ಹಾಕುವ ಶಿವನಾಣಿಗೂ ಇದು ಅನ್ಯಾಯ ಋಣ. ಇವನ ಹತ್ರ ತಗೊಂಡಿರೋ 500 ರೂಪಾಯಿ ಬೇರೆ ಯಾರು ಅಲ್ಲ, ಸತ್ತೋದ ಇವನ ಸ್ವಂತ ತಮ್ಮ ನಂಜಣ್ಣ. ಅವನಿಗೇನು ಗುತ್ತಿಗೆಗೆ ಬಂದಿತ್ತೋ ಏನೋ ಪಾಪ. ಮಲ್ಲಣ್ಣ, 6 ತಿಂಗಳಲ್ಲಿ ಹಣ ತೀರಿಸ್ಬಿಡ್ತೀನಿ, ನೀನು ಇದಕ್ಕೊಂದು ಜಂಟಿ ರುಜು ಹಾಕಪ್ಪ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳ್ಕೊಂಡ. ಆ ಘಳಿಗೆಯಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ, ಅಯ್ಯೋ ಪಾಪ ಅಂತ ಹೇಳಿ ನಾ ರುಜು ಹಾಕಿದೆ. ಒಂದಿನ ಅವನೇ ಬಂದು, ಮಲ್ಲಣ್ಣ ಹಣ ಎಲ್ಲ ತೀರಿಸ್ಬಿಟ್ಟೆ ಅಂತಂದ. ಸರಿಯಪ್ಪ ಅಂತ ಹೇಳಿ ನಾನು ವಿಷಯನ ಮರೆತು ಬಿಟ್ಟೆ. ಅದು 3000 ರೂಪಾಯಿ ಪತ್ರ ಆಗಿ ಅದ್ಯಾಗೋ ಶಿವನೇ ಬಲ್ಲ, ಈಗ ನನ್ನ ಕುತ್ತಿಗೆಗೆ ಬಂದಿದೆ. ನಿಮ್ಮ ಪಂಚಾಯತಿ ಒಳಗೆ ನಾನೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ, ಹಾಳಾಗಿ ಹೋಗ್ಲಿ ಅಂತ ಹೇಳಿ ಅದಕ್ಕೂ ಒಪ್ಕೊಂಡೆ, ವಾಯ್ದೆ ತಕೊಂಡೆ. ಇನ್ನೂ 12 ದಿನ ವಾಯ್ದೆ ಇದೆ, ಆದ್ರೂ ಕೂಡ ಪಂಚಾಯತಿ ಇಟ್ಕೊಂಡು ಈ ದಿವಸ ನನಗೆ ಹೇಳಿ ಕಳಿಸಿದಿರಲ್ಲ, ಏನಿದ್ರ ಅರ್ಥ? ನನಗೆ ಕಿರುಕುಳ ಕೊಡತ್ತಾನೆ? ಏನಂದಿ, ನಿಮ್ ಪಂಚಾಯತಿ ತೀರ್ಮಾನ ಮಾಡಿದ್ರಿ ಅಂತಲ್ವ, ಅನ್ಯಾಯ ಅಂತಲ್ವ. ನೀನೇನ್ ಎಡ ಮಗನ, ಆಗ್ಲೇ ಕೊಡಕ್ ಆಗಿಲ್ಲ ಅನ್ಬೇಕಾಗಿತ್ತು. ಇದು ಪೋನ್ ಬೇರೆ ಅಂತ ಕಂಡಿದ್ರೆ ಪೋನೇಸ್ ಹೋಗ್ಬೇಕಾಗಿತ್ತು, ನಾನೇನ್ ಬೇಡ ಅಂತಿಲ್ವಾ? ಇತ್ತು ನನಗೆ ಬೇಕಿರಲಿಲ್ಲ, ಒಪ್ಕೊಂಡೆ. ಈಗೇನ್ ಕೊಡ್ತೀನಿ ಅಂತನಲ್ಲ ಮಲ್ಲಣ್ಣ, ಅವತ್ತು ನಾನ್ ಬಂದಿರ್ಲಿಲ್ಲ. ಬಾ, ಈಗಲೂ ಒಂದ್ ಕಂಪ್ಲೇಂಟ್ ಕೊಡು. ನ್ಯಾಯ ಬೇಡವೆ? ಇದೇನ್ ಪಂಚಾಯತಿನೋ ಇಲ್ಲ ದರೋಡೆಕೋರ ಗುಂಪು? ಮುಕುಂದಪ್ಪ, ಪಂಚಾಯತಿಗೆ ಅವಮಾನ ಮಾಡ್ತಿದ್ದಿ, ನಮ್ ಚಿಕ್ಕೈಲಿ ಕರ್ಕೊಂಡೋಗಿ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ, ನಮ್ಮನ್ನ ಎದುರಿಸ್ತೀಯಾ? ಓಹೋ ಚರ್ಮನಪ್ಪ, ಮುಕುಂದಪ್ಪ, ಪಂಚಾಯತಿಯವ್ರು ನಿಮ್ಮಿಬ್ಬರ ಮೇಲೆ ಮಾನ್ಯಕ್ಕೆ ಹೋಗ್ಬೇಕಾಗುತ್ತೆ. ಹಾಕಿ ಒಂದು 5,000ಕ್ಕೆ. ನಿಮ್ ಯೋಗ್ಯತೆ ಬಹಳ ಕಮ್ಮಿ, 10,000ಕ್ಕೆ ಹಾಕ್ತು. ಅಲ್ಲಣ ಹೇಳು. ಬೇಡ ಮುಕುಂದಪ್ಪ, ನಾನು ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ಆ ವಾಯ್ದೆ ಒಳಗೆ ಏನಾರು ಮಾಡಿ ತಂದು ಬಿಸಾಕ್ತೀನಿ. ನಮ್ದು ಅಲಾಟು ವಿವಂಸ ಅಲ್ಲ ಮುಕುಂದಪ್ಪ, ಮಾತಂದ್ರೆ ಮಾತೆ. ಮಲ್ಲೋ, ಎತ್ತು ಮಾರಿಯೋ ಭೂಮಿ ಮಾರಿಯೋ ಅಂತೂ ಕೊಡ್ತೀಯ. ನೋಡು, ನಿನ್ನ ಹತ್ರ ನಗದಿಲ್ಲ, ನನಗೂ ಎಲ್ಲ ಗೊತ್ತು. ನಿನ್ನ ರಾಸುಗಳನ್ನ ಮಾರ್ತೀಯ ಅಂತ ಕೇಳದೆ ಕೊಡೋಂಗಿದ್ರೆ ನಂಗೆ ಕೊಡು, ಪತ್ರನ ಇವತ್ತೇ ಅರ್ಧ ಹಾಕ್ಬಿಡ್ತೀನಿ. ಏನ್ ಹೇಳೋದು, ನಾನ್ ರಾಸ್ ಕೊಡೋ ಹಾಗಿದ್ರೆ ಬೀದಿಲಿ ಹೋಗೋ ದಾಸೇನು ಕೊಡ್ತೇನಾಗ್ಲಿ, ನಿನ್ನ ಕೊಡೋದಿಲ್ಲ. ಮುಗಿತದ ದೊಡ್ಡಯ್ಯ, ಇನ್ಯಾದ್ರೂ ಉಳಿದಿದ್ಯೇನು? ನಾವು ಬರ್ತೀವಿ. ಅಲ್ಲಣ್ಣ ಹೇಳು, ನಾವು ಬರ್ತೀವಿ. ಹೋಗಿ ಹೋಗಿ, ನಾವು ಸ್ವಲ್ಪ ಮಾತಾಡ್ಕೊಂಡು ಬರ್ತೀವಿ. Thank you.
ಅವಳೆ ಸಿದ್ದಪ್ಪ ಇದನ್ನೆಲ್ಲ ಒಳಗೆ ತೆಗೆದಿಡು. ಪಾರ್ವತಿ, ಇವರು ದೇವನೂರಿನ ಜಮೀನ್ದಾರು ಮಾದೇಗೌಡರು ಅಂತ. ನಮಸ್ಕಾರ. ಅವರ ಸ್ನೇಹಿತ. ತುಂಬಾ ಸಂತೋಷ ಅಣ್ಣಂತ. ಪೂಜಾ ಸಮಯಕ್ಕೆ ಸರಿಯಾಗಿ ಬಂದ ನೀವೇ ಶಿವಸ್ವರೂಪರು. ಶಿವಶಿವ, ಅಷ್ಟು ದೊಡ್ಡ ಮಾತ್ಯಾಕವ್ವ, ಮಲ್ಲಣ್ಣವ್ರ ಪರಿಚಯ ಮಾಡ್ಕೋಬೇಕಂತಲೇ ಈ ಊರಿಗೆ ಬಂದ್ವಿ. ಪರಿಚಯ ಆಗ್ತಿದ್ದ ಹಾಗೆ ಪೂಜೆ ಇದೆ, ಬನ್ನಿ ಆಮೇಲೆ ಮಾತಾಡೋಣ ಅಂತಂದು. ನಂದೀಶನ ಸ್ತುತಿ ನಿಮ್ಮ ಬಾಯಿಂದ ಕೇಳೋ ಭಾಗ್ಯ ನಮಗಿತ್ತು. ತಮ್ಮ ಆಶೀರ್ವಾದ ಅಣ್ಣಯ್ಯ. ಶಿವನಿಗೆ ಶಿವನಿಗೆ ಬನ್ನಿ ಮಾತಾಡೋಣ. ನೋಡ್ರೆ ಹಿಂಗೋಸಿ ದಯ ಮಾಡಿಸ್ತೀರ ಹೇಳಿ. ನೋಡಿಬೋದೇ? ನೋಡೋದೆಲ್ಲ ಏನು ಬೇಡಪ್ಪ. ಆ ತಾಯಿ ಇವುಗಳನ್ನ ಪೂಜಿಸ್ತಾ ಇದ್ರೆ ನಾನು ಕೈಲಾಸದಲ್ಲಿ ಇದ್ದೀನೇನೋ ಅನ್ನೋ ಭಾವನೆನೇ ಬಂತು. ನೋಡ್ರೆ ನಿಮ್ ಎತ್ತುಗಳನ್ನೇನೋ ಕೊಟ್ಟು ಬಿಡ್ತಾರೆ ಅಂತ ಕೇಳಿದ್ವಿ. ಕೇಳಿದ್ವಿ ಹೇಳಿ. ಹಂಗೇನಾದ್ರು ಕೊಡ ಹಂಗಿದ್ದಿದ್ರೆ ನಮ್ ಗೌಡ್ರಿಗೆ ಸ್ವಲ್ಪ ಸುಮ್ಮಿರಿ ಅಪ್ಪ. ಮಲ್ಲಣ್ಣರೇ, ನಾವು ನಿಮ್ಮನ್ನ ನೋಡ್ಬೇಕು ಅಂತ ಬಂದ ಉದ್ದೇಶನೇ ಇದೆ. ತಪ್ಪಿಕೋಬೇಡಿ. ನಾವು ಕೇಳಿದ ಸುದ್ದಿ ನಿಜವೇ ಆಗಿದ್ರೆ, ನಿಮಗೂ ಕೊಡೋ ಅಭಿಪ್ರಾಯನೇ ಇದ್ರೆ ನಿಮ್ಮ ಎತ್ತುಗಳನ್ನ ನನಗೇ ಕೊಡಬಹುದು ಅಂತ ಸೂಚಿಸ್ತಾ ಇದೆ. ಮಲ್ಲಣ್ಣರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಕೊಡೋ ಅಭಿಪ್ರಾಯದಲ್ಲಿದ್ದರೆ ಅಂದೆ. ಯೋಚನೆ ಮಾಡಿ ಹೇಳಿ. ಹೌದೌದು, ಯೋಚನೆ ಮಾಡಬೇಕಾದ ವಿಷಯವೇ. ನೀವೀಗಲೇ ಯೋಚನೆ ಮಾಡಿ ಯಾವುದನ್ನು ಹೇಳಬೇಕು ಅಂತ ನಾನು ಹೇಳಲಿಲ್ಲ. ನಾನೀಗ ದೇವರ ಕಾರ್ಯಕ್ಕೆ ಬಸವಪಟ್ಟು ಹೊರಟಿದ್ದೀನಿ, ಬೆಳಿಗ್ಗೆ ಬರ್ತೀನಿ. ನೀವು ಕೊಡೋ ಹಾಗಿದ್ರೆ. ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ನೀವು ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಎತ್ತುಗಳನ್ನ ಕೊಡಬೇಕು ಅಂತ ಸುದ್ದಿ ಇದ್ದೇನೋ ನಿಜ. ನಾಳೆ ಬರ್ತಿರಲ್ಲ ಮಾತಾಡ. ಶರಣ ಬರ್ತೀನಿ. ನಮಸ್ಕಾರ. ನಿನ್ನ ರಾಸುಗಳನ್ನ ಮಾರ್ತೀಯ ಅಂತ ಕೇಳಿದೆ. ಕೊಡೋಂಗಿದ್ರೆ ನಂಗೆ ಕೊಡು. ಪತ್ರನ ಇವತ್ತೇ ಅರ್ಧ ಹಾಕ್ಬಿಡ್ತೀನಿ. ಏನ್ ಹೇಳೋದು? ನಾನ್ ರಾಸ್ ಕೊಡೋ ಹಾಗಿದ್ರೆ ಬೀದಿಲ್ ಹೋಗೋ ದಾಸೇನು ಕೊಡ್ತೇನಾಗ್ಲಿ, ನಿನಗ್ ಕೊಡೋದಿಲ್ಲ. ಆದ್ರೆ ನಮ್ಮ ಮಾಧವೇನಾದ್ರು ದುಡ್ತರದೆ ಬರೀ ಕೈಲಿ ಬಂದ್ಬಿಟ್ರೆ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಪಾರ್ವತಿ, ಈಗ ಬಂದಿದ್ದಲ್ಲ ಗೌಡ್ರು, ನಮ್ಮ ಎತ್ತುಗಳನ್ನ ಕೊಡ್ತೀರಾ ಅಂತ ಕೇಳಿದ್ರು. ಕೊಡ್ಬೇಡ, ಯೋಚನೆ ಮಾಡ. ಎರಡು ಸಾವಿರನಾದ್ರು ಕೊಟ್ರೆ ಎರಡು ಕಾಪು ಇಲ್ಲ ಅಂದೆ. ಗೊತ್ತಾಯ್ತೆ, ಎರಡು ಕಾಪು ಇಲ್ಲ ಅಂದೆ. ಇಟ್ಕೊಂಡು ನಿಮ್ಮ ಹತ್ರ ಇಲ್ಲ ಅಂತೀನಿ. ನೋಡಪ್ಪ ಮಹಾದೇವು, ನಿನಗಾಗಿ 2,000 ರೂಪಾಯಿ ಕೇಳಿದ್ರು ಹೆಂಗು? ನನ್ನ ಹತ್ರ ಎಲ್ಲಿಂದ ಬರುತ್ತಪ್ಪ? ನಿಮ್ಮಂತವ್ರು ಕೊಡೋದಕ್ಕೆ ಪುಣ್ಯನೂ ಬೇಕಲ್ಲ. ಅಯ್ಯೋ ಅತ್ತೆ, ನಿಮಗ್ ಕೊಡಕ್ ಮನ್ಸಿದ್ರು ತಗೊಳ್ಳೋ ಪುಣ್ಯ ನಮಗಿರ್ಬೇಕಲ್ಲ. ನಿಮ್ಮ ಹತ್ರ ಇದ್ರು ಇಲ್ಲ ಅಂತೀರಾ? ಎಲ್ಲಾದ್ರೂ ಉಂಟೆ. ನಿನ್ನಾಳೆಗೂ ನಾನು ಹಂಗಂದೇನ ಮಹಾದೇವು? ಬರ್ತೀನಪ್ಪ. ನಡೆಯುತ್ತದಾ ಮಹಾದೇವು? ಅವಳು ನಂಬೇಡ, ಅವಳು ನಂಬೇಡ. ಅವಳ ಹತ್ರ ಈಗ 6,000 ರೂಪಾಯಿ ನಗದಿದೆ. ಮಾವಯ್ಯ, ನಾನು ಆವಾಗ್ಲೇ ಬಂದೆ, ನಿಮ್ ಮಾತೆಲ್ಲ ಕೇಳ್ಕೊಂಡೆ, ವಿಚಾರ ಎಲ್ಲ ತಿಳಿತು. ಇನ್ನು ಮಾತಾಡೇನ್ ಪ್ರಯೋಜನ? ನಾ ಬರ್ತೇನೆ ಮಾವಯ್ಯ. ನಾನೇ ನೀವು ಹೋಗ್ಬೇಡ. ಅವಳು ಬಿಡಲ್ಲ. ಅವಳು ಒಡವೆ ಎಲ್ಲ ಒತ್ತಿಟ್ಟು ನಿನಗ್ ಬೇಕಾದ ಹಣ ನಾ ತಂದು ಕೊಡ್ತೀನಿ. ಅದೆಲ್ಲ ಯಾಕೆ ಮಾವಯ್ಯ? ಅಪ್ಪಾಜಿ ನನಗೋಸ್ಕರ ಕಾದಿರ್ತಾರೆ. ನಾವು ಬೇರೆ ಎಲ್ಲಾದ್ರೂ ಪ್ರಯತ್ನ ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ದಯವಿಟ್ಟು ನನ್ ಬಿಟ್ಬಿಡಿ ಮಾವಯ್ಯ. ಬೇಡ, ನೀವು ಊರಿಗೆ ಹೋಗ್ಬೇಡ. ನಿನ್ ತಮ್ಮಯ್ಯ ಮಾವಯ್ಯ ಶಿವ ಮಾಡಿಸ್ದಾಗಲಿ ಅಪ್ಪಾಜಿಗೆ ನಾ ಕಾಗದನಾದ್ರೂ ಬರ್ದ್ಬಿಟ್ಟು ಬರ್ತೀನಿ. ಯಾವ ಕಾಲಕ್ಕೆ ನೋಡ್ಕೊಳ್ಳೋಣ. ಮಹಾದೇವ್ ಕಾಗದ ಬರ್ದಿದ್ದಾನ? ಹಬ್ಬಕ್ಕೆ ಬರ್ತಾನೆ ಅಂತಿದ್ರೆ ಕಾಗದನಾದ್ರೂ ಸದ್ಯ ಬರ್ದಿದ್ದಾನಲ್ಲ. ಏನಂತ ಬರ್ದಿದ್ದಾನೆ? ನಿಮ್ಮಣ್ಣ ಬಹಳ ಕಷ್ಟ ಪಡ್ತಾ ಇದ್ದಾನಂತೆ, ಹಣ ಸಿಗ್ಲಿಲ್ವಂತೆ, ಬಲವಂತ ಮಾಡಿ ಮಹಾದೇವನ ಇರಿಸ್ಕೊಂಡಿದಾರಂತೆ. ಇವತ್ತು ನಿಮ್ಮಣ್ಣ ಹೆಂಡ್ತಿನ್ ಕೇಳ್ತಾನಂತೆ,
ನಾಳೆ ನಾಡಿದ್ರಲ್ಲಿ ಮಹಾದೇವು ಏನ್ ವಿಷಯ ತಿಳ್ಕೊಂಡು ಬರ್ತಾನ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಪಾರ್ವತಿ, ಬೇರೆ ಉಪಾಯವೇ ಇಲ್ಲ. ಶಿವ ತೋರಿಸಿದ್ದಾರೆ ಅಂತನ್ಬಿಟ್ಟು ಮಾದೇಗೌಡರಿಗೆ ಆ ಎತ್ತುಗಳನ್ನ ಮಾರ್ಬಿಟ್ಟು ಆ ನ್ಯಾಯದ ಋಣ ತೀರಿಸ್ಬಿಡೋಣ. ನಮ್ಮ ಮಾದೇವು ಏನಾದ್ರೂ ಹಣ ತಗೊಂಬಂದ್ರೆ? ಆ ನಂಬಿಕೆ ಇಲ್ಲದೆ ಇದ್ರಿಂದಲೇ ಅಲ್ವೇ ಇಷ್ಟೆಲ್ಲ ಯೋಚನೆ ಪಾರ್ವತಿ. ಒಂದ್ ವೇಳೆ ಈಗ ಬಂದ್ರೆ ತಂದ್ರೆ ಹಿಂತಿರ್ಗಿಸ್ಕೊಟ್ಬಿಡೋಣ ಅಷ್ಟೇ. ನಿಮ್ಮತ್ತಿಗೆ ದುಡ್ಡು ನಮಗೆ ಬೇಡಪ್ಪ. ಏನೋ ಸರಿ ನಿಮ್ಮಿಷ್ಟ. 3,000ಕ್ಕೇನಾರು ಹೆಚ್ಚಿಗೆ ಸಿಕ್ಕಿದ್ರೆ ನಮ್ಮ ಬಂಜರು ಭೂಮಿಲಿ ಬಾವಿ ತೋಡಿಸಿ ಮತ್ತೆ ಪ್ರಯತ್ನ ಪಡೋಣ. ತಿನ್ನೋದಕ್ಕೆ ಒಂದ್ 4 ಕಾಳು ಉಳಿಯುತ್ತೆ, ಈ ಋಣಾನು ತೀರುತ್ತೆ, ಎತ್ತುಗಳು ಒಳ್ಳೆ ಮನೆ ಸೇರಿದಾಗೂ ಆಗುತ್ತೆ. ಏನು ಎಲ್ಲ ಅವನ ಲೀಲೆ ಮಲಿಕೊಳ್ಳಿ. ಶರ್ಮನಪ್ಪ ಏನಾರ ಮಾಡಿ ಎಷ್ಟು ದುಡ್ಡು ಖರ್ಚಾದ್ರೂ ಸರಿ ನಮ್ಮ ಹಠ ಸಾಧಿಸ್ಬೇಕು ನೋಡು. ಮತ್ತೆ ನೋಡು ದೊಡ್ಡಯ್ಯ, ನೀನ್ ಹೆಂಗ್ ಹೇಳಿದ್ರು ನಾನು ನನ್ನ ಮಾತ್ರ ನೀನ್ ಚೆನ್ನಾಗಿ ನೋಡ್ಕೊಂಡು ಆ ಯೋಚನೆ ಬಿಡು. ಬಹಳ ಧೈರ್ಯಶಾಲಿ ಅಮ್ಮ ನೀನು, ಯಾವಾಗಲೂ ನಮ್ಮ ಕುಂಭಕ್ಕೂ ನಿಮಗಿದೆ ಅಂದರೆ ಅಂತೆಕಂತೆಗಳೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಅದ್ ನನಗೆ ಗೊತ್ತು, ನಿಮಗ್ ಬೇಕಾದ್ರೂ ರುಜುವಾತು ಕ್ಲೀನ್ ಅಂಡ್ ಕ್ಲಿಯರ್ ಕಟ್ ಎವಿಡೆನ್ಸ್ ಕರೆಕ್ಟ್. ನಾನು ಯಾವಾಗ ಹೇಳಿ ಕಳಿಸಿದ್ರು ನಿಮ್ ಸಹಕಾರ ನಿಮಗಿದೆ. ನಾನಿನ್ ಬರ್ತೀನಿ ಸರ್, ನಿಮ್ಗಾಗಕ್ಕೆ ವಿಷಯ ತಿಳಿಸ್ತಾ ಇರ್ತೀನಿ. ನಮಸ್ಕಾರ. ತಾಳಪ್ಪ ಅಲ್ಲ ನಾಳೆ ಪಂಚಾಯತಿಗೆ ಸುಮ್ಕಿರ್ಬಾರ್ದ. ಹೋಗಂತ ಹೇಳು ಹೋಗು. ಗೌಡ್ರೆ ಗೌಡ್ರೆ ಏನ್ ಸಮಾಚಾರ? ನಿಮ್ಗೆ ಗೊತ್ತಿರಲ್ಲ ಹೇಳ್ಕೊಡ್ ಸರ್ ಬುದ್ಧಿ. ಅದೇ ನಾಳೆ ಪಂಚಾಯತಿ ಇದೆ, ಗ್ಯಾಪ್ಸ್ ಬಾ ಅಂತಂದ್ರೆ 10 ಗಂಟೆ ಸರಿಯಾಗಿ ಬಂದ್ಬಿಡ್ಬೇಕಂತೆ. ಓಹೋ 10 ಗಂಟೆಗೆ ಸರಿಯಾಗಿ ಬರ್ಬೇಕಾ? ಹಣ ಸಮೇತ ಬರ್ಬೇಕಂತೆ. ಆಗಲಿಂತನ ಗೌಡ್ರೆ ಟೈಮರ್ಸಿ. ಮೊದಲು ನಾನ್ ಮಾತಾಡ್ತೀನಿ, ಆಮೇಲೆ ನಾನ್ ಮಾತಾಡ್ತೀನಿ, ಆಮೇಲೆ ಸಾವುಕಾರ. ಹೆಚ್ಚಿಗೆ ಮಾತಬೇಡಿಯಪ್ಪ ನೋಡಿ. ಹೋಗಿ ಮಾತಾಡ್ಬೋದಾನೆ? ಕಾದಿರ್ತಾರೆ ಹೋಗಿ. ಶಿವನಿಚ್ಛೆ ನನಗೆ ಒಂದು 4,000 ಆದರೂ ಸಿಕ್ಕಿದ್ರೆ ನೋಡು. ಶಿವನಿಚ್ಛೆ ಬರ್ತೀರಿ. ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುಂತ್ಕೊಳ್ಳಿ. ದೊಡ್ಡ ಮನಸ್ಸು ಮಾಡಿ ಗೌಡ್ರೆ. ಯಾಕೆ ಏನೋ ಯೋಚನೆ ಮಾಡ್ತಾರಂಗೈತಲ್ಲ ಮಾದೇನವ್ರೆ. ಈಗ ನಾನೊಂದು ಒಂದು ಸಂದಿಗ್ಧ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ನೀವು ಹೋದ್ಮೇಲೆ ಯೋಚನೆ ಮಾಡಿದೆ. ನಿಮ್ಮ ಹತ್ರ ಪುನಃ ಪುನಃ ಕೇಳಿಸ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಆದರೆ ಏನೋ ತಕ್ಕ ಮಟ್ಟಿಗೆ ಒಂದು ಸರಿಯಾದ ಬೆಲೆ ಸಿಕ್ಕಿದ್ರೆ ನೀವು ಎತ್ತುಗಳನ್ನ ತಗೊಂಡು. ಮಲ್ಲಣ್ಣ ಅವ್ಗೆ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಳ್ಳೋ ಯೋಗ್ಯತೆ ನನಗಿಲ್ಲ. ಏನೋ ನಾನು ನಿಮ್ ತಮ್ಮ ಅಂತ ತಿಳ್ಕೊಂಡು ಪ್ರೀತಿಯಿಂದ ಆಶೀರ್ವಾದ ಪೂರ್ವಕವಾಗಿ ಸುಮ್ಮನೆ ಕೊಟ್ಟೆ ಅಂತ ತಿಳ್ಕೊಂಡು ಕೊಟ್ಟುಬಿಡಿ. ಸಂದಿಗ್ಧ ಪರಿಸ್ಥಿತಿಯಲ್ಲಿರೋ ನಮ್ಮ ಅಣ್ಣನಿಗೆ ಏನೋ ಅಲ್ಪ ಕಾಣಿಕೆ ಅಂತ ನಾನು 5,000 ರೂಪಾಯಿ ಕೊಟ್ಟೆ. ದೊಡ್ಡ ಮನಸ್ಸು ಮಾಡಿ ನಮ್ಮ ಎತ್ತುಗಳಿಗೆ 5,000 ರೂಪಾಯಿ ಕೊಡಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವೇನ್ ಕೊಟ್ಟೆವು ತಾಯಿ? ಶಿವ ಕೊಟ್ಟಿದ್ದಾನೆ, ನಾವು ಕೊಡ್ತಿದ್ದೀವಿ, ಅದು ನೀವು ಒಪ್ಕೊಂಡ್ರೆ. ಇದ್ರಲ್ಲಿ ನಮ್ಮ ಒಪ್ಪಿಗೆ ಏನು? ನಮ್ ಕಷ್ಟ ನೋಡ್ಲಾರ್ದೆ ಪರಶಿವನೇ ನಿಮ್ಮನೆಯಲ್ಲಿ ಕಳಿಸಿದ್ದಾನೆ. ಶಿವ ನಿಮ್ಗೆ ಒಳ್ಳೇದ್ ಮಾಡಿ. ಮಲ್ಲಣ್ಣರೇ ತಗೊಳ್ಳಿ ಹಣ ಕೇಳಿಸ್ಕೊಳ್ಳಿ. ಇಲ್ಲಿ ಎಲ್ಲೋ ಯಾವ ಜನ್ಮದಲ್ಲೂ ಅನ್ಯಾಯದ ಋಣ ತೀರಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ಮಾರ್ಕೊಳ್ತಾ ಇದ್ದೀವಿ. ಪಾರ್ವತಿ
ನಿಮ್ಮನ್ನ ಇಷ್ಟೊಂದು ಸಂಕಟ ಕೀಡು ಮಾಡಿ ನಾನು ಎತ್ತುಗಳನ್ನು ಕೊಂಡುಕೊಳ್ಬೇಕೇನವ? ಇಲ್ಲ ಅಣ್ಣಯ್ಯ, ಹಾಗನ್ಬೇಡಿ. ನಮ್ಮ ಎಂಥ ಕಷ್ಟ ಸಮಯಕ್ಕೆ ನೀವು ಬಂದು ಸಹಾಯ ಮಾಡ್ತಾ ಇದ್ದೀರಿ. ತಗೊಳ್ಳಿ ಬುದ್ಧಿ, ಅಷ್ಟೊಂದು ಹೇಳ್ತಾ ಅವ್ರೆ ತಗೊಳ್ಳಿ ಅಣ್ಣಯ್ಯ. ನೋಡ್ರೆ, ನೀವೇನು ಬಲವಂತ ಮಾಡಿದ್ರ ಮಾರ ಇಂತ ಮಲ್ಲಣ್ಣ? ತೊಂದರೆ ಬಿರುಗಾಳಿಗೆ ಸಿಗಾಕೊಂಡಿರೋ ಮನುಷ್ಯ ತನ್ನ ಅತ್ಯಂತ ಪ್ರಿಯತಮವಾದ ವಸ್ತುಗಳನ್ನು ಮಾರಿಕೊಂಡಾದರೂ ಆ ತೊಂದರೆಯಿಂದ ಪಾರಾಗೋದಕ್ಕೆ ನೋಡ್ತಾನೆ. ಕೈಲಿ ನಾಲ್ಕು ಕಾಸು ಕುಣಿತಾ ಇರೋನು ಅದರ ಬಲದಿಂದ ಇಡೀ ಪ್ರಪಂಚಾನೇ ಕೊಳ್ತೀನಿ ಅಂತ ಠೇಂಕಾರದಿಂದ ಮರೀತಾನೆ. ಹಾಗೇನೆ ಇವತ್ತು ತೊಂದರೆಯಲ್ಲಿರೋ ನಿಮ್ಮಿಂದ ನಾನು ನನ್ನ ಹಣದ ಬಲದಿಂದ ಇವತ್ತು ನಿಮ್ಮ ಎತ್ತುಗಳನ್ನು ಕೊಳ್ಳಬಲ್ಲೆ, ಆದರೆ ಪ್ರೀತಿಯ ಆಧಾರಗಳನ್ನ ಕೊಳ್ಳಬಲ್ಲೆ ಅದಕ್ಕೆ ಬೆಲೆಯೇ ಇಲ್ಲ. ಮಲ್ಲಣ್ಣರೇ, ಎತ್ತುಗಳು ನೀವೇ ಇಟ್ಕೊಳ್ಳಿ, ನಾನು ಕೊಟ್ಟಿರೋ ಹಣ ನನ್ನ ತಂಗಿ ಕಷ್ಟಕ್ಕಾಗಿ. ಅದೆಲ್ಲ ಆಗೋದಿಲ್ಲ ಗೌಡ್ರೆ. ಇವತ್ತಿನ ನಮ್ಮ ಕಷ್ಟದಿಂದ ಪಾರಾಗೋದಕ್ಕೆ ಎತ್ತುಗಳೇ ಅಲ್ಲದೆ ಭೂಮಿ, ಕಾಣಿ, ಮನೆ, ಮಠ ಎಲ್ಲ ಇದೆ. ಅವುಗಳಲ್ಲಿ ಕೆಲವನ್ನು ಮಾರ್ಕೊಂಡೋ ಇಲ್ಲ ಎಲ್ಲಾನು ಮಾರ್ಕೊಂಡಾದ್ರೂ ಕೂಡ ನಾವು ತೊಂದರೆಯಿಂದ ಪಾರಾಗಬಲ್ಲೆವು. ಆದ್ರೆ ಒಬ್ಬರ ಹತ್ರ ತಿರುಪೆ ಎತ್ತಿ ನಾವು ಮಲ್ಲಣ್ಣವ್ರೆ, ಇದು ತಿರುಪೆ ಅಲ್ಲ, ನೀವು ತಪ್ಪು ತಿಳ್ಕೋಬಾರ್ದು. ನಿಮ್ಗೆ ಅನುಕೂಲವಾದಾಗ ನೀವು ಇದನ್ನು ತೀರಿಸಬಹುದು. ಇದು ವ್ಯಾಪಾರ ವ್ಯಾಪಾರವಾಗಿಯೇ ಇರಬೇಕು. ನೋಡಿ, ಮನುಷ್ಯರಲ್ಲಿ ಮನುಷ್ಯತ್ವ ಅನ್ನೋದೇ ಅಪರೂಪವಾಗಿರೋ ಈ ಕಾಲದಲ್ಲಿ ಅಂತಃಕರಣ ಶುದ್ಧಿಯಿಂದ ಅವ್ರು ಆಡೋ ಮಾತುಗಳನ್ನ ನೀವು ತಪ್ಪು ತಿಳ್ಕೋಬಾರ್ದು. ಅಣ್ಣಯ್ಯ ತಗೊಳ್ಳಿ. ಪುನಃ ನೀವು ಬೇಡ ಅಂದ್ರೆ ನನ್ನ ಆಣೆ ಇದೆ, ತಗೊಳ್ಳಿ ಅಣ್ಣಯ್ಯ. ಮಲ್ಲಣ್ಣವ್ರೆ, ನನ್ನ ಕ್ಷಮಿಸ್ಬಿಡಿ, ನನ್ನ ಅಂತರಂಗಕ್ಕೆ ಆ ಶಿವನೇ ಸಾಕ್ಷಿ, ನಾವಿಲ್ಲಿ ಬರ್ತೀವಿ. ಗೌಡ್ರೆ, ಕೋಪ ಬಂದಾಗ ನಾವು ಏನು ಮಾತಾಡ್ತೀವಿ ಅಂತ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದ್ರು ನೋವಾಗಿದ್ರೆ ಅದನ್ನೆಲ್ಲ ಮರೆತುಬಿಟ್ಟು ನನ್ನ ಕ್ಷಮಿಸಿ. ಚೇ ಚೇ ಚೇ, ಬರ್ತೀವಿ. ಶಂಕರ ಅವನೇನ್ ಮಾಡ್ತಾನೆ, ಬೀದಿ ಬೀದಿ ಅಲ್ಕೊಂಡಿರ್ತಾನ ಅವ್ರಿಗೆ ಡಿಕ್ಕಿ ಹೊಡ್ಕೊಂಡು. ಇಲ್ಲ ಬುದ್ಧಿ,
ಈಗ ಹೇಳ್ದ ಮಲ್ಲಣ್ಣವ್ರ ಎತ್ಕೊಂಡು 5,000 ಮಾರ್ಕೊಂಡ್ರಂತೆ ಅಂತ. ನಮ್ಯಾಕ ದೊಡ್ಡವ್ರ ವಿಷಯ ಅಂತ ಒರೆಯ ಕೊಟ್ಟಿಸ್ಕೊಂಡು ನೋಡ್ದೆ, ಇವ್ರು ಡಿಕ್ಕಿ ಹೊಡ್ಕೊಂಡು ನೋಡ್ದ. 5,000 ಮಾರ್ಕೊಂಡಿರ್ತೀಯ ಎತ್ತುಗಳನ್ನ? 5,000 ಯಾರು ಸೀತಾರ ಮುಕುಂದಪ್ಪ ಎತ್ತುಗಳನ್ನ? ನಮ್ಮಪ್ಪನಿಗೇನು ಬುದ್ಧಿ ಇಲ್ಲ, 3,000 ರೂಪಾಯಿ ಕೇಳ್ದ. ಇದು ನಾನು ವಸೂಲಿಗೆ ಹೋಗಿದ್ದೆ, ನಾನು ವಸೂಲಿಗೆ ಹೋಗಿದ್ದೆ. ಬರ್ಲ ಸರಿಯಪ್ಪ, ನೀನ್ ವಸೂಲಿ ಮಾಡದೆ ಬಿಡ್ತೀಯ? ಅಯ್ಯೋ, 2,000 ವಸೂಲಿ ಮಾಡಿದ್ರೆ ಸಾಕು ಸಾಕಾಗೋಯ್ತು, ಇನ್ನೂ 6,000 ಕೊಡಬೇಕು ಆ ಕುಳ. ಸರಿಯಪ್ಪ, ನೀವು ಹೊರಡು, ನಾನು ಬರ್ತೀನಿ. ಹೋದನ ಅವನು ಸತ್ಯ. ಲೈ ತಗೊಳ್ಳೋ ನೂರ ಈಗಿಂದ ಕೊಡ್ತೇನೆ ಇಟ್ಕೊಳ್ಳೋ. ಆದ್ರೂ ನಾನಂತ ಗೊತ್ತಾ, ಬಿರು ಬಿರನೆ ಹೋಗೋನೆ, ಬಿಲ್ಲೆ ಸರಗೋನೆ, ನಿಂತು ಮಾತಾಡ್ಲು ಪಂತ್ಕಾರನ ಮಗನೇ. ಯಾರಾದ್ರೂ ಕೆಣಕ್ರೆ ಏನ್ ಮಾಡುತ್ತೆ? ತರದು ನಾನು ಹಣ ಹಣ ಹಣನ? ಹೌದು, ತಂದ ಹಣ ಎಲ್ಲ ಖರ್ಚಾಗೋಯ್ತಪ್ಪ, ಎತ್ತುಗಳು ತಂದ್ಬಿಟ್ಟೆ. ತಡೀರಿ, 50 ರೂಪಾಯಿ ಕೊಡ್ಕೋ ಜಾಬನ್ನ. ಕ್ಯಾಜ್ ಇಲ್ಲಪ್ಪ, ಸತ್ಯವಾಗಿಲ್ಲ, ನೋಡ್ಕೊಳ್ಳಿ ಬೇಕಾದ್ರೆ. ಇಲ್ಲಪ್ಪ, ಏಯ್ ಎತ್ತುಗಳು ಹಿಡ್ಕೊಳ್ಳ. ಹಾ, ಎತ್ತುಗಳ ಬೇಡ ಬೇಡಪ್ಪ, ಎತ್ತುಗಳು ಬೇಡಪ್ಪ. ನಿಮ್ಗೆ ಹಣ ತಾನೇ ಬೇಕು, ನಮ್ಮೂರ್ಗ್ ಬನ್ನಿ, ನಾನ್ ಕೊಡ್ತೀನಿ. ನಿಮ್ಮೂರ್ಗ್ ಬರ್ಬೇಕಾ? ಅಣ್ಣ, ನಿಮ್ಮನ್ನ ನೋಡಿ ಕನಿಕರ ಬರ್ತಾ ಇದೆಯಪ್ಪ. ಈ ರೀತಿ ಕಳ್ತನ ಸುಳ್ತನ ಮಾಡಿ ಹೊಟ್ಟೆ ಹೊಡ್ಕೊಳ್ಬೇಕಾ? ಬಸವಣ್ಣವ್ರು ಏನ್ ಹೇಳಿದಾರೆ ಗೊತ್ತಾ? ಮಹಾನುಭಾವರು, ಮಹಾನುಭಾವರು. ನಾನು ಬಸವಣ್ಣ, ನಾನು ಬಿಡಲ್ಲ, ನಾನು ಬಿಡಲ್ಲ. ನಾನು ಬಸವಣ್ಣ ಬಿಡಲ್ಲ, ನಾನು ಬಿಡಲ್ಲ. ಇವರು ಒಳ್ಳೆ ಮಾತಿಗೆ ಬಗ್ಗೋರಲ್ಲ, ಹಿಂಸೆ ಇವ್ರ ಮರಿಗೆ ಅಂಟ್ಕೊಂಡ್ಬಿಟ್ಟಿದೆ. ಹಿಂಸೆನ ಅಹಿಂಸೆಯಿಂದ ಗೆಲ್ತೀನಿ ಅನ್ನೋದು ನನ್ನ ಹುಚ್ಚುತನ. ಹಿಂಸೆ ಹೀಗೇನೆ ಬೆಳೆಯೋದಕ್ಕೆ ಬಿಟ್ರೆ ಪ್ರಪಂಚನೇ ನಾಶ ಹೋಗಿ ಹೋಗುತ್ತೆ. ಹಿಂಸೆನ ಹಿಂಸೆಯಿಂದ ಬಡಿಬೇಕು, ಬಡಿಬೇಕು, ಬಡಿಬೇಕು.
ನಂದೀಶ್ವರ, ಪ್ರಳಯರುದ್ರನ ವಾಹನ ನೀನು. ನಿನ್ನ ಅನುಗ್ರಹ ಏನು ಅಂತ ಕಂಡಿದ್ದೆ, ಕೇಳಿದ್ದೆ. ಆದರೆ ನಿನ್ನ ಆಗ್ರಹ ಏನು ಅಂತ ನಾನು ಕಂಡಿರಲಿಲ್ಲ, ಕೇಳಿರಲಿಲ್ಲ. ಇವತ್ತು ಪ್ರತ್ಯಕ್ಷವಾಗಿ ಕಂಡಾಗ ಆಯ್ತು ನಂದೀಶ್ವರ. ನಡಿ, ನಮ್ ಸಣ್ಣ ಯಾಕೋ ದುಡುಕ್ತವನೆ, ಹೇಳದ್ ಮಾತು ಕೇಳಕ್ಕಿಲ್ಲ. ಸಗ ಹಾಗಾದ್ರೆ ನಾ ಬರ್ತೀನಿ. ಏನ್ ಗೌಡ್ರು, ಏನ್ ಮುಕುಂದಪ್ಪ, ಏನೋ ಊರಾಗ ಇರಕ್ಕಿಲ್ಲ ಅಂತ ಕೇಳಿದ್ದೆ, ಯಾವಾಗ ಬಂದೆ? ನಾನು ಯಾವಾಗ್ಲಾರು ಬರ್ತೀನಿ, ಯಾವಾಗ್ಲಾರು ಹೋಗ್ತೀನಿ. ಓ, ಏನ್ ಬಹಳ ಗರಂ ಆಗಿರೋ ಆಗಿದೆ. ಗರಂ ಕೆಂಚಯ್ಯ, ನನ್ ತಂಟೆಗೆ ಯಾರಾದ್ರೂ ಬಂದ್ರು? ಏನ್ ಮುಕುಂದಪ್ಪ, ಕಾಲ್ ಕೇರ್ಕೊಂಡ್ ಜಗಳಕ್ ಬರಂಗೈತೆ. ದೊಡ್ಡಯ್ಯ, ಊರ್ನೆಲ್ಲ ಬಗಡ್ತಾ ಇದಾರೆ. ನಾನ್ ಮಲ್ಲಣ್ಣನಿಗೆ ಧರ್ಮಕ್ಕೋಸ್ಕರ ಹಣ ಕೊಟ್ಟಿದೆ ಅಂತ ನಿನ್ ಸಲ ತಿಳಿಸೋದಕ್ಕೆ. ನಾ ಧರ್ಮಕ್ಕೋಸ್ಕರ ಕೊಡ್ತೀನಿ, ಇಲ್ಲ ಬಡ್ಡಿಗೋಸ್ಕರ ಕೊಡ್ತೀನಿ, ಅದ್ ಕೊಟ್ಕೊಂಡು ನಿಮ್ಗೇನಯ್ಯ? ಏ ಮುಕುಂದಪ್ಪ, ನಮ್ಗೇನ್ ಕೆಲ್ಸ ಇಲ್ಲ ಅಂತ ತಿಳ್ಕೊಂಡಿದ್ಯೇನು? ಹೆದರ್ಸ್ತೀಯ, ಅದು ದೊಡ್ಡ ಏನ? ಏ ಹೋಗಲೇ, ಏ ವಯಸ್ಸಾದವನು ಅಂತ ಸುಮ್ಗೆ ಬಿಡ್ಬೇಕಾಗೈತೆ. ಓಹೋ, ಇಲ್ದೆ ಇದ್ರೆ ಪೈಲ್ವಾನ ನೀನು, ಏನ್ ಮಾಡ್ತೀಯೋ? ಯಾರ ಮುಕುಂದಪ್ಪ, ಬೇಡ, ಮಣ್ಣು ಮುಕ್ತೀಯ ಬಿಡು. ಯಾರ ಮಣ್ಣು ಮುಕ್ತಾರ ಅದ್ ಗೊತ್ತಾಗುತ್ತೆ. ನನ್ನೇನ್ ಮಲ್ಲಣ್ಣ ಅಂತ ತಿಳ್ಕೊಂಡ್ಯ? ಅವೆಲ್ಲ ನಂತ ಗಿಟ್ಟೋದಿಲ್ಲ. ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ, ಸಣ್ಣಯ್ಯ ಎಲ್ಲ ಬಂದ್ರಯ್ಯ. ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ, ಸಣ್ಣಯ್ಯ ಎಲ್ಲ ಬಂದ್ರಯ್ಯ. ಕನ್ನಡ ನುಡಿಯ ಒಗಟಿನ ಸಿರಿಯ ತಂದಿವಿಡಿ ಕೇಳ್ರಯ್ಯ, ಅದ ಒಡೆದು ಹೇಳ್ರಯ್ಯ. ಬೋರಯ್ಯ, ಬಸವಯ್ಯ, ದೊಡ್ಡಯ್ಯ, ಸಣ್ಣಯ್ಯ ಎಲ್ಲ ಬಂದ್ರಯ್ಯ. ಅವರು ಯಾರು ಯಾರೆಂದು ಹೇಳಬಲ್ಲಿರ? ಏ ಅಮ್ಮಿ, ಉತ್ತರ ನಾನ್ ಹೇಳ್ತೀನಮ್ಮಿ. ನೀರಲ್ಲಿ ಮುಳುಗಿದವಳೆ ಅಡಿಕೆಯಮ್ಮಿ, ಕರಗಿದವಳೆ ಸುಣ್ಣನಮ್ಮಿ,
ಕೇಳಿದವಳೇ ಎಲೆಯಮ್ಮಿ. ಸರಿಯೇನೆ ಸರಿಯೇನೆ ಹೇಳೆ ಸಿಂಗಾರಿ. ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ, ಕನ್ನಡ ನುಡಿಯ ಒಗಟಿನ ಸಿರಿಯ ತಂದಿವಿಡಿ ಕೇಳ್ರಯ್ಯ, ಅದ ಒಡೆದು ಕೇಳ್ರಯ್ಯ. ಸಿಂಗಾರಿ ಬಂಗಾರಿ ಚಿಟ್ಟಾರಿ ಪುಟ್ಟಿರಿ ಹೇಳೆ ವಯ್ಯಾರಿ, ಬಿಡಿಸುವೆ ಒಗಟು ಒಡೆಯುವೆ ಗುಟ್ಟು, ಕೇಳೆ ಕಿವಿಗೊಟ್ಟು ಮೆಚ್ಚಿ ಬರ್ತೀಯ ಕೈಗೊಟ್ಟು. ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ. ನಸುನಕ್ಕು ಕೈಯನ್ನ ನೀಡಿದಳು, ಅವ ಹಿಡಿದಾಗ ಅಯ್ಯೋ ಅಂದಳು, ಆಯಿತು ಎಂದು ಎದ್ದಾಗ ಎಂದಳು. ಅವರ್ ಯಾರು ಯಾಕದು ಹೇಳಬಲ್ಲಿರ? ಓಹೋ ಹೇಳುವೆ ಹೇಳುವೆ. ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ, ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ. ಹೌದೇನೆ ಹೌದೇನೆ ಹೇಳೆ ಹಮ್ಮಿರಿ. ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ. ಒಗಟು ಎಷ್ಟು ಚಂದ ಆಗೈತು, ಅಷ್ಟೇ ಚಂದ ಆಗೈತಿ ಈ ಹೆಣ್ಣಿನ ಕಣ್ಣು. ಹೆಣ್ಣಿನ ಕಣ್ಣು ಎಷ್ಟು ಚಂದ ಕೇಳ್ಬಿಟ್ಟ. ನಗು ಚಂದ ಹಾಕಿಲ್ವಾ, ಮೂಗ್ ಚಂದ ಹಾಕಿಲ್ವಾ, ಕೆನ್ನ ಚಂದ ಹಾಕಿಲ್ವಾ, ತುಟಿ ಚಂದ ಹಾಕಿಲ್ವಾ? ಬಿಡ್ರಯ್ಯ ಸಾಕು, ನಿಂದ ಯಾವೂರವ್ವ? ಸ್ವಾಮಿ ನಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ದಿಕ್ಕು ದೇಶ ಮೊದಲೇ ಇಲ್ಲ, ನಾನ್ ಯಾವತ್ ಯಾವ ಊರ್ನಲ್ಲಿ ಇರ್ತೀನೋ ಅದೇ ನಮ್ಮೂರು. ಅಂತೂ ಅಂತೂ ನಾನ್ ಕನ್ನಡದಳು ನೋಡಿ ಬುದ್ಧಿ, ನನ್ ಪಟ್ಟಣದಲ್ಲಿ ಟೀಚರ್ ಆಗಿದ್ದೆ. ಚಿಟರು ಅಂದ್ರೆ ಮೋಸ ಮಾಡೋರು. ಇವಳಂದದ್ದು ಟೀಚರ್ ಅಂತ ಅಂದ್ರೆ ನಮ್ಮ ಪಂಚಾಯತಿ ಸ್ಕೂಲ್ ಅಲ್ಲಿ ಮೇಡಮ್ ಇರ್ಲಿಲ್ವೇ? ಅದೇ ಬುದ್ಧಿ, ಸಣ್ಣ ಇವರೆಲ್ಲ ಏನೋ ತಿಳ್ಕೋಬೇಕು, ನನ್ನಿಂದ ಹೊಡೆದ್ರು. ಊರ್ನವ್ರು ತಲೆ ಬಾಲ ಇದು ಮಾತಿಲ್ಲ, ನಮ್ ತಲೆ ಅಲ್ಲ ಒಣೆ. ನನ್ ಮೇಲೆ ಸುಳ್ಳು ಸುಳ್ಳೆಲ್ಲ ಹೇಳ್ತಾರೆ, ನಾನ್ ಎಷ್ಟು ಒಳ್ಳೆ ಹುಡುಗ ಅಂತ ಊರ್ನವ್ರಿಗೆಲ್ಲ ಗೊತ್ತು. ಅಯ್ಯೋ ಹೋಗ್ಲಿ ಬಿಡಿಪ್ಪ, ನೋಡಿ ಯಾವ್ದೋ ಕಾರಣದಿಂದ ಇದ್ದಿದ್ ಕೆಲ್ಸನೂ ಬಿಟ್ಬಿಟ್ಟೆ ನಾನು. ಆವತ್ತಿಂದ ಹಳ್ಳಿ ಮೇಲೆ ಹಳ್ಳಿ ಗೋವಿಂದ ಅಂತ ನಕಾರಳ್ಳಿ ಸುತ್ತದೆ. ಏನು ಪ್ರಯೋಜನ ಇಲ್ಲ, ಪ್ರಯೋಜನನೂ ಇಲ್ಲ, ಕೆಲ್ಸನು ಸಿಗ್ಲಿಲ್ಲ, ಅದಕ್ಕೆ ಈ ಹಳ್ಳಿಗ್ ಬಂದೀನಿ. ನಿಂಗ್ ಏನೇನ್ ಕೆಲ್ಸ ಬರ್ತದವ? ಹೇಳಿದ ಕೆಲ್ಸ ಇಲ್ಲ, ಒಪ್ಪುವಾಗ ಮಾಡ್ತೀನಿ. ಒಪ್ಪೋ ತಪ್ಪೋ, ಮೇಡಮ್ ಕೆಲ್ಸ ಮಾಡ್ಕೊಂಡಿದ್ದೆ ಅಂದಲ್ಲ, ಅದನ್ನೇ ಮಾಡ್ಕೊಂಡಿರ್ಲಪ್ಪ. ಆಗ್ಬಹುದು ಹೆಂಗಪ್ಪ? ಆಗ್ಬೋದು ಆಗ್ಬೋದು ಮುಕುಂದಪ್ಪ. ಅಲ್ಲ ದೊಡ್ಡಯ್ಯ, ಇವಳು ಮೇಡಮ್ ಆಗಿದ್ದೆ ಅಂತಾಳೆ, ನಮ್ ಹಳ್ಳಿ ಭಾಷೆನೇ ಮಾತಾಡ್ತಾ ಇದ್ದಾಳೆ, ನಾಳೆ ಮಕ್ಕಳಿಗೂ ಅದನ್ನೇ ಹೇಳ್ಕೊಟ್ರೆ? ಯಾಕ್ ಸ್ವಾಮಿ, ಅದ್ ಮಾತ್ರ ಕನ್ನಡ ಅಲ್ವಾ, ನಂಗೆ ಎಲ್ಲಾ ತರ ಕನ್ನಡನು ಮಾತಾಡಕ್ ಬಂದಿದ್ದೆ. ಹಳ್ಳಿಯಲ್ಲಿ ಇದ್ದಾಗ ಹಳ್ಳಿಯವ್ರ ತರ ಮಾತಾಡು, ಡೆಲ್ಲಿಯಲ್ಲಿ ಇದ್ದಾಗ ಡೆಲ್ಲಿಯವ್ರ ತರ ಮಾತಾಡು ಅಂತ ದೊಡ್ಡವ್ರು ನನಗೆ ಬುದ್ಧಿವಾದ ಹೇಳ್ಕೊಟ್ಟವ್ರೆ. ಆ ಬುದ್ಧಿ ಇವತ್ ಬೇಡಿ, ನಾನು ಊರ್ಗ ಹೋಗಿ ಬಟ್ಟೆ ಬರ ಎಲ್ಲ ತಕೊಂಬರ್ತೀನಿ. ಆ ಬರ್ತೀನಿ ಬುದ್ಧಿ. ನಿನ್ನ ಹೆಸರು? ಅಯ್ಯಯ್ಯ ತಾಳವ್ವ ಅಲ್ಲ, ಗಂಗವ್ವ. ನೀವು ಅಲ್ಲಿ ಒಗಟು ಬಿಟ್ಟಿದ್ರಲ್ಲ, ಏನ್ ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ ಅಯ್ಯೋ, ನಿಮ್ಗೆ ಏನ್ ಕೊಟ್ರು ಸಾಲದು.
ಜೊತೆ ಊರ್ಗ ಹೋಗಿ ಬರ್ತೀನಿ. ನಾನಾಗ್ಲೇ ಪಡ್ಕೊಂಡೆ, ನನ್ ಮಾತು ಕೇಳಿದ್ರ ಒಡವೆನೆಲ್ಲ ತಗೊಂಡು ಆ ಅಯೋಗ್ಯ ಏನ್ ಹೇಳ್ಬೇಕು ಅಂದ್ರೆ ಸಿದ್ಲಿಂಗಿ ಹಣ ಹಣ ಎಲ್ಲಿದೆ ಬೇಕೊಳ್ಳಿ, ಅವನಿಗೆ ಬಸ್ ಹತ್ತಾಗುತ್ತೆ. ಅಯ್ಯೋ ಹಣ ಎಲ್ಲಿದೆ, ಒಡವೆನೆಲ್ಲ ತಗೊಂಡು ಚಕ್ಕೆಲ್ ಹಾಕೊಂಡು ಏನವ ಹಳೆ ಕಾಲ ತಂದ್ಕೊಟ್ಟು ನೀನ್ ಒಡವೆ ತಗೊಂಡು ಹೋಗು ಅನ್ನೋದೇ ಅಯೋಗ್ಯ. ಸಿದ್ಲಿಂಗಿ ನಾನು ಇನ್ನೊಂದ್ಸಲ ನಿಮ್ ಮನೆಗೆ ಬರ್ಬೇಕು ಅಂತಿದ್ರೆ ಅತ್ತೆ ಮೇಲೆ ಕೈ ಮಾಡ್ಬಿಡಿ. ಅತ್ತೆವ ಯಾರೇನ್ ಮಾಡಕ್ಕಾಗತ್ತೆ, ಎಲ್ಲ ನಮ್ ಗ್ರಹಚಾರ. ನಾ ಬರ್ತೀನಂತೆ. ಮಹಾದೇವ ನೋಡಪ್ಪ, ಸಾಯಂಕಾಲ ಪುನಃ ಇನ್ನೊಂದ್ಸಲ ಪ್ರಯತ್ನ ಮಾಡಿ ನೋಡ್ತೀನಿ. ಬೇಡ ಅತ್ತೆವ, ನನಗೋಸ್ಕರ ತೊಂದರೆ ತಗೋಬೇಡಿ. ಬರ್ತೀನಿ ಮಾವಿ, ಬರ್ತೀನಿ ಅತ್ತೆವ, ಬರ್ತೀನಿ. ಮಹಾದೇವ ಈಗ ಬಂದ ಪಟ್ಟಿನಿಂದ ಒಂದ್ ಹುಡುಗಿ ಬರಬೇಕಾಗಿತ್ತು, ಸಂಗಮೇಶ್ವರದಲ್ಲೇ ಬರ್ತೀನಿ ಅಂದಿದ್ಲು. ಯಾರು ಕಾಣಿಸ್ಲಿಲ್ವಲ್ಲ? ಕೊಟ್ಲಿಲ್ಲ ಕೈಯ. ಅಂದಂಗೆ ನಿಮ್ ಮಾವನಿಗೆ ದುಡ್ಡು ಕೊಟ್ಟ? ಇವತ್ ಪಂಚಾಯಿತಿ ಐತೆ, ದೊಡ್ಡವ್ರ ಸಮಾಚಾರ ದೊಡ್ಡವ್ರಿಗೆ, ನಮ್ಗೆ ಯಾಕೆ ಹೇಳು? ಸರಿ ನಡಿ ಹೋಗೋಣ. ನೀನೊಂದ್ ಅಲ್ಲಿಗೆ ಅಜ್ಜಿ ಹಾಕ್ತಾರ, ನಾ ಬಂದ್ಬಿಡ್ತೀನಿ. ಸರಿ ಕೊಟ್ಲ ಕೈನ. ಏನು ಮಾತಾಡಿದ್ರೆ ಸುಮ್ಮನೆ ಬರ್ತಾ ಇದೆಯಲ್ಲ? ಅವನಿಗೆ ಹೆಣ್ ಮಕ್ಕಳು ನೋಡಿದ್ರೆ ಒಂಥರ. ಹೌದಾ? ಅದು ಅಲ್ಲದೆ ಪಾಪ ಇವರಪ್ಪ ನಮ್ ಚಿಕ್ಕಯ್ಯ, ಈ ಮಹಾದೇವನಿಗೆ ಮಾಡಬಾರ್ದು ಅಂತ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಸಂಜಯ ಏನ್ ಮಾತಾಡ್ತಾ ಇದೀಯ? ನಾನೇನಪ್ಪ ಮಾತಾಡ್ತಾ ಇದ್ದೀನಿ, ನೀನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ದಲ್ಲ ಆ ಎತ್ತುಗಳನ್ನ, 5,000 ರೂಪಾಯಿ ನಿಮ್ಮಪ್ಪ. ನಿಜ ಹೇಳ್ತಾ ಇದೀಯ ನೀನು? ನಾನಾಕಪ್ಪ ಸುಳ್ಳಿ, ನಾವು ಕೇಳಿದ್ರೆ ಮಾತ್ರ ನಿಮ್ಮಪ್ಪ ಕೊಡ್ಲಿಲ್ಲ, ಬೇರೆಯವ್ರು ಯಾರು ತಗೊಂಡ್ರು 2,000 ರೂಪಾಯಿ ಇಸ್ಕೆ ಬಂದ್ಬಿಟ್ಟು ಕೊಟ್ಟಾಗೋಯ್ತಲ್ಲ. ಸುಳ್ಳು, ನಮ್ಮ ಅಪ್ಪಾಜಿ ಯಾವತ್ತೂ ಆತರ ಮನಲ್ಲ. ನಾನು ಯಾಕೆ ಸುಳ್ಳು ಹೇಳಿ ಮನೆಗೋಗಿ ನೋಡು ಗೊತ್ತಾಗ. ಪಂಚಾಯ್ತಿ ಗೊತ್ತಾಯ್ತು, ಮಲ್ಲಣ್ಣ ತುಡ್ತಾ ಮರ ಕೇಳ. ಪಂಚಾಯ್ತಿ ಬರ್ತೀಯ ಪಂಚಾಯ್ತಿಗೆ? ನನ್ನ ಎತ್ತುಗಳಲ್ಲಿ ಮಹದೇವು ಅಪ್ಪಾಜಿ, ನನ್ನ ಎತ್ತುಗಳಲ್ಲಿ ಯಾಕೋ ಹೀಗೆ ರೇಕೊಂಡು ಬಂದಿದ್ದೀನಿ? ನನಗದೆಲ್ಲ ಬೇಕಿಲ್ಲ ಅಪ್ಪಾಜಿ, ನನ್ನ ಎತ್ತುಗಳು ಬೇಕು. 5,000 ರೂಪಾಯಿ ಮಾರ್ಕೊಂಡ್ರಂತೆ, ನನ್ನ ಮಾರ್ಕೊಂಬಿಡಿ 10,000 ರೂಪಾಯಿಗೆ, ಅವನ್ನು ಮಾರ್ಕೊಂಬಿಡಿ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟು ಪಾಪಿ ಹೇಳಿ, ಅಪ್ಪಾಜಿ ಮೇಲೆ ಕೈ ಮಾಡೋದು ನೋಡ್ತೀಯನು? ಏನು ಅಂದ್ಬೇಡಿ, ಏನು ಇದು ನಾನು ಕನಸು ಮನಸ್ಸಿನಲ್ಲೂ ನೆನೆಸಿರ್ಲಿಲ್ಲ ಅಪ್ಪಾಜಿ ಮೇಲೆ ನೀನು ಎದುರು ಬಿಡ್ತೀಯ ಅಂತ. ನನ್ನ ಹೊಟ್ಟೆ ಪುಣ್ಯ ಆಯ್ತು. ಮಾದೇವ್ ಮಗನೇ ಏನಾಯ್ತು ನಿನಗೆ? ಏನಾಯ್ತು? ನಿನ್ನ ಕಂಡ್ರ ಅವ್ರಿಗೆ ಎಷ್ಟು ಪ್ರೀತಿ, ಎಂಥ ವಾತ್ಸಲ್ಯ. ಒಬ್ಬನೇ ಮಗ, ವಂಶದ ಬೆಳಕು ಅಂತ ಯಾಗ ನಿನ್ನ ಸಾಕೊಂಡು ಬಂದ್ರು ಅವರು. ಅದಕ್ಕೆ ಇದೇನು ನೀನ್ ಕೊಡೋ ಕಾಳಿಕೆ? ಅಳ್ಬೇಡ ಸುಂದರ, ಸುಂದರ ಅಳ್ಬೇಡ. ಅವಂದೇನು ತಪ್ಪಿಲ್ಲ ಕಣೆ, ನಿನ್ನ ಮಗ ಕೆಟ್ಟವನಾಗಕ್ಕೆ ಸಾಧ್ಯವೇ ಇಲ್ಲ ಕಣೆ. ನಮ್ಮ ಗ್ರಹಚಾರದ ಚೇಷ್ಟೆ ಇದು ಅಷ್ಟೇ. ಅಪ್ಪಾಜಿ ನನ್ ಕ್ಷಮ್ಸೆ, ಅಪ್ಪಾಜಿ ನನ್ ಕ್ಷಮ್ಸೆ. ನಿಮ್ ಮಗನಾಗ ಹುಟ್ಟೋದಕ್ಕೂ ನನಗೆ ಯೋಗ್ಯತೆ ಇಲ್ಲ, ತಂದೆಗೆ ಎದುರು ಬಿದ್ದ ಮಗ ಮಗನೇ ಅಲ್ಲ ಅಪ್ಪಾಜಿ. ಚೆಂಡಲ್ಲ ಅಪ್ಪಾಜಿ. ಏನೋ ಏನಪ್ಪ ಇದೆಲ್ಲ? ನನ್ ಕ್ಷಮ್ಸೆ ಅಪ್ಪಾಜಿ, ನನ್ ಕ್ಷಮ್ಸೆ. ಏನೋ ಎಲ್ಲ ಕೆಟ್ಟ ಕಾಳಿಕೆ ಕಣು, ಅಷ್ಟೇ ಕಣಪ್ಪ. ಕ್ಷಮ್ಸಿ ಬುದ್ಧಿ, ಹಣ ತಗೊಂಡ್ ಬರ್ಬೇಕಂತ ಚೇರ್ಮನ್ ಅವರು ಹೇಳಿದ್ರು. ಎಲ್ಲರೂ ಕಾದವ್ರೆ ಬಂದ್ಬಿಟ್ಟಪ್ಪ.
ಕೈಯೆಲ್ಲ ರಕ್ತ ಬರ್ಸ್ಕೊಂಡು ಬಿಟ್ಟಿದೆಯಲ್ಲಪ್ಪ. ಬಂದೆ ಪಾವತಿ, ಪಾವತಿ ಆ ಪೆಟ್ಟಿಗೆಲ್ಲಿಟ್ಟಿದ್ದ ಹಣ ಚಿಲ್ಲ ನೋಡಿದ್ಯಾ? ಇಲ್ವ, ನಾನು ನೋಡ್ಲಿಲ್ಲ. ಅಪ್ಪಾಜಿ ಇಲ್ಲೇ ಇಟ್ಟಿದ್ಯಾ? ಚೆನ್ನಾಗಿ ಜ್ಞಾಪಕ ಇದೆಯಾ? ಇನ್ನೊಂದು ನೋಡ್ಕೊಳಕ್ ಹೋಗ್ತೀನ ಯಾಕಂತೆ? ಆಶ್ಚರ್ಯ ಆಗುತ್ತೆ. ಮನೆಗೆ ಯಾರಾದ್ರೂ ಬಂದಿದ್ರವ? ಇಲ್ವಲ್ಲಪ್ಪ, ಯಾರು ಬಂದಿಲ್ಲ. ಯಾರು ಬಂದಿಲ್ಲ ಅಂದ್ರೆ ಹಣ ಹೇಗ್ ಹೋಗುತ್ತೆ? ಇದೆಲ್ಲ ಯೋಚನೆ ಮಾಡಕ್ಕೆ ಸಮಯ ಇಲ್ಲಪ್ಪ, ಪಂಚಾಯತಿಯವ್ರು ಕಾದಿರ್ತಾರೆ. ಅಂದಾಗೆ ನಿಮ್ಮ ಮಾವ ಏನಾದ್ರು ದುಡ್ಡು ಕೊಟ್ರೇನಪ್ಪ? ಇಲ್ಲ ಅಪ್ಪಾಜಿ, ನಿನ್ನೆ ರಾತ್ರಿವರೆಗೂ ಭರವಸೆ ಇತ್ತು. ಕಡೆಗೆ ಅತ್ತೆ ಒಡವೆ ಬಿಡು 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 ಪಾರ್ವತಿ, ಮುಕುಂದಪ್ಪನೇ ಗತಿ. ಪೆಟ್ಟಿಗೆಲಿ ಹಣ ಹ್ಯಾಗ ಮಾಯವಾಯ್ತು ಅದನ್ನು ಹೊಡೆದವನಿಗೆ ಗೊತ್ತು. ಅದು ಸತ್ಯವಾದ ಮಾತು, ನಿಜವಾದ ಮಾತು. ಎಲ್ರಿಗೂ ರುಜುವಾಯ್ತು, ಇನ್ನು ಪತ್ರ ಕೊಡ್ಬೋದಲ್ಲ. ಓಹೋ, ಅದಕ್ಕೇನಂತೆ? ಸರಿ ಅಮ್ಮಲ್ಲಣ್ಣ, ಏನೋ ಹೇಗೋ ಸಾಲ ತೀರಿಸ್ತೇ ಬಿಡು. ಈ ಕಡತನದ ವಿಷಯ ಪೊಲೀಸಿಗೆ ತಿಳಿಸಿದ್ರೆ ಬೇಕಿಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಮಲ್ಲಣ್ಣ. ಈ ಕಳ್ಳತನ, ಸುಳ್ಳತನ, ಮಲೆಹಾಳತನ ಎಲ್ಲಾನು ನಾಶ ಮಾಡ್ಬಿಡ್ಬೇಕು. ಅದನ್ನೆಲ್ಲ ನೋಡ್ಕೊಳಕ್ಕೆ ಪೊಲೀಸ್ ಇಲಾಖೆ ಇರೋದು. ದೊಡ್ಡ ಮಾತು, ದೊಡ್ಡ ಮಾತು. ನೆಗದು ಬೀಳಿಸ್ತಾರೆ ಈ ಕುಟ್ಟೋದವ್ರನ್ನ. ನೆಗದು ಬೀಳಿಸ್ತಾರೋ ಉರುಳ ಆಗ್ತಾರೋ, ಆದ್ರೆ ಕೈಗೆ ಸಿಕ್ಬೇಕಲ್ಲ. ಎಲ್ಲ ಸಿಕ್ತಾರೆ. ಬಾಮಲಣ್ಣ, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ನಡಿ ಚಿಕ್ಕಯ್ಯ, ಹೋಗವ. ಊರ್ನಾಗೆ ಗುಳ್ಳೆ ನರಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತಿ. ಎಲ್ಲೆಲ್ಲೂ ಒಳಸಂಚು ಗುಜುಗುಜು. ಇಂಥದ್ದನ್ನ ನಾವು ಮೊಳಕೆಯೊಳಗೆ ಜಿಗಟ ಹಾಕ್ಬಿಡ್ಬೇಕು. ಹಂಗ್ ಮಾಡು ಮಲ್ಲಣ್ಣ, ಬೇಕಾದ್ರೆ ನಾನು ನಿನ್ ಜೊತೆಲಿ ಬರ್ತೀನಿ. ಪತ್ರ ಕೊಡಿ ಇಲ್ಲಿ. ನಾನೇನಾರು ಕಳ್ಕೊಂಡಿದ್ರೆ ಪೊಲೀಸ್ ಹೋಗ್ಬೇಕು. 5,000 ಅಲ್ಲ, 5 ಕಾಸು ಕಳ್ಕೊಂಡಿಲ್ಲ. ಪತ್ರ ಕೊಡಿ ಇಲ್ಲಿ. ಕಳ್ಕೊಂಡಿಲ್ಲ, ಕಳ್ಕೊಂಡಿಲ್ವಾ ಮಲ್ಲಣ್ಣ? ಬರ್ತೀನಿ ಮುಕುಂದಪ್ಪ. ಮಲ್ಲಣ್ಣ ಗಂಗೆ, ಗಂಗೆ, ನಿಮ್ ಇವತ್ತಿನ ಪಂಚಾಯಿತಿ ಆರಂಭ ಆದಾಗಿಂದ ನಾನ್ ಬರ್ತೇನೆ ನಿಂತ್ಕೊಂಡು ಎಲ್ಲ ನೋಡ್ದೆ ಕೇಳಿ. ಆಹಾ, ಇಂಥ ಪಂಚಾಯಿತಿ ನಾನ್ ಯಾವತ್ತೂ ನೋಡೇ ಇರ್ಲಿಲ್ಲ. ನಿಮ್ಮೆಲ್ಲರೂ ಪಂಚಾಯತಿಯಲ್ಲಿ ದಕ್ಷತೆ ಇದೆ. ನೀವೆಲ್ಲರೂ ನ್ಯಾಯಶೀಲರು, ಸಂಪನ್ನರು. ಪೊಲೀಸ್ ಇಲಾಖೆ ಯಾಕಿದೆ, ಅದ್ರ ಪ್ರಯೋಜನ ಹೇಗ್ ಪಡಿಬೇಕು ಅನ್ನೋದ್ರನ್ನ ನೀವೆಲ್ಲರೂ ಬಲ್ಲರು. ಹೌದಾ ಇಲ್ವಾ? ನಿಮ್ಮ ಅಮೂಲ್ಯವಾದ ಸಲಹೆ ಕೇಳಿದ್ರೆ ಹುಚ್ಚ. ಅವನಿಗೆ ಬುದ್ಧಿ ಇಲ್ಲ, ಕೇಳಲಿಲ್ಲ. ಕೇಳಿಲ್ಲ, ಕೇಳಿದ್ರೆ ಇತ್ತು, ಆದ್ರೆ ಈಗ ಪ್ರಯೋಜನ ಇಲ್ಲ. ಯಾಕೆ? ಮೂರ್ತನಿಗೆ ಬುದ್ಧಿಯನ್ನು ನೂರ್ತಾಳ ಹೇಳಿದೊಡೆ ಗೊರ್ಕಲ್ಲ ಮೇಲೆ ಮಳೆಗರದ ರಾಕಲ್ಲು ನೀರು ಕುಡಿಯಲಾಗದೆ ಸರ್ವಜ್ಞ ಅಂತ ಹಂಗಾಗೈತೆ ನನ್ನ ಚಿಕ್ಕಯ್ಯನ ಬದುಕು. ಅದೇ ತಪ್ಪು ಉಪಮಾನ. ಯಾಕೆಂದ್ರೆ ಅವ್ನ್ ನಿಜವಾಗ್ಲು ಕಳ್ಕೊಂಡಿದ್ರೆ ತಾನೇ ಅವನ್ ಕೇಳೋದು. ಬೇಸ್ ಬೇಸ್, ಏನ್ ಮಾತು ಹೇಳಿದೆ ಗಂಗಾ? ಸುಳ್ಳು ಕಂಪ್ಲೇಂಟ್ ಕೊಟ್ರೆ ತನ್ ಗತಿ ಏನಾಗುತ್ತೆ ಅನ್ನೋದು ಅವನಿಗೆ ಗೊತ್ತು. ಏನೋ ಮಹಾ ಉದಾಹರಣೆ ಕೂಡ ಉನ್ನತ ವ್ಯಕ್ತಿ ತಾನು ಅಂತ ತೋರಿಸ್ಕೊಳ್ಳೋಣ ಅಂತ ನೋಡ್ದ. ಅಲ್ಲ, 5,000 ರೂಪಾಯಿ ಕಳವಾಗಿರೋದು ನಿಜವೇ ಆಗಿದ್ದರೆ ಅದನ್ ಕದ್ದು ಯಾರು? ಅವನೇ ಇವಳು ಹೊಗಳು ಬಂಟ್ರು. ಇನ್ಮೇಲೆ ಪಂಚಾಯತಿಗೆ ಇಂತಹ ಹೆಂಗಸರು ಕರೆದಂದ್ರೆ ನಾನು ಇಲ್ಲಿರೋದಿಲ್ಲ. ಮುಕುಂದಪ್ಪನವ್ರೆ, ಗೌರವವಾಗಿ ಮಾತಾಡಿ. ನಾನ್ ಬಂದಿದ್ದ ದಿವಸದಿಂದ ನೋಡ್ತಾನೆ ಇದ್ದೀನಿ, ನನ್ ಕಂಡ್ರೆ ಆಗೋದೇ ಇಲ್ಲ ನಿಮ್ಗೆ. ನಿಜ ನಿಜ, ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಫುಲ್ ಮಾತಾಡ್ತಾ ಅವನೇ. ಮಾತಾಡ್ಲಿ ಬಿಡು, ಏನ್ ಮಾಡ್ಕೊತಾನೆ? ಏನ್ ಮಾಡ್ತೀನ? ಊರು ಪಂಚಾಯತಿನ ಬದಲಾಯಿಸ್ತೀನಿ. ಪಂಚಾಯತಿ ಕೆಟ್ಟಂತವ್ರನ್ನ ಉರುಳಿಸ್ತೀನಿ. ಹೌದಪ್ಪ, ಹೌದಪ್ಪ, ಇಂಥವ್ರೆಲ್ಲ ಉರುಳ್ಬೇಕು. ಹೋಗಲ್ಲ, ಮೆಜಾರಿಟಿ ನಮ್ದು ಐತೆ. ಮೆಜಾರಿಟಿ ತೋರಿಸ್ತೀನಿ, ತೋರಿಸ್ತೀನಿ.
ಏನ್ ದೊಡ್ಡಯ್ಯ, ಏನ್ ಕೊಲೆ ಆರಾಡ್ತಾವ್ರಿ? ಕಾಂತ ಕಾಂತೆ ಇರೋವಾಗ ಈ ಪಂತೆ ಏನ್ ಮಾಡಲ್ಲ ಬಿಡಪ್ಪ. ಸರಿ ಏ ಶಿವಶಂಕರ, ಎಲ್ಲ ಬೇಡ ಎಲ್ಲ ಇದ್ದೇ ಬೇಡ. ಗಂಗಾ ಗಂಗಾ, ಒಂದೇ ಒಂದು ಮಾತು, ಬಾಗಲ್ ತಗ್ಗಿಯ. ಚಿಚಿ ಸ್ವಲ್ಪ ತಾಳಪ್ಪ ಅಂದ್ರೆ ಗಂಗಾ. ಈ ಬಾಗಿಲಿಂದ ಆಚೆ ಆಟ ಆಡ್ತಾ ಇದೆಯಲ್ಲೇ, ಅದೇನ್ ಆಟನೆ? ನನ್ನ ಕರೆದಿದ್ರು ನಾನು ಬಂದು ಆಡ್ತಿದ್ನಲ್ಲೇ. ಗಂಗಾ 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 ಗಂಗಾ, ಬಾಗಿಲು ತಗಿ ಅಪ್ಪ. ಏನು ಇದು, ನಿನಗೇನು ಬಂತು? ನನಗೇನು ಬರ್ಲಿಲ್ಲ, ಬರಬಾರ್ದು ಬಂದ್ಬಿಟ್ಟು ಒಳ ಸೇರ್ಕೊಂಡ್ಬಿಟ್ಟಿದೆ. ಯಾರು ಯಾರ ಗಂಗೆ? ನನ್ ಕೇಳು, ಅವಳ ಕಿತ್ಲೆ ಕಿತ್ಲೆ ಮಾಡಿದ್ಯಾ ಅಂತ. ಕೇಳ್ತೀನಪ್ಪ ಕೇಳ್ತೀನೋ ಕೇಳ್ತೀನ. ಗಂಗಾ, ಏ ಗಂಗಾ. ಅಯ್ಯೋ ಬಂದೆ. ನೀನೇನಾದ್ರು ಅವಳನ್ನ ಕಿಟ್ಲೆ ಕಿಟ್ಲೆ ಮಾಡ್ದೇನೋ? ಇಲ್ಲಪ್ಪ, ಬೇಕಾದ್ರೆ ಅವಳನ್ನೇ ಕೇಳು. ಕೇಳ್ತೀನಿ, ಕೇಳಿ ಹಲು ಮುಳಿತೀನಿ. ಗಂಗವ್ವ ಗಂಗವ್ವ, ನಮ್ ಸಣ್ಣ ನಿನ್ನ ಮದುವೆ ಮಾಡ್ಕತ್ತಾನಂತೆ. ಮಗಳಿಂದಲೇ ಒಪ್ಕೊಂಬಿಟ್ಲು. ಓ ಗಂಗವ್ವ, ಓ ಗಂಗವ್ವ. ದೊಡ್ಡೇ ಗೌಡ್ರು ಮಕ್ಕಳು ಪಾಪ, ಕೀಟ್ಲಿ ಗೀಟ್ಲಿ ಏನು ಮಾಡಿರಲ್ಲ. ಮಾವಯ್ಯ ಶಾಲೆ ಗೊತ್ತಾಯ್ತು, ಬಟ್ಟೆ ಬದಲಾಯಿಸ್ಕೊತಾ ಇದ್ದೆ. ಅದು ಕದಾನೆ ಹಾಕೋಬೇಕಾ? ಮದ್ರೆ ಹೇಳಿದ್ದಿದ್ರೆ ನೀನು ಬರೋವರೆಗೂ ನಾನು ಕೂತ್ ಬಿಡ್ತಿದ್ದೆ, ಬಂದ್ಮೇಲೆ ನಾನು ಎದ್ದು ಬಿಡ್ತಿದ್ದೆ. ಮಾವಯ್ಯ ನಾನು ಹೋಗ್ ಬರ್ತೀನಿ. ಹೋಗ್ ಬಾ ಬಾ ಹೋಗ್ ಬಾ. ನೋಡು, ನೀನ್ ಏನು ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ಸಣ್ಣನ ತೋಟಿ ಇಲ್ಲಿ ನಾನು, ಆ ಸಣ್ಣ ನನ್ನ ತೋಟಿಲಿದ್ದಾನೆ. ಹೋಗ್ಬಿಟ್ ಬರ್ತೀನಿ. ಹೋಗ್ಬಾ ಡ್ರಮ್. ಡ್ರಮ್ ಅಲ್ಲ ಮೇಡಮ್, ಗಂಗಾ. ಈಗ ಇದು ಸರಿಯಾ ಇದು ಸರಿಯಾ? ಎರಡು ಸರಿ, ಬರ್ತೀನಿ. ಸರಾಸರಿ. ಏನ ಏನ್ ಏನ? ಎಲ್ಲ ಮೂರ್ ಸಾವಿರ? ಎಲ್ಲಿ ಮೂರ್ ಸಾವಿರ? ಪಾಪ ತುಟ್ಟು ಪಾಪದ್ದು ಪಾಪಿ ನೀನು. ನಿಮ್ಮಪ್ಪ ನಾನ್ ಹೇಳಿತ್ತು ಅದೇ ಅಲ್ಲೇ. ಮುಕುಂದಪ್ಪಂಗೆ ಗದ್ದೆ ಮಾರ್ಕಂಡಂತೆ ನಾಲ್ಕಕ್ಕೆ. ಎತ್ತೋತು ಅದ್ರ ಹಣ ಹೋತು, ಗದ್ದೆ ಹೋತು. ಇನ್ನು ನಿನ್ನ ದಯಾದಿ ಗುಡಿದಿರದೇನಪ್ಪ? ಒಂದು ಸಾವಿರ ಆಳ ಭೂಮಿ. ಪಾಪ ಚಿಚ್ಚು ಚಿಕ್ಕಯ್ಯ, ಚೆನ್ನಾಗ್ ಚಿಕ್ಕದ ನಿನ್ ಕೈಗೆ. Thank you.
ನಾನು ನೂರಿಂದ ಇನ್ನೂರಕ್ಕೆ ಹೋಗ್ತೀನಿ, ನೀನು ಇನ್ನೂರಿಂದ ಮುನ್ನೂರಕ್ಕೆ ಹೋಗು. ಆಯ್ತು. ನಾವು ಭೂಮಿ ಕಡೆ ಬಂದಿದ್ವಿ, ನೀನ್ ನೋಡಿದ್ವಿ, ನಿಂತ್ ಬಿಟ್ವಿ. ಅಯ್ಯ ಚಿಕ್ಕಯ್ಯ, ಅಲ್ಕಣಯ್ಯ ಮಲ್ಲು, ಸಿಗಪ್ಪ ದೊಡ್ಡಪ್ಪನ ಮಕ್ಕಳು ಏಳ್ ದಿನ ಹಿಂಗೆ ಇರಕಾಯ್ತದಯ್ಯ. ಇದ್ರಲ್ಲಿ ಬಿಡು ನಿಂಗ್ಯಾಕೆ? ಅದೇ ನೀ ಸುಮ್ಕಿರೋ ಅಲ್ಕಣಯ್ಯ, ಅದೇನೋ ಬಾರಿ ಜಮೀನ್ ಮಾಡಿಸ್ತೀನಿ ಅಂತ ಹೋದೆ, ಇದ್ದ ಬದ್ದ ಮಾವಿನ ಮರನೆಲ್ಲ ಕಡ್ದು ಭೂಮಿಯಾಗ ಉರುಳಿಸ್ಬಿಟ್ಟೆ, ಮತ್ತದೇನೋ ಬಾವಿ ಮಾಡ್ತೀನಿ ಅಂತ ಕೈ ಹಾಕೊಂಡೆ, ಅದನ್ನ ಅರ್ಧದಾಗೆ ಕೈ ಬಿಟ್ಟೆ. ಯಾಕೆ ಬಾವಿ ಮಾಡ್ಸಕ್ಕೆ ಮತ್ತೇನಾದ್ರು ಅಂದಾಜ್ ಮಾಡ್ತಾ ಇದೇನು? ತೋರಿಸ್ ತೋರಿಸ್ಕೊಂಡು ನಿಂಗ್ಯಾಕೆ ಬಾವಿ ಕೊಟ್ಟಿದ್ದೀವಿ? ಎಲ್ಲ ನಿನ್ನಿಂದ ಆಗಿದ್ದು ನೋಡು ಮಲ್ಲು. ಎಲ್ಲ ನೋಡಿದಾರೆ ಸುಮ್ಮನಿರು. ನೋಡ್ ಚಿಕ್ಕಯ್ಯ, ಈಗ ನಿನ್ ಜಮೀನ್ ನಮ್ಮ ಅಪ್ಪನಿಗೆ ಮಾಡಿದ್ರೆ ಎಕರೆ 100 ರೂಪಾಯಿ ಕೊಡ್ತಾನಂತೆ. ಹೆಂಗಿದ್ರು ನಮಗೆ ಬಾವಿ ಇದ್ದೇ ಇದೆ, ನಾವು ತೋರಿಸೋ ತಾಪತ್ರ ಇಲ್ಲ. ಇಲ್ಲ ಎಲ್ಲ ತಂತ್ರದ್ದೆ ನೋಡೋ, ಯಂತ್ರ ಮಂತ್ರ ತಂತ್ರ ನೀನ್ ಇಟ್ಕೋ. ನೋಡ್ ಚಿಕ್ಕಯ್ಯ, 200 ರೂಪಾಯಿ ಕಮ್ಮಿ ಕೊಟ್ಟಿ, ಅದ್ ಕಿಲು ಕಾಸು ಕಡಿಮೆ ಆದ್ರೂ ಕೂಡ ಮುಟ್ಟಿಯೇ ಹುಷಾರು. ಏ ಕತ್ತೆ ಚಿಕ್ಕಯ್ಯ, ಅಪ್ಪ ಮಗನ ಕತ್ತೆ ಅಂದ್ರೆ ಮಗ ಅಪ್ಪನ ಏನ್ಬೇಕ ಅನ್ನಿಸ್ತೀನಿ ಅನ್ನಿಸ್ತೀನಿ. ನೋಡ್ ಮಲ್ಲು, ನಿನ್ ಒಳ್ಳೇದಿ ಕೇಳ್ತಾ ಇದ್ದೀನಿ ಕೇಳು. ಈ ಭೂಮಿ ನಿನ್ಗೆಂಗೂ ಆಗ್ಬರಕ್ಕಿಲ್ಲ. ಎಕರೆಗೆ 300 ರೂಪಾಯಿ, 300 ರೂಪಾಯಿ ಅಂತ ಕೊಡ್ತೀನಿ. ಒಟ್ಟು 2100 ರೂಪಾಯಿ ಜನ 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 ನಗದಿ ಅನ್ನಿಸ್ಬಿಡ್ತೀನಿ. ಯಾಕೆ ಭೂಮಿ ಹಾಳು ಮಾಡ್ತೀಯ? ನಾನೇನ್ ಹೊರಗ್ನವನಲ್ಲ, ನನ್ ಮಾತು ಕೇಳು. ಮುಸುಗ್ ತಗ ತೋರ್ಸ ನಿನ್ನ ಕಣ್ಣ. ಏನ್ ಗೌಡ್ರ, ಎಲ್ಲಂದ್ರ ಅಲ್ಲಿ ಇರ್ತೀರಾ? ಉಳ್ದಿದ್ರಂಗ ನೀವೇನೋ ಇರ್ತೀರಾ, ಸುಮ್ಮಿರ್ಬೇಕಲ್ಲ ನಿಮ್ ವಸ್ ಮೇಡಮ್. ಅಜಯ್ಯ, ನನ್ನ ವಸ್ ಮೇಡಮ್ ಚಿನ್ನದಾಗ ಚೆನ್ನ ಆಗಿರೋ ನನ್ನ ಚನ್ನಿ, ಹೆಂಗಿದಾಳೆ ನನ್ ರನ್ನ ಗಂಗಾ? ನಿಮ್ಮನ್ನ ಮಂಗನ್ ಮಾಡೋಕ್ತಾಳೆ ನೋಡ್ತಾ ಇರಿ. ಏ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ನನ್ನ ಮಂಗನ್ ಮಾಡಿಬಿಡ್ತಾಳ? ಸ್ವಲ್ಪ ಕೈ ಕೊಡ. ಕೈ ಕೊಡೋಳು ನಾನಲ್ಲ, ಅವಳು. ನೀನು ಕೊಡು, ಯಾರು ಬೇಡ ಅಂದ್ರು? ನಿಮ್ ಜೊತೆ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತೆ? ಹೇಗಿರುತ್ತೆ? ಹಿಂಗಲ್ಲ, ಈ ನಿನ್ ಜುಟ್ಟಿಗೂ, ಈ ನಿನ್ ಬಟ್ಟೆಗೂ, ಅವಳ ಸಿಂಗಾರಕ್ಕೂ, ಅಂದಕ್ಕೂ ಸರಿ ಆಗಲ್ಲ. ಸರಿ ಆಗಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು? ಈ ಜುಟ್ಟು ಮೊದ್ಲು ಕತ್ತರಿಸ್ಕೋ, ಈ ಬಟ್ಟೆ ಮೊದ್ಲು ಕಿತ್ತಾಕು. ಬಟ್ಟೆ ಕಿತ್ತಾಕು? ಪಟ್ಟನ್ ದೋರಂಗೆ ಅಂಗಿ ಶರಾಯಿ ಹಾಕು, ಆಗ ನಿನ್ ಗಂಗಾ ಹೆಂಗ್ ಬರ್ತಾಳೆ ಗೊತ್ತಾ? ಹೌದಲ್ಲ? ಹೌದು ಚನ್ನಿ, ನನ್ ಚನ್ನಿ ಅಂದ್ರೆ ನೀನೇ ಚನ್ನಿ. ಹೌದೌದು, ಶಾಲೆ ಶಾಲೆ ಬಿಡಲ್ಲ, ನಾನ್ ಬರ್ತೀನಿ. ಜುಟ್ಟು ಜುಟ್ಟು ಕಟ್ಟು. ಇದೆಲ್ಲ ಋಣಾನ್ ಬಂದ ಅಪ್ಪಾಜಿ, ಸಮಯ ಆಗ ಬಂತು. ನೀನೇನು ಯೋಚನೆ ಮಾಡ್ಬೇಡ ಅಮ್ಮ, ಹೇಳ್ದಲ್ಲ ಕ್ರೈವೇ ಆಗಿದ್ರು, ನೀವು ಯಾವ ಗಳಿಗೆಯಲ್ಲಿ ಹಣ ಕೊಟ್ಟರು ಭೂಮಿ ನಿಮ್ಮದೇ ಆಗುತ್ತೆ. ನನ್ನ ಸ್ವಂತ ದುಡ್ಡಾಗಿದ್ದಲ್ಲ, ಬರ್ಸ್ಕೋತಾನ ಇರ್ಲಿಲ್ಲ. ಒಬ್ಬ ಹೆಣ್ಣುಮಗಳು ದುಡ್ಡಲ್ಲ. ನನಗ್ ಗೊತ್ತಿಲ್ವೇ, ಅದನ್ನ ನೀವ್ ಹೇಳ್ಬೇಕೆ. ಎಣಿಸ್ಕೋ, 1000 ಇದೆ, ಅಲ್ಲಿಗೆ 4000 ಆದಾಗಾಯ್ತು. ನಿಮ್ ಯಜಮಾನ್ರಿಗೆ ಹೇಳ್ಬಿಡಮ್ಮ. ಯಾಕಮ್ಮ ಯಾಕೆ ಕಣ್ಣೀರಿಟ್ಟ ಇದೀಯ? ಸತ್ಯಕ್ಕೆಂದಿದ್ರು ಜಯ ಸಿದ್ಧ, ಮಿಥ್ಯ ನಾಶ. ವ್ಯಥೆ ಪಡ್ಬೇಡಮ್ಮ, ದೇವರೆಲ್ಲ ಒಳ್ಳೇದ್ ಮಾಡ್ತಾರೆ. ಆಶೀರ್ವಾದ ಮಾಡಿ ಅಪ್ಪಾಜಿ. ದೀರ್ಘ ಸುಮಂಗಲಿಯಾಗಮ್ಮ, ಭಗವಂತ ಎಲ್ಲ ಒಳ್ಳೇದ್ ಮಾಡ್ತಾರೆ. ಬರ್ತೀನಿ. ಮನೆ ತುಂಬಾ ಚೆನ್ನಾಗಿದೆ ಮಾವಯ್ಯ, ಕುರ್ಚಿ ಮೇಜೆ ಎಲ್ಲ ಬಂದ್ಬಿಟ್ಟಿದೆ. ನಾನ್ ನೀನ್ ಹೋಗ್ಬಿಟ್ಟಲ್ಲ ಅಪ್ಪ, ಈಗ್ಲೇ ಹೋಗ್ತೀನಿ ಅಂತ ಹೇಳಲ್ಲಪ್ಪ. ದಿನ ಚೆನ್ನಾಗಿದ್ಯಾ? ಕೇಳಿದ್ಯಾ ದಿನ ಚೆನ್ನಾಗಿಲ್ಲ ಅಂತ? ಪ್ಲೀಸ್ ಸನ್ಯ ಡಿಯರ್, ಪ್ಲೀಸ್. ಹಲೋ ಶಿವಶಂಕರ, ಹಾಸಿಗೆ ಪೆಟ್ಟಿಗೆ ತಗೋಳ. ಅಯ್ಯೋ ಹಾಸಿಗೆ ಅಲ್ಲಿ ಇದೆ. ಓ ಆಗ್ಲೇ ಹಾಸ್ಪಿಟಲ್ ಇದೆಯಲ್ಲ.
ಬರ್ತೀಯಪ್ಪ ಇಲ್ಲೇ ಇರು ಅಂತ ಹೇಳದ್ ನೀನ್ ಕೇಳಲ್ಲ. ಹೋಗ್ಬಾ ಹೋಗ್ಬಾ. ಆಶೀರ್ವಾದ ಮಾಡಿ ಮಾವಯ್ಯ. ಈ ಮನೆಗೆ ಸೊಸೆ ಆಗ್ಬಾ ಅಂತ ಆಶೀರ್ವಾದ ಮಾಡು. ಹೇಳವ್ವ ಹೇಳು. ಈ ನನ್ನ ಮಗನ ಕೈ ಹಿಡಿದು ನನ್ನ ಸೊಸೆಯಾಗಿ ಬಂದು ಈ ಮನೆನ ಬೆಳಗವ್ವ ಬೆಳಗು. ಹೇಗೆ? ತುಂಬಾ ಚೆನ್ನಾಗಿದೆ. ಶಿವಶಂಕರ ಹೇಳ. ಶಿವಶಂಕರ ಇನ್ ನೀನು ಹೋಗ್ಬೋದು. ಲೋ ಹೋಗೋ. ಯಾರು ಹೇಳ್ತಾ ಇರೋದು? ಕಿವಿ ಕೇಳಿಸಲ್ವೇನ? ಕೇಳಿಸ್ತು. ಹೋಗೋ ಅಂತಿದ್ದಾರೆ. ಹೋಗು. ನೀವೇಳಿ ಮತ್ತೆ ಹೋಗು. ಲೋ ಶಿವಶಂಕರ ಒಳ್ಳೆಯ ಹುಡುಗ. ಆಳೆ ಮೇಡಮ್ನ ನೀವೇನ್ ಮಾಡಿದ್ರಿ? ಆ ವಿಷಯ ಈಗ ಹಾಕ್ಬಿಡು ಸತ್ಲು. ಬೇಡ ಅಂದ್ರೆ ಬಿಡಪ್ಪ, ಸುಮ್ನೆ ಕೇಳ್ದೆ ಅಷ್ಟೇ ನಾನು. ನೋಡು ನನಗೆ ಮೋಸ ಮಾಡಿದ್ದು ಯಾರ್ಯಾರು ಕಟ್ಕೊಂಡಿದ್ದು ಗೊತ್ತಾಯ್ತು, ಬೇಜಾರು ಆಯ್ತು, ಮುಗದ ಆಚೆ ಕಟ್ಟಬಿಟ್ಟು. ಅಸಹ್ಯ. ಬಾಬಾ ಬೇಡಪ್ಪ, ಅವಳ ವಿಷಯನೇ ನಮಗ್ ಬೇಡ. ಪಾಪ ಎಲ್ಲಿದ್ದಾಳೋ ಏನೋ ಅವಳೀಗ. ಅಲ್ಲಿ ಅಂದ್ರೆ? ಓ ಅರ್ಥವಾಯ್ತು ಅರ್ಥವಾಯ್ತು. ಅಂತ ಹೆಣ್ಣಿರೋ ಬದ್ಲು ಹೋಗೋದೆ ಮೇಲ್ ಬಿಡಿ. ಸರಿನಾ? ಸರಿನಾ? ನೋಡೋ ಆ ಸುಡುಗಾಡ ಸುದ್ದಿ ನಮ್ಗೆ ಹಾಕ್ಬೇಕೀಗ. ನೋಡೋ ಹಾಗೆ ಕೆರೆ ಕಡೆ ಹೋಗಿ ಸುತ್ತಾಡ್ಕೊಂಡು ಗಾಳಿ ಅವ ತಿನ್ಕೊಂಡ್ರ. ನವಿಲನ್ ನೋಡಿ ಕೆಂಬೂತ ಪುಕ್ಕ ಕಿತ್ಕೋತು ಅಂತ ಆ ಮಾದೇವನ್ ನೋಡ್ಬಿಟ್ಟ ಕುಣಿತಿದ್ದಾನೆ. ನಾನೇನಲ್ಲ ಅವನೇ ಕಬ್ಬಕ್ಕಿ ಕೆಂಪುತ್ತ ನಾನು ನವಿಲು. ಹೋಗ್ಲಿ ಬಿಡಿ ಮಾವ, ಈಗಿನ ಕಾಲದ ಹುಡುಗರು ಅವ್ರಿಷ್ಟಂತೆ ಇರ್ಬೇಕು ಅಂತ ಆಸೆ ಪಡ್ತಾರೆ. ಇರ್ಲಿ ಬಿಡಿ, ದುಡ್ಡು ಕೊಟ್ಬಿಡಿ. ನೀನು ಸರಿಯಾಗಿ ಸಿಕ್ಕಿದ್ಯ ಅವನಿಗೆ ಜೋಡಿ. ಪಳ್ಕು ಪಳ್ಕು ನೋಡ್ಬಿಟ್ಟ ಎಗರಲಾಡ್ತಿದ್ದಾನೆ. ಸಿಕ್ಬಿಡ್ತು ನೋಡ್ತಿರೋ, ನಾಳೆ ಹೆಂಗ್ ಬರ್ತೀನಿ ಅಂತ ಆ ಮಾದೇವನಿಂದ ಜೋರಾಗಿ ಬಂದ್ಬಿಡ್ತೀನಿ. ಗಂಗಾ ಬಾಗ. ಅಪ್ಪ ನಾವು ಸತ್ಯವಾಗ್ಲೇ ಹೇಳಲ್ಲ, ನನಗ್ ಗೊತ್ತು ಅವನೆಂತ ಚಂಡಾಲ ಅಂತ.
ಯಾರು ನಂಬಲ್ಲ, ಯಾರು ನಂಬಲ್ಲ, ಬಿಲ್ಕುಲ್ ನಂಬಲ್ಲ. ಏನ್ ವಿಷಯ, ನೀನ್ ಯಾಕೆ ಬಂದಿದ್ಯಾ? ನಿಜ ಹೇಳು, ನೀನ್ ಯಾರು? ನಾನು ಪ್ರೀತಿಸ್ತೆ. ಅವ್ರ ವಿಷಯ ಎಲ್ಲ ನನಗ್ ಗೊತ್ತಾಯ್ತು. ಗೊತ್ತಾದ್ಮೇಲೆ ಎಲ್ಲಿ ಪ್ರೀತಿ, ಎಲ್ಲಿ ಮದುವೆ? ನನ್ ಕೊಂದ್ ಬಿಡಿ, ನೀವೇ ನನ್ ಕೊಂದ್ ಬಿಡಿ, ಕೊಂದ್ ಬಿಡ್ರಿ ನೀವೇ ನನ್ನ. ಅಳ್ಬೇಡ ಗಂಗಾ, ಅಳ್ಬೇಡಮ್ಮ ಮಗಳೇ. ನಂದು ತಪ್ಪಾಯ್ತು, ನನ್ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡಮ್ಮ ಮಗಳೇ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನನ್ನ ಮಗ ನನ್ನ ಸಣ್ಣ ನೋಡಲ್ಲ. ನೀವಿನ್ನು ಸಿದ್ಧವಾಗಿಲ್ವಲ್ಲ. ಮುತ್ತೈದೆಯರು ಪುರೋಹಿತರು ಬಾವಿ ಹತ್ರ ಬಂದಿದ್ದಾರೆ, ನಿಮ್ಗೋಸ್ಕರ ಕಾದಿದ್ದಾರೆ ಅಂತ ಮಹಾದೇವ್ ಹೇಳ್ಕೊಳ್ತಿದ್ದಾನೆ. ಪರವಾಗಿಲ್ಲ ಪಾರ್ವತಿ, ನಾನೇ ಕೆಲಸ ಮಾಡ್ತಿರೋದು. ಶಿವ ಪೂಜೆ ಈಗ ತಾನೇ ಮುಗಿಸಿದೆ, ಕುಂತು ಒಂದ್ ಗಂಟೆ ಕಾಲ ಆಯ್ತೆ. ಬಂದ್ಬಿಟ್ಟೆ. ಸರಿ ಬನ್ನಿ. ಅರೆ ಕೊಂಚ ಹೂಕು ಮರ್ತಿದೆ. ಪ್ರಭು ನಿನ್ನ ಅನುಗ್ರಹ. ಶಿವ, ಇವರು ಹೊರಟಿರೋ ಕಾರ್ಯ ಸುಗಮ, ಕಾಪಾಡೋ ನೀನು. ಆಗ ಪಾರ್ವತಿ, ಇದುವರೆಗೂ ನನ್ನ ಕಾಪಾಡ್ತಾ ಇದ್ದವಳು ನೀನು ಅನ್ಕೊಂಡಿದ್ದೆ. ಹೊತ್ಕೊತ್ಕೋ, ಊಟ ತಿಂಡಿ. ಅಯ್ಯೋ ಬನ್ನಿಯಪ್ಪ, ಸದ್ಯ ಎಲ್ಲ ಕಾದಿದ್ದಾರೆ. ಓ ನಡೀರಪ್ಪ, ಸದ್ಯ ಎಲ್ಲ ಕಾದಿ ನಡೀರಿ. ನಡಿ, ಮೊದ್ಲಜ್ಜೆ ನಿಂದು. ನಾನು ಯಾವಾಗ್ಲೂ ನಿಮ್ಮ ಹಿಂಬಾಲಿಸೋ, ನಿಮ್ ನೆರಳಿದ್ದ ಹಾಗೆ. ನೀನ್ ಮೊದ್ಲ ಹೆಜ್ಜೆ ಇಡ್ತೀವಲ್ವೋ, ಇಲ್ಲವರು ನಾನು ಇಲ್ಲೇ ಕುಂತ್ಕೊಂಡ್ಬಿಡ್ತೀವಿ, ಆಮೇಲೆ ನಿಂಗೆ ಹೊತ್ತಾಗುತ್ತೆ. ಬನ್ನಿ ಶಿವ, ಯಾವಾಗ್ಲೂ ನಿಮ್ಮನ್ನು ಹೀಗೆ ನಗನಂತಾ ಇದ್ರು. ನಿನ್ನನ್ನು ಇಬ್ರು. ನಿನ್ ಮಗ? ಅವನು ಶಿವನ ಮಗ, ಅವನ ಅನುಗ್ರಹ ಅವನ ಮೇಲೆ ಯಾವಾಗ್ಲೂ ಇರುತ್ತೆ. ನಡೀರಿ. ಒಳ್ಳೆ ಸಮಯ ಬಂದಿದ್ದೀರ, ಬನ್ನಿ. ಬಂಗಾರ ತೆಗ್ತಾರೆ, ಮೆತ್ತಿಗಳಿರಿ. ಜಾತೆ ಬಂಗಾರ ತಗೊಳ್ಳಿ. ಸಸ್ಗಳು ಪೂಜೆ ಆಗ್ಬೋದೆ? ಆಗ್ಬೋದು. ಎಲ್ಲಿ ಶಾಸ್ತ್ರಿಗಳೇ? ಮೊದಲನೇ ಈಶಾನ್ಯ ಬಿಟ್ಟು. ಅಪ್ಪಾಜಿ, ಅಪ್ಪಾಜಿ, ನೀವು ಒಂದೇ ತಗೊಳ್ಳಿ ಬಿಡ್ತೀನಿ ಅಮ್ಮ. ಯಾವ್ದು 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 ಇದು ಇದು
లో 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 సన్యా మాయా
ಗಂಗವ್ವ ಫಾದರ್ ಏನು ಇದು ಈ ನಿಮ್ಮ ಅವತಾರ ಹೊಟ್ಟೆಗಾಲು ಇಕೊಂಡೆ ಬಿಡು ಬ್ರಾಂದಿ ವಾ ಚೂಶ್ವಾಗ ಏನೋದು ಬ್ರಾಂದಿ ಕತ್ತೆ ಯೋ ಕತ್ತೆ ನೀನ್ ಕತ್ತೆ ಗಂಗಾ ಕ್ಯಾಂಪ್ಸ್ ಅದೇ ಜೀವಿತದ ಉಸಿರಾಗಿರ್ಬೇಕು. ಈಗ ಈ ಬಾವಿ ತೋಡಿ ಅದ್ರಲ್ಲಿ ನೀರ್ ಬಂದ್ರೆ ಎಷ್ಟು ಬಡ ಸಂಸಾರಕ್ಕೆ ಅದರಿಂದ ಆಧಾರ ಆಗತ್ತೆ. ಹೀಗೆ ಎಲ್ಲ ದುಡಿಮೆನೂ ದುಡಿಯೋನು ದುಡಿಸ್ತಾ ದುಡಿಯೋನು ಒಂದಾಗಿ ನಿಂತ್ರೆ ನಮ್ ದೇಶದ ಮಟ್ಟ ಎಲ್ಲಿಗೆ ಬರುತ್ತೆ ಗೊತ್ತಾ? ಏನ್ರಪ್ಪ ಎಲ್ಲ ನಿಂತು ಬಿಟ್ರೆ ಏನೋ ಪುಟ್ ಬುದ್ಧಿ ಅವ್ರು ಮಾತಾಡ್ತಿದ್ರು ಬುದ್ಧಿ ಕೇಳ್ತಾ ನಿಂತು ಬಿಟ್ರ ಮಾತಾಡೋದು ಮಾತಾಡ್ತಾ ಇರ್ಬೇಕು, ಕೇಳೋದು ಕೇಳ್ತಾ ಇರ್ಬೇಕು, ನಡೆಯೋದ್ ನಡೀತಾ ಇರ್ಬೇಕಪ್ಪ. ಇಲ್ಲ ಅಪ್ಪಾಜಿ, ಕೆಲ್ಸದ ವೇಳೆಯಲ್ಲಿ ಕೆಲ್ಸದ ಮೇಲೆ ನಿಗಾ ಇರ್ಬೇಕು. ಬಿಡೆ ಬದೇ ಕಷ್ಟಪಟ್ಟು ದುಡಿತೀವಿ, ನಿಮ್ ಮಾತೆ ನಮಗ್ ಸಾಕು. ಎಲ್ಲ ನಡಿದೆ ನಡಿದೆ. ಮಾದೇವು, ನಾಳೆ ಏನು ನೀನ್ ಪಟ್ಟಣಕ್ಕೆ ಹೋಗ್ಬೇಕಂತೆ? ಹೌದು ಅಪ್ಪಾಜಿ, ಒಂದ್ ಎರಡ್ ಮೂರ್ ಕಡೆ ಕೆಲ್ಸಕ್ ಪ್ರಯತ್ನ ಮಾಡಿದ್ದೀನಿ. ಹೋಡ್ ಪಾಪ, ಶಿವ ಆದಷ್ಟು ಬೇಗ ಒಳ್ಳೇದ್ ಮಾಡ್ಲಿ. ಇನ್ನೇನಾದ್ರು ವಿಷಯ ಇದೆಯಾ? ಏನಿಲ್ಲ ಅಪ್ಪಾಜಿ, ನೀವು ಇರುವಂದ್ರೆ ಇದ್ದು ಬಿಡ್ತೀನಿ, ಬಾವಿ ಕೆಲಸ ಮುಗಿಯೋಣ. ಬೇಡ ಬೇಡ, ಇದೆಲ್ಲ ನಿನಗೆ, ಅದಕ್ಕೆ ನಾನ್ ನೋಡ್ಕೋತೀನಿ. ಅವನ ಹತ್ರ 100 ರೂಪಾಯಿ ಕೊಟ್ಟಿದ್ದೀನಿ, ಇಸ್ಕೊಂಡೋಗು. ಸರಿ ಅಪ್ಪಾಜಿ. ಅಪ್ಪಾಜಿ ಮತ್ತೆ ಅವ್ವ ಇನ್ನೇನು ಹೇಳಿಲ್ಲ ಅಪ್ಪಾಜಿ. ಹೇಳಲ್ಲಪ್ಪ, ನೀನೇನೋ ಎತ್ತುಗಳು ನೋಡ್ಬೇಕು ಅನ್ನೋ ಭ್ರಮೆ. ಹೋಗು ಹೋಗು, ಇವತ್ ಸಾಯಂಕಾಲದ ಹೊತ್ತಿಗೆ ಇಲ್ಲಿಗೆ ಬಂದ್ಬಿಡು, ನಾಳೆ ಬೆಳಗ್ಗೆ ಪಟ್ಟಣಕ್ಕೆ ಹೋಗೋಕೆ ಸರಿ ಹೋಗುತ್ತೆ. ಸರಿ ಅಪ್ಪಾಜಿ. ಅಪ್ಪಾಜಿ ಏನಾದ್ರು ಮದುವೆ ಹೆಣ್ಣಿಗೆ ನೋಡಿದಾರೇನೋ? ನೋಡಿಟ್ಟಿದ್ದೀರಲ್ಲ ನಿಮ್ಮ ಅತ್ತೆ ಮಗಳನ್ನ. ಅದಲ್ಲವ ಅಪ್ಪಾಜಿ, ಮಾಡೇನ ಊರಿಗೆ ಹೋಗುವ ಅಂತಂದ್ರು. ಸಂಜೆಗೆ ಬಂದ್ಬಿಡ್ತೀನಲ್ಲವ. ಏನ್ ಹೇಳ್ಬೇಕು ಮಾದೇನವ್ರಿಗೆ? ತುಂಬಾ ಕೇಳ್ದೆ ಅಂತ ಹೇಳಪ್ಪ. ಹೇಳ್ತೀನವ. ಅಯ್ಯೋ, ನನ್ ಎತ್ತುಗಳು ಹೇಗಿದೆಯೋ ಏನು. ನೀನೇ ಹೋಗಿ ನೋಡ್ತಿದ್ಯಲ್ಲ ಈಗ. ನೋಡ್ತೀನವ, ನೋಡ್ತೀನಿ. ಸರಿ ನೋಡು, ಊಟ ಮಾಡ್ಕೊಂಡು ಮಾತ್ರ ಹೇಳ್ಬೇಡವ. ನೀನು ಬರ್ತೀನಿ ನಾನು. ಏನವ್ವ, ಹುಷಾರಾಗಿ ಹೋಗ. ಅಯ್ಯೋ ಹೋಗ್ತೀನವ. ಏನವ್ವ, ನಮ್ಮ ಮುದ್ದು ಬಸವಣ್ಣಂದ್ರನ್ನ ನಾನು ತುಂಬಾ ಕೇಳ್ದೆ ಅಂತ ಹೇಳ್ತೀನವ್ವ. ಹೇಳ್ತೀನ ಗೌಡ್ರೆ, ಗೌಡ್ರೆ, ನಾನು ದೇವನೂರ್ ಮಲ್ಲಣ್ಣವ್ರ ಮಗ. ಮಲ್ಲಣ್ಣವ್ರ ಮಗನೇ? ಪಾಪ ಕೂತ್ಕೋ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ನೀವು ಎತ್ತುಗಳು ಕೊಂಡ್ಕೊಂಡ್ ಬಂದಾಗ ನಾವು ಊರಿನಲ್ಲಿ ಇರ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ ಅದನ್ನ ನೋಡ್ಬೇಕು ಅಂತ ಭ್ರಮೆ ಆಯ್ತು. ಅಪ್ಪಾಜಿನ್ ಕೇಳ್ಕೊಂಡ್ ಬಂದೆ.
ಬಹಳ ಸಂತೋಷ. ಗೌರಿ ಗೌರಿ, ನಾನು ಹೇಳ್ತಿದ್ನಲ್ಲ ಪಾರ್ವತವ್ವ ಅಂತ, ಅವ್ರ ಮಗ ಇದು. ಅವ್ರ ಎತ್ತುಗಳನ್ನ ಒಂದ್ ಬಾರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದ. ನಿಮ್ಮ ಎತ್ತುಗಳನ್ನ ಬನ್ನಿ ನೋಡು. ಮಹಾತಾಯಿ ಒಂದೇ ಮನಸ್ಸಿನಿಂದ ಕೊಟ್ಟರು, ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿನೇ ಬಂದ ಹಾಗಾಯ್ತಮ್ಮ. ನಡಿ ಬಸವಣ್ಣ, ಚೆನ್ನಾಗಿದ್ದೀರಪ್ಪ, ಚೆನ್ನಾಗಿದೆಯಾ ಮನೆ ನೀನು? ನೀವಿಬ್ರು ಚೆನ್ನಾಗಿದ್ದೀರಾ ಅಂತ ಖಂಡಿತ ಹೇಳ್ತೀನಪ್ಪ, ಖಂಡಿತ ಹೇಳ್ತೀನಿ. ಬರ್ತೀನ ನನ್ನ ರಾಜ. ಮಾತೇನೋರೆ, ನೀವು ಎಂತ ಪುಣ್ಯಾತ್ಮರು ಮಾತೇನೋರೆ. ನಿಮ್ಮ ಮಗನಿಗೆ ಇವುಗಳ ಮೇಲಿರೋ ಅಕ್ಕರೆ ಪ್ರೀತಿ ಕಂಡು ನೀವೇ ಇಟ್ಕೊಳ್ಳಿ ಅಂತ ನಿಮ್ ತಂದೆಯವ್ರು ನಾನು ಎಷ್ಟೋ ಕೇಳ್ಕೊಂಡೆ, ನನ್ನ ಮಾತು ಕೇಳಲಿಲ್ಲ. ಈಗಲೂ ಒಂದಲ್ಲ ಒಂದ್ ದಿವಸ ಇವುಗಳನ್ನ ನಿಮ್ಮನೆಗೆ ಸೇರಿಸ್ತೀನಿ. ಈಗಲೇ ಇವರೇ ಹೊಡ್ಕೊಂಡು ಹೋಗ್ಲಿ ಅಪ್ಪಾಜಿ, ಇವುಗಳ ಮೇಲೆ ಅವ್ರಿಗೆ ಎಷ್ಟೊಂದು ಮಮತೆ ಇದೆಯೋ ಅಷ್ಟೇ ಮಮತೆ ಅವುಗಳಿಗೂ ಅವ್ರ ಮೇಲಿದೆ. ಅಯ್ಯಯ್ಯೋ ಬೇಡಿ ಬೇಡಿ, ನಮ್ಮ ಅಪ್ಪಾಜಿ ವಿಷಯ ನಿಮಗೆ ಗೊತ್ತಿಲ್ಲ. ಹೌದು ಗೌರಿ, ಈಗ ಬೇಡ, ಶಿವನ ಮನಸ್ಸಿಗೆ ಬಂದಾಗ. ನಾನೇನು ಬರ್ತೀನಿ, ನಿಮಗೆ ತುಂಬಾ ತೊಂದರೆ ಕೊಟ್ಟೆ. ನೋಡಿ ಮಾದೇವ ಬಸ್ಸಿಗೆ ಹೋಗ್ತಾ ಇದ್ದಂತೆ, ನಿಮ್ಮ ಹತ್ರ ಹೇಳ ಹೋಗೋಣ ಅಂತ ಬಂದಿದ್ದಾನೆ. ಹೋಗ್ಬಪ್ಪ, ನಿನ್ನ ಯೋಗಕ್ಷೇಮಕ್ಕೆ ಆಗಾಗ್ಗೆ ಕಾಗದ ಬರೀತಾ ಇರು. ಇಲ್ಲಿ ನಡೆದು ಯಾವ ವಿಚಾರನೂ ನಿಮ್ಮ ಮಾವನಿಗೆ ಹೇಳ್ಬೇಡಪ್ಪ. ಇಲ್ಲ ಅಪ್ಪಾಜಿ, ನಾ ಬರ್ತೀನಿ ಅಪ್ಪಾಜಿ. ಇನ್ನೇನು ಎತ್ತುಗಳನ್ನು ನೋಡ ಆಯ್ತು ತಾನೇ, ಇನ್ನೇನು ಯೋಚನೆ ಇಟ್ಕೋಬೇಡ. ಹೌದು ಅಂತ ಹಂಗೆ ಬರ್ತಿದ್ದೆ ಅಪ್ಪಾಜಿ. ಅಪ್ಪಾಜಿ ಮಾದೇನವರು ನಮಸ್ಕಾರ ತಿಳಿಸು ಅಂತ ಹೇಳಿದ್ರು. ನಮ್ಮ ಎತ್ತುಗಳನ್ನ ಅದೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತೀರಾ. ಆ ಎತ್ತುಗಳು ನಮ್ಮ ಮನೆಗೆ ಬಂದಿದ್ದು ಭಾಗ್ಯಲಕ್ಷ್ಮಿ ಬಂದಾಗಾಯ್ತು ಅಂತ ಹೇಳಿದ್ರು. ನಮ್ ಕೈ ಬಿಟ್ಟು ಭಾಗ್ಯಲಕ್ಷ್ಮಿ ಅವ್ರ ಕೈ ಸೇರುತ್ತಪ್ಪ. ಎಲ್ಲ ಶಿವನಿಚ್ಛೆ. ಬರ್ತೀನಿ ಅವ. ಹೋಗ್ಬಿಟ್ಟು ಅಪ್ಪ, ಶಿವ ಒಳ್ಳೇದ್ ಮಾಡ್ಲಿ. ಶಿವ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ. ಪರೀಕ್ಷಿಸ್ಲಿ ಪರೀಕ್ಷಿಸ್ಲಿ, ಪಾಪ ನಾವು ಅವನ ಕೈಗೆ ಸಿಕ್ಕಕ್ಕೆ ಮುಟ್ಟಿದಿ. ನಿನ್ನ ಕಣ್ಣಲ್ಲಿ ನೀರು ಬರ್ತಿರೋ ಹಾಗೆ ನಮ್ಮ ಬಾವಿಲೂ ನೀರು ಬಂದ್ಬಿಟ್ರೆ. ಬರುತ್ತೆ, ಖಂಡಿತ ಬರುತ್ತೆ ಶಿವ ದಯಾಮಯ. ನಿನ್ನ ಸ್ಫೂರ್ತಿಯೇ ನನ್ನ ಜೀವಾಳ ಪಾರ್ವತಿ. ನಮ್ಮವನ ಅಡಿಕೆ ಇದು ಏನೋ ಗ್ಯಾಪ್ಕ ಬಂತು ಹೇಳ್ಬಿಟ್ಟೆ. ಒಂದ್ ಕೆಲಸ ಮಾಡ್ತೇನೆ, ಈ ಒಡವೆನ್ ಮಾರೋದಿಲ್ಲ, ಗಿರುವಿ ಇಟ್ಬಿಡ್ತೀನಿ. ಹಾಗೆ ಮಾಡಿ. ನಮ್ಮ ಅವನ ಆಶೀರ್ವಾದದಿಂದ ನಮ್ಮ ಬಾವಿಲಿ ಜಲ ಬಂದ್ರು ಬರ್ತದೆ. ಸರಿ ಸೆಟ್ಟು.
ಈ ಅಡ್ಡಿಕೆ ಮಾತ್ರ 80 ಕೊಡ್ತಾ ಇದು ತಗೊಂಡಾಯ್ತಾ ತಾಯಿಯವರ ಅಡ್ಡಿಕೆಪ್ಪ ಅಡಿಕೆ ಆ ನೀವು ಹೋಗಿಯಪ್ಪ ಇಲ್ಲೇ ಇರ್ತೈತೆ ದಯವಿಟ್ಟು ಈ ವಿಚಾರಣ ಯಾರಿಗೂ ಹೇಳ್ಬೇಡಿ ಸೆಟ್ಟೋರೆ ಮಾನದ ವಿಚಾರಪ್ಪ ಅರೆ ರೇ ನಮ್ಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ನೀವು ಹೋಗಿಯಪ್ಪ ಕೈ ಹಿಡ್ಕೊಳ್ಳೋದು ಹೆಗಲ ಮೇಲೆ ಕೈ ಹಾಕೋದು ಅದೆಲ್ಲ ಮದುವೆ ಆದ್ಮೇಲೆ ಅಂದ್ರೆ ಮದುವೆ ಯಾವಾಗ ಯಾವಾಗ ಅಂದ್ರೆ ಅವಾಗ ನಾನೊಂದ್ ಮಾತು ಕೇಳ ಏನು ನಾನೊಂದು ಹೇಳ್ತೀನಿ ನೀನ್ ಅದನ್ನ ಬಿಡಿಸಿದ್ರೆ ನನ್ ಮದುವೆ ಆಗೋ ಆಸೆ ಇಟ್ಕೋ ಇಲ್ಲದೆ ಇದ್ರೆ ಆಸೆ ಬಿಟ್ಬಿಡು ಆಗ್ಬೋದಾ ಒಳ್ಳೆ ಪದ್ಧತಿ ಮಾಡ್ಬಿಟ್ಟಲ್ಲ ನೀನು ಮದುವೆ ಆಗಬೇಕು ಅನ್ನೋ ಆಸೆ ಇದ್ದೇ ಇದೆ ಈ ಆಸೆ ಬಿಟ್ರೆ ಈ ಪ್ರಾಣ ಉಳಿಯುತ್ತಾ ಗಂಗಾ ಗಂಗಾ ಅದೇನು ಒಗಟು ಹೇಳು ನನ್ನ ಮುದ್ದ ಕಳ್ಳಿ ಒಗಟಿದಲ್ಲ ಒಗಟು ಅದು ಬೇರೆ ಒಗಟು ಒಬ್ಬನ್ನ ಕಟ್ಟಿದ್ದ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕರ್ಕೊಂಡು ಬೆಳಗೋದೆ ಕಟ್ಟೋಳ ನೀನು ಬಿಟ್ಟೋಗೋಳ ನೀನು ಕರ್ಕೊಂಡು ಹೋಗೋಳ ನೀನು ನನ್ನೇನು ಮಾಡಿಬಿಡ್ತೀಯೋ ನಾನಲ್ಲ ಒಗಟು ಹ್ಮ್ ಬಿಡ್ತೀನಿ ನೋಡೋಣ ನನಗೇನು ಗೊತ್ತಾಗ್ಲಿಲ್ಲ ಯಾರೇ ಅವರು ಹೇಳ ಹೇಳ್ಬಿಡ್ತೀನಿ ಆಮೇಲೆ ನೀನ್ ಸೋತೋಗ್ತೀಯ ನನ್ ಗೊಡವೆನೇ ಬಿಟ್ಬಿಡ್ಬೇಕು ಆಗಕ್ಕಿಲ್ಲ ಆಗಕ್ಕಿಲ್ಲ ನಾನು ಹೇಳ್ಬಿಡ್ತೀನಿ ವಾ ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ ಒಬ್ಬನ ಕರ್ಕೊಂಡೋದೆ ಕಟ್ಟಿದ್ದೆ ಬಿಟ್ಟಿದ್ದೆ ಕರ್ಕೊಂಡೋದೆ ಹೇಳ್ಬಿಡ್ತೀನಿ ಬೇಡ ಬೇಡ ನಾನು ಹೇಳ್ಬಿಡ್ತೀನಿ ಓ ಹೇಳ್ತಾಳಂತೆ ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ ಇನ್ನೊಬ್ಬನ ಕರ್ಕೊಂಡು ಒಳಗಡೆ ಹೋಗೋದೆ ಕಟ್ಟೋದಿಕ್ಕೆ ನಾಟ್ ಸುಲಭನ ಬಿಟ್ಟು ಬಿಟ್ಟು ಸುಮ್ಮಿದ್ ಬಿಡ್ತಾನ ಒದ್ದು ಬಿಡ್ತಾನೆ ಕರ್ಕೊಂಡು ಹೋದೆ ಇವರಿಬ್ರು ಸುಮ್ಮನಿರ್ತಾರ ತುಳಿದ ಹಾಕ್ಬಿಡ್ತಾರೆ ಕಟ್ಟೋದಿಕ್ಕಿನ ಜನನೋ ದನ 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 ಗಂಗಾ ಗಂಗಾ ನೀನ್ ಬಿದ್ದೆ ನಾನು ಕೆತ್ತೆ ಹೇಳ ಹಸ ಕಟ್ಟಿದ್ದೆ ಕರ ಬಿಟ್ಟಿದ್ದೆ ಅಂತ ಹಾಲು ಕರ್ಕೊಂಡು ಒಳಗಡೆ ಹೋದೆ ನನ್ನ ಮದುವೆ ಮಾಡ್ತಾ ನಿದ್ರೆ ಬೇರೆ ಬರ್ತಾ ಇದೆ ಬೆಳಿಗ್ಗೆ ಮಾತಾಡೋಣ ಇಲ್ಲೇ ಮಲಿಕೊಂಡಿದ್ ಬೆಳಿಗ್ಗೆ ತೋಗು ಅಯ್ಯ ಆಸೆ ನೋಡು ಬರ್ತೀನಿ ನೋಡಿ ನಾನ್ ತುಂಬಾ ಯೋಚನೆ ಮಾಡಿದೆ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಚೂರು ಪಾರ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಅಂತ ಎಲ್ಲ ಹುಡುಕಾಡ್ದೆ ಹಳೆ ಚಳ್ತುಂಬು ಸ್ವಲ್ಪ ಚಿನ್ನ ಇತ್ತು ತಗೊಳ್ಳಿ ತಗೊಳ್ಳಿ ಬೆಂಡೋಲೆ ತಗೋ ತಗೋ ಹಾಕೋ ಸಮಯಕ್ಕಿಂತ ಯಾವುದು ದೊಡ್ಡದಲ್ಲ ತಗೊಳ್ಳಿ ಬೇಡ ಶಿವ ಇದ್ದಾನೆ ಏನ್ ಪಾರ್ವತಿ ನಿನ್ ಬೆಂಡೋಲೆ ಮಾರ್ಕೊಂಡಾದ್ರೂ ನಾನು ಹೊಟ್ಟೆ ಒರಿಬೇಕೆ ನಮ್ ಜೀವನ ಸಾಗಿಸ್ಬೇಕೆ ಈ ಬಾವಿ ತೆಗೆಸಿ ಊರಿಗೆ ದೊಡ್ಡ ಹೋಗ್ಲಾಗ್ಬೇಕೆ ನನ್ಗೆ ಏನಿಲ್ಲದೆ ಹೋದ್ರೂ ಚಿಂತೆ ಇಲ್ಲ ಮತ್ತೆ ಈ ಬೆಂಡೋಲೆ ತಗೋ ನೀನ್ ಇದನ್ನ ಹಾಕೊಳ್ಳೇಬೇಕು ಹಾಗೆಲ್ಲ ಹೇಳ್ಬೇಡಿ ನಿಮ್ಗಿಂತ ನನ್ಗೆ ಯಾವುದು ದೊಡ್ಡಲ್ಲ ನೀವು ಒಬ್ರು ಚೆನ್ನಾಗಿದ್ರೆ ನನ್ಗೆ ಯಾವ್ದಕ್ ತಾನೇ ಕಡಿಮೆ ಇರುತ್ತೆ ನಾನೇ ಸಂತೋಷವಾಗಿ ತೆಗೆದಿರ್ತಿದ್ರು ತಗೊಳ್ಳಿ ಬೇಡ 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 ನನ್ ಮಾತು ಕೇಳಿ ನಿಮ್ದ ಅಮ್ಮಯ್ಯ ಅಂತೀರಿ ನಿಮ್ದ ಅಮ್ಮಯ್ಯ ಅಂತೀರಿ ಶಿವ ದಯಾಸಾಗರ ಅವನ್ ದಯ ನಿಮ್ಮ ಕಿಂಚಿತ್ ಬಿದ್ರು ನಂಗೆ ಒದ್ದೊಂದು ಬೆಂಡೋಲೇನೆ ತಂದ್ಕೊಡ್ತೀರ ನಂಗೆ ಮಾಂಗಲ್ಯ ಒಂದಿದ್ರು ಸಾಕು ನೀವು ಕೇಳಲ್ವ ಮಾತು ಕೇಳಲ್ವ ನೀನ್ ಮನಸ್ಸು ತೋರಿಸಿದಲ್ಲ ನೀನ್ ಮನಸ್ಸು ತೋರಿಸ ಕೊಡು ಕೊಡು ತಗೊಳ್ಳಿ ಸಂತೋಷ ಆಯ್ತೆ ಪಾರ್ವತಿ ಪಾರ್ವತಿ
ನೀನು ದೇವತಾ ಸ್ವರೂಪ. ನನ್ನ ಮೇಲೆ ಎಷ್ಟು ದಯೆ ಪಾರ್ವತಿ ನಿನಗೆ. ನಿನ್ನಲ್ಲಿರೋ ದಯೆ ಕನಕರದ ಒಂದು ಸಣ್ಣ ಅಂಶ, ಒಂದು ಸಣ್ಣ ಅಂಶ ಆ ಶಿವನಿಗೆ ನನ್ನ ಮೇಲೆ. ಏನ್ ಸೇಟು ಅವ್ರೆ, ಬರೀ 150 ಅಷ್ಟೇನೆ ಸಿಗೋದು? ಅರೆ 50 ರೂಪಾಯಿಗೆ ಜಾಸ್ತಿಗೆ ಕೊಟ್ಟಿದ್ದ? ಸಾಲದಿಲ್ವಲ್ಲಪ್ಪ, ಏನಪ್ಪ ಮಾಡ್ಲಿ ನಾನು. ಸಿಟೂರೆ, ನಮ್ಮ ತಾಯಿಯವರ ಅಡಿಕೆನ ಒತ್ತೆ ಇಟ್ಟಿದ್ನಲ್ಲ, ಅದ್ರ ಮೇಲೆ ಇನ್ನೊಂದು 50 ರೂಪಾಯಿ ಆದ್ರೂ ಹೆಚ್ಚಿಗೆ ಕೊಡಿ. ಅರೆ ಅಡಿಗೆ ಮಾಡ್ಕೋತಾವ್ ಹೇಳು, 60 ರೂಪಾಯಿಗೆ ಕೊಡ್ತಾವ್ ಕೇರ್ ಕಿಲ ಹೇಳ್ತಪ್ಪ. ಚೇ ಬೇಡ ಬೇಡ, ಕಡ್ಲೆಪುರಿ ವ್ಯಾಪಾರ ಆಗೋಯ್ತಪ್ಪ. ಕಡ್ಲೆಪುರಿ ವ್ಯಾಪಾರ ಅಂತ ಅಂದ, ಅದೇನ್ ತಪ್ಪ? ಇಲ್ಲಪ್ಪ, ನಿಮ್ದೇನು ತಪ್ಪಿಲ್ಲಪ್ಪ, ತಪ್ಪಿಲ್ಲ ನಂದೆ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ಈ ಕೆಲಸಾನೇ ಪ್ರಾರಂಭ ಮಾಡ್ತಿರ್ಲಿಲ್ಲ ಕಣಪ್ಪ. ಛೇ ಛೇ ಛೇ, ಏನೋ ತೊಂದ್ರೆ ಇದೆ, ಈಗ ಸ್ವಲ್ಪ ನೀವೆಲ್ಲ ಸುಧಾರಿಸ್ಕೊಂಡ್ರೆ ಬಿಸಾಕರ್ಲ ಎತ್ಕೊಂಡ್ಲೆ. ಬೇಡಪ್ಪ, ದಯವಿಟ್ಟು ಬೇಡಪ್ಪ, ತಗೊಳ್ರಪ್ಪ, ಈ ಬಾವಿ ಕೆಲಸನೇ ಬೇಡ. ನೀನ್ ಹೇಗಾರು ಮಾಡಿ ತೀರಿಸ್ತೀನಿ, ದೇವ್ರು ನಿಮ್ಗೇನ್ ಕೊಡ್ದಿದ್ರು ಪರವಾಗಿಲ್ಲ, ನಿಮ್ ಋಣ ತೀರಿಸೋಷ್ಟು ಕೊಟ್ಬಿಟ್ರೆ ಸಾಕಪ್ಪ, ಖಂಡಿತ ನಿಮ್ ಋಣ ತೀರಿಸ್ತು ಬೇಗ ತೀರಿಸ್ತೇನಪ್ಪ. ಬುದ್ಧಿ ಬುದ್ಧಿ ಕೋಪ ಮಾಡ್ಕೋಬಿಡಿ ಬುದ್ಧಿ ಬುದ್ಧಿ, ಇಷ್ಟ ದಿನ ಕೆಲಸ ಮಾಡಿಸಿ ಯಾಕೆ ಬಿಟ್ಬಿಡ್ತೀರಾ ಬುದ್ಧಿ? ಬೇಡಪ್ಪ, ಈ ಬಾವಿ ಕೆಲಸವೇ ಬೇಡಪ್ಪ. ನೋಡಿ, ಇದರಿಂದ ನಿಮ್ಗೆಲ್ಲ ತೊಂದರೆ ಆಗುತ್ತೆ, ನನ್ನ ಮನಸ್ಸಿಗೂ ಬಹಳ ಸಂಕಟ ಆಗುತ್ತಪ್ಪ. ಬೇಡಿ ಬಾವಿ ಕೆಲಸ ಬುದ್ಧಿ ಬುದ್ಧಿ, ನೀವು ಬನ್ನಿ ಬಿಡಿ ಬುದ್ಧಿ. ನಾವೇನೋ ಕೋಪದಾಗ ಅನ್ಬಿಟ್ಟು ನಮಗ್ ತಪ್ಪಾಯ್ತು, ಇನ್ಮೇಲೆ ನಾವ್ ಹಂಗ ಅನ್ನಲ್ಲ ಬುದ್ಧಿ. ಲೇ ಬನ್ರಿ, ನಾವು ನಮ್ ಕೆಲಸ ನಾವು ಮಾಡೋಣ. ಸ್ವಂತ ಅನುಭವದ ಮಾತು, ಅಕಸ್ಮಾತ್ ಯಾವನಾದ್ರೂ ಅದ್ರಲ್ಲಿ ಸಿಕ್ಕಾಕೊಂಡ ಉಳಿದು ಹೋಗಲೇ. ಬಡತನ ಉಳಿದೋಗುತ್ತೆ, ನಿನ್ ಮಾತ್ ನಿಜ ಸುಧಾ, ಬಡತನ ಉರಿದು ಹೋಗ್ಬೇಕು. ಅದನ್ನ ಉರಿಸೋದಕ್ ಬೇಕಾದ ಶಕ್ತಿ ಮನುಷ್ಯ ಸಂಪಾದನೆ ಮಾಡ್ಬೇಕು. ಹೇಗೆ? ಅವನ ಪ್ರಯತ್ನದಿಂದ, ಅವನ ದೃಢ ಮನಸ್ಸಿನಿಂದ. ನೀನ್ ಏನೇನೋ ಮಾತಾಡ್ತಿದ್ಯಪ್ಪ, ನಂಗೆ ನಂಗೆ ಹೆದರಿಕೆ ಆಗ್ತಾ ಇದೆ. ನಾ ಹೋಗ್ತೀನಪ್ಪ. ಬೇಡ ಮದೇವ, ಬೇಡ ಕೂತ್ಕೋ. ಅಯ್ಯೋ ಬೇಡಪ್ಪ, ಅವ್ವ ನೋಡಿದ್ರೆ ಬೈತಾರೆ, ನಿನ್ನ ಹತ್ರ ಹೆಚ್ಚಿಗೆ ಮಾತಾಡ್ಕೂಡ್ದಂತೆ, ಸೇರ್ಕೂಡ್ದಂತೆ. ಯಾಕಂತೆ? ನೀನು ತಿರ್ಪವನಂತೆ. ಅವ್ವ ಒಬ್ಬ ಅಮ್ಮಂದಾರನ್ ನೋಡ್ಬಿಟ್ಟು ನನ್ನ ಮದುವೆ ಮಾಡ್ತಾರಂತೆ, ಅವನಿಗೆ 25 ವಯಸ್ಸಂತೆ. ಬಹಳ ಚೆನ್ನಾಗಿದೆ. ಹೋಗಪ್ಪ, ನಾನ್ ನಿನ್ನೇ ಆಗ್ಬೇಕು ಅಂತಿದ್ರೆ ನೀನು ಹೀಗೆ ಅಂತೀಯ. ಅಲ್ಲ, ನಾನ್ ನಿನ್ನ ಮದ್ವೆ ಆಗ್ದೆ ಹೋದ್ರೆ ಇನ್ಯಾರು ಆಗ್ತಾರ ಪಾಪ? ಅಲ್ವೇನಮ್ಮ, ಈ ತಿರ್ಪವನ್ ಯಾರು ಮದ್ವೆ ಆಗ್ತಾರೆ? ನನಗ ಆ ಗೌರಿನೇ ಗತಿ. ಹೌದಪ್ಪ, ಆ ಗೌರಿನೇ ನಂಬ್ಕೊಂಡಿದೀಯ, ಅವ್ನು ನಿನ್ನ ಖಂಡಿತ ಕೈಬಿಡಲ್ಲ. ಅಯ್ಯಯ್ಯೋ, ನಿನ್ ಬಾಯ್ಗೆ ಸಕ್ಕರೆ ಹಾಕ್ತೀನಮ್ಮ ನಾನು. ಏನೇನು ಅವನ್ ಜೊತೆಲಿ ಸಕ್ಕರೆ ಹೊಡಿತಾ ಇದೀಯಾ? ಅವಳ ಬಾಯಿಗೆ ಸಕ್ಕರೆ ಹಾಕ್ತಾನಂತೆ ಸಕ್ಕರೆ. ಏ ಮಹಾದೇವು, ಅವಳ ಜೊತೆಯಲ್ಲಿ ನೀನ್ ಹೀಗೆಲ್ಲ ಮಾತಾಡ್ಬೇಡ. ಸಿಟ್ಲಿಂಗಿ, ಏನ್ ಮಾತಾಡ್ತಾ ಇದೀಯೇ? ಏನ್ ಮಾತಾಡ್ತಾ ಇದೀನಾ ನೋಡಿ, ನಿಮ್ ಅಳಿಯ ಅವಳ ಜೊತೆಯಲ್ಲಿ ಚಕ್ಕಂತ ಹೊರಟಾ ಇದ್ದಾನೆ. ನಾಳೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋ ಹುಡುಗಿ ಇವ್ಳು. ಅವನೇ ತಾನೇ ಅವಳ ಮದ್ವೆ ಆಗೋದು? ಇಲ್ಲಪ್ಪ, ಅವನ್ ನಾವ್ ಕುಡ್ದಂತೆ ನಾನು. ಅವ್ವ ಯಾರೋ ಬಾಮಂದಾರ ನೋಡೋಳಂತೆ. ಸಿಟ್ಲಿಂಗಿ ನೋಡ್ದ ಇನ್ನೇನ್ರಿ ಮಾಡ್ತಾರೆ? ಅವರು ಬಾವಿ ತೋಟದಷ್ಟು ಪಾತಾಳಕ್ಕೆ ಹೋಗ್ತಾ ಇದೆ, ಇವನ್ ಜೊತೆಯಲ್ಲಿ ಇವಳನ್ನ ಅಲ್ಲಿ ತಳ್ಳೇನು? ಇಲ್ಲ, ನನ್ನ ಮಗಳನ್ನ ಇವನಿಗೆ ಕೊಡೋಕಾಗಲ್ಲ ಅಂತ ಇವತ್ತೇ ನಿಮ್ ತಂಗಿಗೆ ಕಾರ್ಡ್ ಬಂದ್ಬಿಡಿ. ಅತ್ತೆವಾ, ನೀವೇನ್ ಯೋಚನೆ ಮಾಡ್ಬೇಡಿ, ಅದನ್ನ ನಾನೇ ಬರೀತೀನಿ.
ಅಸಹ್ಯ ವರ್ತನೆ ಪರಿಣಾಮ ಇದು. ಇದಕ್ಕೊಂದು ಸಹಿ ಮಾಡಿ. ಏನ್ ಮುಖ ನೋಡ್ತಾ ಇದ್ರ? ಹ್ಮ್, ಮಿಕ್ಕ ವಿಷಯನ ಮುಖದೊಬ್ರು ಹೇಳ್ತಾರೆ. ನಾನು ಬರ್ತೀನಿ ಮಿಸ್ಟರ್ ಮುಖದಪ್ಪನವ್ರೆ, ನಾಳೆ ಹೊಸ ಮೇಡಮ್ ಕಳಿಸ್ತೇನೆ, ಹಾಗೆ ಚೇರ್ಮನ್ ಸಹ ತಿಳಿಸ್ತೇನೆ. ಒಳ್ಳೆ, ನೀವು ಹೊರಡಿ, ನನ್ಗೆ ಸ್ವಲ್ಪ ಕೆಲಸ ಇದೆ. ನಿಮ್ಗೇನು ಇಲ್ಲಿ ಕೆಲಸ ಇಲ್ಲ, ನೀವು ಹೊರಡ್ಬೋದು. ಇದೇ ಕಣೆ ಇದೆಯೇ ನೋಡು, ಮರ್ಯಾದೆಯಾಗಿ ಮಾತಾಡು. ಹೋಗೆ ಬಾರಿ ಅಂತಂದೆ. ಹೋಗೆ, ನೀನ್ ಏನ್ ಮಾಡ್ತೀನಿ ನಾನು ಕಂಡಿದ್ದೀನಿ. ಪೊಲೀಸ್ವರೆಗೂ ಹೋಗಿದೆ ನಿನ್ನ ಮೇಲೆ ದೂರು. ಇನ್ನು ಮೂರ್ ದಿವಸದಲ್ಲಿ ನೀನ್ ಈ ಊರು ಬಿಟ್ಟು ಹೋಗ್ಬೇಕು. ಹೋಗಲ್ಲಯ್ಯ, ನೀನೇನ್ ಪಾಳ್ಯಗಾರ ಏನು? ಆ ಕಾಲ ಇಲ್ಲ, ಆಗೋಯ್ತು. ಹೆಣ್ಣೆ, ನಿನ್ನಂಥವ್ರದ್ದೇ ಊರೆಲ್ಲ ಹಾಳಾಗೋದು. ಹೆಣ್ಣು ಕುಲಕ್ಕೆ ಅಪಮಾನ ಮಾಡೋ ನಾಚಿಕೆಟ್ಟವಳೆ. ನಾಲ್ಕನೇ ದಿವಸ ನೀನ್ ಈ ಊರಲ್ಲಿ ಇದ್ಯೋ, ನಿನ್ ತಲೆ ಮೇಲೆ ಬೂದಿ ಸುರಿಸಿ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ತೀನಿ. ಹೋಗ್ದೆ ನಾನೇ ನಿನ್ ಕಣ್ಣು ಹೊಡೆಕ್ ಬಂದಿದ್ದೀನ. ಮೂರ್ ದಿನ ವಾಯ್ದೆ ಕೊಟ್ಟು ಹೋಗಕ್ ಬಂದಿದ್ದೀನಿ. ದೊಡ್ಡೇಗೌಡನಾಗ್ಲಿ, ಅವನ ಮಗನಾಗ್ಲಿ, ಅವರ ಅಪ್ಪನೇ ಆಗ್ಲಿ, ಪ್ರಯತ್ನ ಪಟ್ರು ಪೊಲೀಸ್ ತಂಡವೇ ಬರುತ್ತೆ. ಹುಷಾರ್. ಗಂಗಾ, 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 ನಿನ್ನ ಗಂಡ ನೀನು ಹೆದರ್ಕೊಂಡು ಹೇಳಿ ಆಗಿ ಮನ್ಸಿನ ಕೇಳ್ಕೊಂಡು ತೂರ್ಕೊಂಡೆ. ನೀನ್ ರಕ್ಷಣೆಗೆ ಬರ್ತೀಯ ಬರ್ತೀಯ ಅಂತ ತಿಳ್ಕೊಂಡು ನಾನು ಅವನ ಕೈನಲ್ಲಿ ಕೇಳ್ಬಾರ್ದು ಮಾತೆಲ್ಲ ಕೇಳ್ದೆ. ಬಂದೆ ನೀನು ಹಾಗೂ ಹೊಟ್ಟೆಗ್ ಮೊದ್ಲು ನನ್ ಮದ್ವೆ ಮಾಡ್ಕೊಂತೇನೆ ಅಂತ ಮದ್ವೆ. ನಿನಗ್ ಸಂಕಟ ಆಗ್ತಿರೋದ್ ನನಗ್ ಗೊತ್ತು. ನೀನು ನನ್ನ ಗೆಟ್ಟವ್ಟ್ ಅನ್ಬೇಕಾದ್ದೆ. ಆ ಮುಕ್ಕುಂದಪ್ಪನ ವಿಚಾರಿಸ್ಕೊಳ್ಳೋ ದಾರಿ ನಂಗ್ ಗೊತ್ತಿದೆ. ಅವನ ತಲೆ ತುಂಬಾ 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 ತಿರುತ್ತ. ನನ್ನ ಕ್ಷಮಿಸ್ಬಿಡು, ಅವನ ವಿಷಯ ನನಗ್ ಬಿಟ್ಬಿಡು. ಏನು ಬೇಕಾಗಿಲ್ಲ, ಅವನ್ ನಾನೇ ನೋಡ್ಕೋತೀನಿ. ನೀನೇನ್ ನೋಡ್ಕೋತೀಯ? ಮೂರ್ ದಿನ ಗಂಟ ಅವನ್ ನಾನು ಬಿಟ್ಟೇನ? ಹೌದು, ನಿನಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ಇಲ್ಲಿ ಆಮೇಲೆ ಬರ್ತೀನಿ. ಬರ್ಲ ಬರ್ಲ. ಓ, ಸೇರ್ಬಿಟ್ಟಿದ್ದೀರಾ? ಏನು ಏನ್ ಸಮಾಚಾರ? ಏನಿದೆಲ್ಲ ಸಣ್ಣ ಸಣ್ಣ? ಅವಳ ಸಾವಾಸ ಬಿಡ್ಲ, ಊರ್ಗೂರ ಎದ್ದು ಬಿಡ್ತದೆ ಕಣ್ಣ. ಇನ್ನು ಯಾವ ಹೇಳ್ತಾನೆ ಹಿಂಗೆಲ್ಲ ಇತ್ತಾಳೆ ಹಾಕಿವಿ. ಏ ಕೆಂಚಪ್ಪ, ತೆಗೆದ್ಬಿಟ್ಟಲ್ಲ ಅಪ್ಪ ಮರ್ತದ್ದಾಗ್ತದ್ಯಾ? ಬಾಯ್ ಮುಚ್ಚಯ್ಯ, ಕಂಡಿದ್ದಾರೆ. ಆ ಹುಡುಗಿ ಇವನ್ ಸತ್ತು ಮರ ಏರ್ಕೊಂಡಿ ಕೋತಿ ಹೆಂಗೆ? ನಿಮ್ಮಪ್ಪ ಕಣ ಕೋತಿ. ಅಪ್ಪನ್ ಸುದ್ದಿ ಎತ್ತಿದ್ರೆ ಹಾಕ್ತೀನಿ ನೋಡು. ಹಾಕ್ತೀನಿ ನಮ್ಮ ಹಣ ಪೈಸಲ್ ಮಾಡ್ಬೇಡಿ. ಕಷ್ಟಪಟ್ಟು ದುಡ್ದಿಲ್ಲ ಅಂದ್ರಿ ಗಟ್ಟಿ ಮಕ್ಕಳ ಕತೆ ಹೇಳಬೇಕು. ಗಂಜಿ ಕುಡಿಯಕ್ಕೂ ಕಾಸಿಲ್ಲ ಕಣವ. ನಾನು ತಿರ್ಬೇಕಾಗಿ ಬಂದಿದ್ದಾನೆ, ದುಡ್ಡು ಬಡ್ಬೋದು ಮಾಡ್ಯ ಅಪ್ಪ. ಮೇಸ್ತ್ರಿ ಇವ್ರಿಗೆಲ್ಲ ಸ್ವಲ್ಪ ಹೇಳು, ಇನ್ನು ಐದಾರು ದಿನಗಳು ಹೋಗ್ಲಿ, ಹೇಗಾದ್ರೂ ಮಾಡ್ಕೊಡ್ತೇವೆ. ಅಯ್ಯ ಸ್ವಲ್ಪ ಮರ್ಯಾದೆ ಕಡೆ. ಮರ್ಯಾದೆ ನಿಮ್ಮೊಬ್ಬರಿಗೆ ಏನಾದ್ರು? ನಮ್ಗಿಲ್ವ ಮರ್ಯಾದೆ? ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ರು ಸರಿ, ನಮ್ಗಿಲ್ವ ಮರ್ಯಾದೆ? ಸಾಕು, ಸ್ವಲ್ಪ ನಿಧಾನಿಸಿ. ನನ್ನಂತ ಇಲ್ಲ ಕಣ್ರಯ್ಯ, ಬನ್ನಿ, ನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಕತ್ತರಿಸಿ ಚಿತ್ರ ಮಾಡಿ. ನನ್ನ ಹತ್ರ ಈಗಿಲ್ಲ. ಕೋಪ ಬಂದ್ಬಿಡ್ತೇವೆ ಧಣಿಯವರಿಗೆ, ಕೋಪ ಬಂದ್ಬಿಡ್ತೇನ್ರಿ. ಒಟ್ಗೆಲ್ಲ ಬಟ್ಗೆಲ್ಲ ನಾವ್ ಸಾಯ್ತಾ ಇದೀವಿ, ಹಣ ಕೊಡ್ರಿ. ದುಡ್ಡು ಮನೆಗೆ ಬಿಡ್ರಿ, ದೊಡ್ಡ ಮನ್ಸ. ನೀನು ಚಿತ್ರ ಚಿತ್ರ ಮಾಡುವ ನಿಮ್ಮನ್ನ ಯಾಕ? ಒಂದ್ ಮಚ್ ತಗೊಂಡು ಕೊಚ ಬಿಡಿ ಎಲ್ರಣ. ಏನಿಲ್ಲ ತಂಬಿ, ಅದ್ಯಾಕಾ ಮಾಡ್ಬಿಟ್ಟು ಮಾತಾಡ್ರಿ. ನೋಡ್ರಿ, ಒಂದ್ ರೂಪಾಯಿ, ಎರಡ್ ರೂಪಾಯಿ, ಒಂಬೈನೂರ್ ರೂಪಾಯಿ ಹಾಕ್ರಿ. ಮೇಡಗ್ ಮಾತಾಡ್ರಿ, ನಮ್ಮ ಅಪ್ಪನ ಕೇಳು. ಹುಚ್ಚ ಬಾಯಿ, ವಿಶ್ವಾಸ್ತೀನಿ ತಗೊಂಡ್ರಯ್ಯ. ಮೊದಲು 1,000 ರೂಪಾಯಿ ಐತೆ, ತಕ್ಕ ತಕ್ಕಂಡು ಮುಖದ ಮೇಲೆ ಬಿಡಿ.
ತಗೊಳ್ಳಿ ಬುದ್ಧಿ, ಏನ್ ನೋಡ್ತೀರಾ ಬುದ್ಧಿ? ನೀವೇ ಹಂಚ್ಬಿಡಿ ಬುದ್ಧಿ, ಅವ್ರೇನ್ ಬೇಡ ಅಂತಾರೆ. ಹಂಚಿ ಬುದ್ಧಿ ಬುದ್ಧಿ ಅಲ್ಲ, ದುಡ್ಡು ಕೊಡೋರು ಸುಮ್ಕೆ ಕೊಟ್ಬಿಟ್ಟಾರ, ಒಂದ್ ಕಾಜ್ಗಾಗಿ ಗೀಜ್ಗಾಗಿ ಗೀಚ್ ಕೊಟ್ರಲ್ವಾ, ಹೋಗ್ಲಿ. ಒಂದು ಆನ್ ಡಿಮ್ಯಾಂಡು ನಿನ್ ತಲೆ ಡಿಮ್ಯಾಂಡು ಮಲ್ಲೋ. ನಿನ್ನ ಬಾವಿ ತೋಡದವ್ರಿಗೆ ನೀನ್ ಕೊಡ್ಬೇಕಾದ ಕೂಲಿ 900 ರೂಪಾಯಿಗಳನ್ನ ನೀನ್ ಕೊಡು ಅಂತ ಹೇಳಿ ನನಗೊಂದು ಕಾಜ್ಗಾಗಿ ಗೀಚ್ ಕೊಡು, ನಾನ್ ಕೊಡ್ತೀನಿ. ಇಲ್ಲ ನಿನ್ನ ಜಮೀನನ್ನು ಖರೀದಿ ಕೊಡ್ತೀನಿ ಅಂತ ಹೇಳು, 4,000 ಕೊಡ್ತೀನಿ. ದೊಡ್ಡಯ್ಯ, ನಿನ್ ಕರ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಂದೇ ಬೇಕಿಲ್ಲ ನನಗೆ, ತಾಯಾದಿ ಮಾತ್ಸರನ್ನ ಚೆನ್ನಾಗಿ ತೀರಿಸ್ಕೊಂಡ್ಬಿಟ್ಟೆಲ್ಲ. ಇನ್ನೇನು ಪುನಃ ಈ ಮನೆ ಹೊಸಲು ಮೆಟ್ಟಿಗೆ ಜೋಕೆ ಹೋಗಿಲ್ಲಿಂದ ಬೀದಿಲೋಗೋ ಭಿಕಾರಿಗೆ ಸುಮ್ಮನೆ ನನ್ನ ಜಮೀನ್ ಕೊಡ್ತೀನಿ, ಹೊರತಾಗಿ ನಿನ್ನ ಪಾಪ ದುಡ್ಗೆ ಖಂಡಿತ ನಾ ಮಾಡ್ಕೊಡ್ದಿಲ್ಲ, ಹೋಗಿಲ್ಲಿಂದ. ಕೂತ್ಕೊಂಡ್ರ ಆಯ್ತದ ಎಂತ ಪಾಗಂಟು ತಗೋ, ಕರ್ದಂಗ್ ಕೊಟ್ರೆ ಮಲ್ಲಾಗ್ರ ಬಂತಂತೆ. ದುಡ್ದವ್ರು ತಕೋತಾರೆ ಇಲ್ಲ ಬಿಟ್ಟೋಗ್ತಾರೆ ತಾವ ಇಲ್ಲಿ ದುಡ್ದವ್ರೆ. ಏನ್ ಗತಿ ಬಂತಪ್ಪ ನಿಮ್ದೆ ಪಂಚಾಯತ್ ನಡಿ. ಸ್ವಾಮಿ, ತಾವ್ ಬಹಳ ತೊಂದ್ರೆ ಆಗಿದ್ದೀರಂತೆ. ನನ್ ತಾವಿದ 500 ರೂಪಾಯಿ ಐತೆ, ಒಪ್ಪಿಸ್ಕೊಳ್ಳಿ ಸ್ವಾಮಿ. ಇವ್ರಿಗೆಲ್ಲ ಒಸಿ ಒಸಿ ಹಂಚ್ಕೊಡಿ. ನನಗೆ ಎಲ್ರೂ ಕೈ ಬಿಟ್ರು ಕೊಡು. ತಮ್ಮ, ನನಗೂ ನಿನಗೂ ಯಾವ ಸಂಬಂಧವೋ? ಎಂತ ಸಮಯದಲ್ಲಿ ಬಂದು ಕಾಪಾಡ್ದೆ ಕಾದೀಮ್, ಎಂತ ಸಮಯದಲ್ಲಿ ಬಂದು ಕಾಪಾಡ್ತೇವು ಕಾದೀಮ್. ಸ್ವಾಮಿ, ಆ ದಿನ ನಾನು ಅಷ್ಟು ಕಷ್ಟದಾಗಿದ್ದಾಗ ನೀವು ಅಮ್ಮ ಅವರು ಮಾಡಿದ ಸಹಾಯಕ್ಕೆ ಯಾವ ಮಹಾಬುದ್ಧಿ ತಗೊಳ್ಳಿಗೆಲ್ಲಾರ್ಗು ಹೊಸ ಹೊಸ ಹಂಚ್ಕೊಡಿ. ಲೇ, ದುಡ್ಡು ಯಾರಿಗೂ ದೊಡ್ಡದಲ್ಲ ಅಪ್ಪ, ಮನುಷ್ಯತ್ವವೇ ದೊಡ್ಡದು. ಕಂಡ್ರೆ ಕಷ್ಟಪಟ್ಟು ಕೆಲಸ ಮಾಡಿ ಅದು ನೋಡಿ ಎಷ್ಟೋ ಸಂಪಾದನೆ ಮಾಡ್ತೀರಾ, ಎಷ್ಟೋ ಕಳೀತೀರಾ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಯಾರು ಚಿತಾವಣೆ ಮಾತು ಮಾತ್ರ ಕಿವಿ ಕೊಡಬಾರ್ದು, ಗೊತ್ತಾಯ್ತೆ? ಎಲ್ಲ ವಸತಿ ಇಟ್ಕೊಂಡು ತಿಳ್ಕೊಂಡಪ್ಪ, ಸಂತೋಷದಿಂದ ಕೆಲಸ ಮಾಡಿ ಬುದ್ಧಿ. ಆ ದೊಡ್ಡಯ್ಯನೇ ನಮ್ಮನ್ನ ಇಲ್ಲಿ ಕಳಿಸಿ ಚಿತಾವಣೆ ಕಾರಣ. ದೊಡ್ಡಯ್ಯನ ಬಿಡಬಾರ್ದು ಕಣು, ಅವನ ಹತ್ರ ದುಡ್ಡು ವಸೂಲು ಮಾಡ್ಬೇಕು, ಅವನ ಹತ್ರನೇ ಹೋಗ್ಬೇಕು. ಹೌದು, ನಮ್ಮ ಮನಸ್ಸು ಬಿಡಿ ಬುದ್ಧಿ. ನೀವೆಲ್ಲ ಹಾಗೆ ಮಾಡೋರಲ್ಲ ಅಂತ ನನಗೆ ಚೆನ್ನಾಗಿ ಇರೋದು ಎಲ್ಲರೂ. ಲಾಟ್ರಿ ಹೊಡ್ಕೊಂಡು ನನ್ನ ಹತ್ರ ಬಂದೆ, ನಾನು ನಿನ್ಗೆ ಆಶ್ರಯ ಕೊಟ್ಟೆ. ನೀನ್ ಯಾಕೆ ಬಂದಿದ್ದು, ಯಾಕೆ ಬಂದೆ, ಯಾಕೆ ಬಂದೆ?
ಪಟ್ಟಣ ಜೀವನ ಬೇಸತ್ತು, ಹಳ್ಳಿಯಲ್ಲಿ ಹಾಯಾಗಿ ನಾಲ್ಕು ದಿವಸ ಇದ್ಬಿಟ್ಟು ಹೋಗೋಣ ಅಂತ. ಆದ್ರೆ ನನ್ಗೀಗ ಗೊತ್ತಾಯ್ತು, ಪಟ್ಟಣದಲ್ಲಿರೋ ಟಕ್ಕರು, ಕಂಡವ್ರು ಗಂಟೊಡ್ದು, ದೊಡ್ಡೊಕ್ಕಲಾಗೋರು, ಕೊಲೆಗಡಕರು ಹಳ್ಳಿಯಲ್ಲೂ ಇದಾರೆ ಅಂತ. ಪಟ್ಟಣದ ವಿಸ್ತೀರ್ಣ ಜನಸಂಖ್ಯೆ ತಕ್ಕ ಹಾಗೆ ಈ ಜಾತಿ ಜನ ಅಲ್ಲೂ ಇದಾರೆ, ಹಳ್ಳಿ ವಿಸ್ತೀರ್ಣ ಜನಸಂಖ್ಯೆ ತಕ್ಕ ಹಾಗೆ ಈ ಜಾತಿ ಜನ ಇಲ್ಲೂ ಇದಾರೆ. ಜಾಸ್ತಿ ಬೇಕಾಗಿಲ್ಲ, ನಿನ್ನಂತ ಒಬ್ಬ ಇದ್ರೆ ಸಾಕು ಹಳ್ಳಿ ಜೀವನ ಕದಡಿ ಹಾಳು ಮಾಡೋದಕ್ಕೆ. ಹುಡುಗರಿಂದ ಹಳ್ಳಿನೆಲ್ಲ ನಡೆಸ್ಬೋದು ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು, ಆದ್ರೆ ನನ್ನ ಏನು ಮಾಡೋದಕ್ಕಾಗಲ್ಲ. ಕೈ ಮಾಡ್ತೀಯ ನನ್ನ ಮೇಲೆ, ನಿನಗೆ ಧೈರ್ಯ ಇದ್ರೆ ಕೈ ಮಾಡು ನನ್ನ ಮೇಲೆ ನೋಡೋಣ. ಕೈಯೇ ಬರಲ್ವಲ್ಲೇ ಗಂಗಾ, ಗಂಗಾ, ನಾನು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತಾಗಲ್ಲ, ಗೊತ್ತಾಗಲ್ಲ. ನೋಡೋ ನೋಡೋ, ಚೆಕ್ ಮಾಡ್ಕೋಬೇಡ, ಚೆಕ್ ಮಾಡ್ಕೋಬೇಡ, ನಡಿ ಸರಿ ನಿಮ್ಮ ಮನೆಗೆ ಹೋಗೋಣ. ಇಲ್ಲೇ ಅವನಿಗೆ ಬುದ್ಧಿ, ಕಾಸಿಮ್ ಬಾವಿ ಕಡೆ ಹೋದ್ನೇನಪ್ಪ. ಹೋಗೋಣ ಬುದ್ಧಿ. ನೀವ್ ಯಾಕೆ ಆಯಾಸ ಪಟ್ಕೊಡ್ತೀರಿ? ಆ ಕೆಲಸ ಎಲ್ಲ ತನ್ನಷ್ಟಕ್ಕೆ ನಡೆಯುತ್ತೆ, ನೀವು ಕೂತ್ಕೊಳ್ಳಿ. ಹೇಗೆ ನಡೀತಿ ಬಾವಿ? ಎಷ್ಟು ದಿನದ ಕೂಲಿ ಕೊಡ್ಬೇಕು ಗೊತ್ತೇ? ಪಾಪ ಬಡ ಜನಗಳು ಏನ್ ಮಾಡ್ತಾರೆ, ಅವ್ರ ಪತ ಹೇಗೆ ಜರುಗುತ್ತೆ? ಅದನ್ನೆಲ್ಲ ಯಾಕೆ ತಲೆ ನೆಚ್ಕೋತೀರ? ನೀವೊಬ್ರು ಹುಷಾರಾಗಿದ್ರೆ ಸಾಕು, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಹೂವಿನ ಸರದಾಗೆ ಯಾಕಣ್ಣ ಹಿಂಗ್ ನಿಂತ್ರಿ? ಅಲ್ಲ ಸಾಹೇಬ್ರೆ, ಈ ಕೆಲಸ ಮಾಡೋದ್ರಿಂದ ದಣಿಗಳಿಗೂ ಪ್ರಯೋಜನ ಇಲ್ಲ, ನಮಗೂ ಎಲ್ಲ ಹೊಸಿ ಹೊಸಿ ಅಂತ ಕಲಿತ ಸಾಹೇಬ್ರೆ. ನಮಗೂ ಭೂತದಯ ಇದೆ ಕಣಪ್ಪ, ಈ ದುಡ್ಡೇನಾದ್ರೂ ನಮ್ ದಣಿಗಳು ಕೊಟ್ಟು ಕಳಿಸಿದ್ರೆ ದಯವಿಟ್ಟು ಅವ್ರಿಗೆ ವಾಪಸ್ ಮಾಡ್ಬಿಡಿ. ನಿಮ್ದೇ ಏನಾದ್ರೂ ಆದ್ರೆ ನಾವು ಒಳ್ಳೆಯವರು ಅನ್ನೋದನ್ನ ಸ್ವಲ್ಪ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಸಾಹೇಬ್ರೆ. ವಿಷಯ ಇಷ್ಟೇ, ಅದ ನಗದು ಏನು ಪ್ರಯೋಜನ ಇಲ್ಲ, ಅವ್ರಿನ್ನೂ ನೋಡ್ಬೇಕು ಅಂದ್ರೆ ಬೋರ್ವೆಲ್ ಹಾಕ್ಸ್ಕೊಳ್ಳಿ. ನೋಡಿ ಸಾಹೇಬ್ರೆ, ಆ ಬೋರ್ವೆಲ್ ಹಾಕ್ಸಕ್ಕೆ 3,000 ರೂಪಾಯಿ ಬೇಕಂತೆ. ಏನೋ ಆ ಶಿವನೇ ಕಾಪಾಡ್ಬೇಕು. 3,000? ಯಾ ಅಲ್ಲ, ಅಷ್ಟಣ ಎಲ್ಲಿಂದ ತತ್ತಾರಪ್ಪ? ಇಂಥ ತೊಂದ್ರೆ ನಾವು ಸಿಕ್ಕೊಂಡಿದ್ದೀವಿ ಅಂದ್ರೆ ಅವ್ರು ನಿಜವಾಗ್ಲೂ ನಮ್ ಸಹಾಯಕ್ಕೆ ಬಂದೇ ಬರ್ತಾರೆ. ಹೌದು ಬುದ್ಧಿ, ನೀವು ಹೂ ಹೆಂಗಿ ಸ್ವಾಮಿ? ನಿಮ್ಗೆ ಗೊತ್ತಾಗಲ್ಲ ಸುಮ್ಗಿರಪ್ಪ, ಬೇರೆ ಯಾವುದು ದಾರಿ ಇಲ್ಲ, ಪ್ರಯತ್ನ ನಮ್ ಕೈ. ಎಲ್ಲ ರೀತಿಲೂ ಕತ್ಲು ಕವಿದಿದೆ, ನಾನು ಬೇಡ್ಕೋತೀನಿ ಇದೊಂದು ನನ್ನ ಮಾತನಾಡಿಸ್ಕೊಡಿ. ಆಗ್ಲಿ ಪಾರ್ವತಿ, ನಿನ್ನ ಮನಸ್ಸು ನಂಬಿಸೋದಿಲ್ಲ ನಾನು, ಆದ್ರೆ ನಾನು ಆತನ ಹತ್ರಕ್ಕೆ ಹೋಗೋದಿಲ್ಲ, ನಾನು ಹೋಗೋದಿಲ್ಲ. ಈ ಒಂದು ಪ್ರಯತ್ನ ಮಾಡಿಬಿಡೋಣ. ಅದ್ ಸರಿ, ಈಗ ಅಲ್ಲಿಗೆ ಹೋಗೋರು ಯಾರು? ಯಾಕೆ, ನಮ್ಮ ಮಾದೇವನ್ ಕಳಿಸೋಣ. ನಮ್ಮ ಮಾದೇವನ? ಸರಿ, ಈಗಲೇ ಮಾದೇವ್ ಒಂದು ಕಾಗದ ಬರೆದ್ಬಿಡು. ಸರಿ, ನನಗೆ ಆರೋಗ್ಯ ಚೆನ್ನಾಗಿಲ್ಲ, ಬಾ ಅಂತ. ಆಗ್ಲಿ, ನೋಡಿ ನಮ್ ಕೆಲಸ ಎಷ್ಟು ಹಗುರವಾಗುತ್ತೆ ಅಂತ ನೋಡು. ನನಗೆ ವಿಪರೀತ ಸುಸ್ತು ಸಂತ ಅಂತ ಬರ್ಬಿಡು. ಸರಿ, ನಾನು ಮಾದೇವನ್ ನೋಡ್ಬೇಕು. ಹಾಗೆ ಹೌದಪ್ಪ, ನಮ್ ಗ್ರಾಚಾರ ಕಣ ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ, ಎಲ್ಲ ನಿನ್ನ ಕಾಗದಲ್ಲಿ ಬರ್ದಿದ್ನಲ್ಲಪ್ಪ. ಕಾಗದ? ಯಾವ ಕಾಗದವಾದೇವ? ನಿಮ್ಮ ಅವನ ಕಾಗದ ನೋಡಲ್ವಾ, ನೀನು ಬಂದಿತ್ತು. ಹೌದೌದು, ಯಾವ್ದೋ ಜ್ಞಾನದಲ್ಲಿದ್ಬಿಟ್ಟೆ. ಮದೇವು, ಮದೇವು, ಮದೇವು.
ಯಾಕೋ ಮಾದೇವು ಏನಪ್ಪ ಏನು ಮಾದೇವು ಏನಪ್ಪ ಅಪ್ಪಾಜಿ ಮಾದೇವು ಮಾದೇವು ಏನಿಲ್ಲವ ನನಗೂ ವಿಪರೀತ ಜ್ವರ ಬಂದಿತ್ತು ಅಪ್ಪಾಜಿ ಕಾಯಿಲೆ ಅಂತ ಕೇಳಿ ನೋಡೋದಕ್ಕೋಸ್ಕರ ಓಡೋಡಿ ಬಂದೆ ಅವ್ವ ಅದೇ ಗಳಿಗೆಲಿ ನನಗೊಂದು ಕೆಲ್ಸಕ್ಕೆ ಆರ್ಡರ್ ಬಂದಿತ್ತವ ನಾಳೆ ಬೆಳಕೇನೆ ಅಲ್ಲಿರ್ಬೇಕಾಗಿತ್ತು ಇದು ಹೀಗಾಯ್ತಿ ಮಾದೇವಪ್ಪ ನೀವು ಬಂದ ತಕ್ಷಣ ಮಾದೇನವ್ರ ತಾವ್ ತಮ್ಮನ್ನು ಕಳಿಸ್ಬೇಕು ಅಂತಿಲ್ಲಪ್ಪ ಯಾಕಪ್ಪಾಜಿ ಹೇಳಿ ಅಪ್ಪಾಜಿ ಏನಪ್ಪ ಬೋರ್ವೆಲ್ ಹಾಕ್ಸಕ್ಕೆ 3,000 ರೂಪಾಯಿ ಬೇಕು ಮಾದೇವು ಎಲ್ಲೆಲ್ಲೂ ಹಣ ಸಿಗೋಕಿಲ್ಲ ನನ್ನ ಮನಸ್ಸಿಗೇನು ಮಾದೇನವ್ರು ನೀ ಕೆಲಸ ಖಂಡಿತ ಆಗತ್ತೆ ಅನ್ನೋ ನಂಬಿಕೆ ಇದೆ ಅವ್ರು ಬೇಡ ಅಂತ ಹಠ ಹಿಡಿದ್ರು ಹಾಗೆ ಹಾಗೂ ಮಾಡಿ ಅವ್ರನ್ನ ಕೇಳ್ಕೊಂಡು ಒಪ್ಪಿಸಿದ್ದೀನಿ ಅದಕ್ಕೇನವ ಅಪ್ಪಾಜಿ ನಾ ಹೋಗಿ ಬರ್ತೀನಿ ಏ ಏನ್ ಹುಡುಗಾಟ ಜ್ವರ ಬಂದು ಮೈ ಸುಡ್ತಾ ಇದೆ ಮಾದೇವು ನನ್ನ ಬಿಟ್ಬಿಟ್ಟು ನೀನ್ ಎಲ್ಲೋ ಹೋಗ್ಬೇಡ ಎಲ್ಲೋ ಹೋಗ್ಬೇಡವಪ್ಪ ಕಾಜಿಗ ಬರ್ಕೊಡಿ ಸ್ವಾಮಿ ನಾನೇ ಹೋಗಿದ್ ಬರ್ತೀನಿ ಅದೆಲ್ಲ ಚೆನ್ನಾಗಿರಲ್ಲ ಕಾಸಿಮ್ ಆತ ದೊಡ್ಡ ಗುಣದ ದೊಡ್ಡ ವ್ಯಕ್ತಿ ಕಣೋ ಹಾಗಾದ್ರೆ ನಾನು ಸಿದ್ಧನ್ ಜೊತೆಲಿ ಹೋಗಿ ಬರ್ತೀನಿ ಕಾಸಿಮ್ ನಿಮ್ಮಿಬ್ಬರನ್ನು ನೋಡ್ಕೊಳ್ತಾನೆ ನೀನು ಅಪ್ಪಾಜಿ ನಾ ಜೀವಂತವಾಗಿರುವಾಗ್ಲೇ ನಮ್ಮ ಅವನ ತಿರುಪೆ ಎತ್ತ ಕಳಿಸ್ಲಾ ತಿರುಪೆ ಅಲ್ಲ ಕಣೋ ಮಾದೇವು ನಿಮ್ಗೆ ಗೊತ್ತಾಗಲ್ಲ ಕೂತ್ಕೊಳ್ಳಪ್ಪ ಮನುಷ್ಯತ್ವ ಇರೋನು ಮನುಷ್ಯನ್ಗೆ ಮಾಡ್ಬೇಕಾದ ಕಾಯ ಸ್ವಾಮಿ ನಾನ್ ಗಾಡಿ ತಗೊಂಡ್ ಬಂದ್ಬಿಡ್ತೀನಿ ಹೋಗ್ಬಿಟ್ಟು ಬಂದ್ಬಿಡು ಆಗ್ಲಪ್ಪ ಅಣ್ಣಯ್ಯ ಆ ನಮ್ಮಪ್ಪನ ಹೆಸರನ್ನ ಧೈರ್ಯದಿಂದ ಅವರ ಎದುರಿಗೆ ಉಚ್ಚರಿಸೋ ಹಾಗಿಲ್ಲ ಶಿವ ನಮ್ಮಪ್ಪ ಕರುಣಾಳು ಕೃಪಾಳು ಶೂಲಪಾಣಿ ಶಂಕರ ಪಾರ್ವತಿ ವಲ್ಲಭ ಅಂತ ಬಾಯಿ ತುಂಬಾ ಮನಸಾರ ಅವನ ಹೆಸರನ್ನ ಉಚ್ಚಾರ ಮಾಡಿ ಎಷ್ಟೋ ದಿನಗಳಾದ ಅವರಿಗೆ ಆ ನಮ್ಮಪ್ಪನ ಇರುವಿಕೆಯಲ್ಲಿ ನಂಬಿಕೆ ಹೊರಟು ಹೋಗಿದೆ ಅಣ್ಣಯ್ಯ ಈ ಗೊಂದಲಗಳಿಂದ ಪಾರಾಗ್ಬೇಕಾದ್ರೆ ಅವ್ರು ತೋಡಿಸ್ತಿರೋ ಬಾವಿ ನೀರು ಬರಬೇಕು ಅದಕ್ಕೊಂದು ಬೋರ್ವೆಲ್ ಹಾಕ್ಸ್ಬೇಕು ಅದರಿಂದ ಜನ ಬರಬಹುದು ನಾವು ಉಳ್ಕೋಬಹುದು ಅನ್ನೋ ಆಸೆ ಒಂದೇ ಉಳಿದಿರೋದು ಹಾಕ್ಸೋಣ ನಡೀರವ್ವ ನೀವ್ ಯಾವುದಕ್ಕೂ ಭಯಪಡಬೇಡಿ ನಾನಿನ್ನೂ ಜೀವಂತವಾಗಿದ್ದೀನಿ ಅಯ್ಯೋ ನೀವು ಒಂದು ಕಾಗದ ಗೀಚ ಹಾಕಿದ್ದಿದ್ರೆ ನಾನು ಓಡೋಡಿ ಬರ್ತಿದ್ನಲ್ಲವ ಅದಕ್ಕೆ 3,000 ರೂಪಾಯಿ ಆಗ್ತಾಯ್ತಂತ ಬುದ್ಧಿ 30,000 ಆಗಲಿ ನೀವು ಧೈರ್ಯವಾಗಿರಿ ಅವ್ವ ಅಣ್ಣಯ್ಯ ಅಪ್ಪಾಜಿ ನಡೀರಿ ಅಪ್ಪಾಜಿ ಈಗ್ಲೇ ಹೋಗೋಣ ನಾನು ಬರ್ತೀನಿ ಅಮ್ಮ ನೀನು ಹೊರಡ್ಲಿ ಬಿಡಿ ಅವ್ವ ನಿಮ್ಮ ಸೇವಾ ಭಾಗ್ಯ ಸಿಕ್ಕೋದ್ ಸುಮ್ಮನೆ ಗೌರಿ ನೀನು ಪ್ರಯಾಣಕ್ಕೆಲ್ಲ ಸಿದ್ಧ ಮಾಡು ಅವ್ವ ದಯವಿಟ್ಟು ಕೂತ್ಕೊಳ್ಳಿ ಅವ್ವ ನಾನೀಗ ಬರ್ತೀನಿ ಇಲ್ಲಿ ನೋಡಿ ಮಲ್ಲಣ್ಣರೇ ಮಾದೇವರೇ ಏನ್ ಪಾರ್ವತಿ ಇವ್ರನ್ನ ಕರ್ಕೊಂಡ್ಬಿಟ್ಟಿಯ ನಾನು ಮಲ್ಲಣ್ಣರೇ ನನ್ನ ತಂಗಿ ಮನೆಗೆ ನಾನು ಬರ್ಬೇಕನ್ನಿಸ್ತು ನಾನಾಗಿಯೇ ಬಂದೆ ಆದ್ರೆ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಹೋಗೋವರೆಗೂ ಬಿಡಬಾರ್ದಾಗಿತ್ತು ಏನೋ ನನ್ನ ಪುಣ್ಯ ಈಗಲಾದ್ರೂ ನನ್ನ ನೆನಪಾಯ್ತಲ್ಲ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಮಾದೇನವ್ರೆ ನನ್ನ ಸ್ಥಿತಿ ಇದೆ ನೋಡಿ ತುಂಬಾ ವಿಚಿತ್ರವಾಗಿತ್ತು ಯಾರಲ್ಲೂ ನನಗೆ ನಂಬಿಕೆ ಇಲ್ಲ ನಾನು ಎಲ್ಲರಲ್ಲಿ ನಂಬಿಕೆ ಕಳ್ಕೊಂಡ್ಬಿಟ್ಟೆ ಕೂಸತಿ ಬಂದಾಗ ನೀವ್ ಹೇಳಿದ ಮಾತು ನನಗೆ ಆಗಾಕೆ ನೆನಪಿಗೆ ಬರ್ತಾ ಇತ್ತು ಸರಿ ನಿಮ್ಮನ್ನು ನೋಡೇ ಬಿಡೋಣ ಅನ್ನೋ ಒಂದು ಯೋಚನೆ ಬಂತು ಅದು ನಿಮ್ ತಂಗಿ ಬಲವಂತದಿಂದ ನಾನು ಆ ಜಾತಿಗೆ ಸೇರಿದನಲ್ಲ ಮಲ್ಲಣ್ಣವ್ರೆ ನನ್ನ ಮಗಳು ತಾಯಿ ಇಲ್ಲದ ತಬ್ಬಲಿ ನಿಮ್ಮನ್ನು ನೋಡ್ಬೇಕು ನಿಮ್ ಸೇವೆ ಮಾಡ್ಬೇಕು ಅಂತ ಬಂದಿದ್ದ ಏನವ ನಿನ್ನ ಹೆಸರು ಗೌರಿ ಚೆನ್ನಾಗಿರ ಕತ್ಲಲ್ಲೂ ಬೆಳಕಿದೆ ಅಂತಾರೆ ನನ್ನ ಅನುಭವದಲ್ಲಿ ಸ್ವಾಮಿ ಅವ್ವ ಅವ್ರು ಕರೀತಾವ್ರೆ ಅವರು ಬರ್ಬೇಕಂತೆ ಮಾದೇವು
ಮಹಾದೇವು, ಯಾರು ಬಂದಿದ್ದಾರೆ ನೋಡು? ನೋಡ ಮಹಾದೇವ್. ಮಹಾದೇವನವರು ಗೌರಿ. ಆಯಾಸ ಮಾಡ್ಕೋಬೇಡ, ಮಲ್ಕೋಪ್ಪ ಮಲ್ಕೋ. ಮಾದೇವು ಸ್ವಲ್ಪ ಗಂಜಿ ಕುಡಿಯಪ್ಪ. ನನಗೆ ಬೇಡವ. ಹಾಗಂದ್ರೆ ಹೇಗಪ್ಪ, ಹೊಟ್ಟೆಗೆ ಸ್ವಲ್ಪ ಆದ್ರೂ ಆಧಾರ ಬೇಕಲ್ಲ. ಅವ್ವ ಅಪ್ಪಾಜಿ ಎಲ್ಲವ? ಅವರು ಮಾದೇವಯ್ಯನವ್ರ ಜೊತೆಲಿ ಬೋರ್ವೆಲ್ ವಿಷಯ ಮಾತಾಡಕ್ ಹೋಗಿದ್ದಾರೆ. ಸಾಧ್ಯವಾದ್ರೆ ಇವತ್ತೇ ತರಿಸ್ಕೊಂಡು ಬರ್ತಾರಂತೆ. ಅದನ್ನು ಹೇಳುವಾಗ ನಿನ್ನ ನಿದ್ರೆ ಮಾಡಿದ್ದೀವ. ಗಾಬರಿ ಆಗ್ತಾ ಇದ್ದೀರಾ? ಅವ್ರಿಗೆ ಏನ್ ಔಷಧಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಾಸಿಮ್ ಕಳಿಸಿ, ಔಷಧಿ ಕೊಟ್ಟು ಕಳಿಸ್ತೀನಿ, ಹೇಗೆ ಕೊಡ್ಬೇಕು ಅನ್ನೋದು ಹೇಳ್ಕೊಳ್ಳಿ. ಮಾದೇವು 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 ಮಾದೇವು. ಲೇ ನನ್ನ ಮಾತು ಕೇಳ, ಅವಳ ಸಾವಾಸ ಬ್ಯಾಡ್ವು ಬ್ಯಾಡ್ವು ಬ್ಯಾಡ್ವು. ಏ ಅಪ್ಪ, ಅವಳಿಗೆ ನಾನು ಗತಿ ಕಾಣಿಸ್ತೇ ಬಿಡಕ್ಕಿಲ್ಲ. ಸಮಯ ಕಾಯ್ತಾ ಇದ್ದೀನಿ. ಎಷ್ಟೊತ್ತಲಿದೆ ಅವಳಿಗೆ ನಾನು ಕಚಕ್ ಅನಿಸ್. ಸದ್ಯ ಕಚಕ್ ಕಿಚಕ್ ಹೋಗ್ಬೇಡವು. ಸನ್ಯಾ ಒಂದು ಮಾತು, ನಂಗ ಅವಳ ತಲೆ ಕಂಡ್ರ ಆಗಕ್ಕಿಲ್ಲ. ಮೊದಲು ಅವಳು ಇಲ್ಲಿಗೆ ಬರ್ದಂಗ್ ಮಾಡು. ಅವಳೇನು ಇಲ್ಲಿಗೆ ಯಾರು ಬರಬಾರ್ದು. ಇಲ್ಲಿ ನಾನು ನೀನು, ನೀನು ನಾನು, ಮುಗೀತು. ಗೌರಿ ನೀನ್ ಯಾಕಮ್ಮ ಹೇಳ್ತೀಯ? ಇಂಥ ಪ್ರಸಂಗದಲ್ಲಿ ಎದೆಗೆಡದೆ ಧೈರ್ಯವಾಗಿ ನಮ್ಮ ಕೈಲಾದ ಪ್ರಯತ್ನಗಳು ನಾವು ಮಾಡ್ಬೇಕಮ್ಮ. ಶಿವ ಇದ್ದಾನೆ ಅಪ್ಪಾಜಿ ಮೆಲ್ಲಿಗೆ. ಪಾಪ ಗೌರಿ, ನೀನ್ ಎಲ್ರಿಗೂ ಧೈರ್ಯ ಹೇಳಮ್ಮ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಹಾಗೆ ಧೈರ್ಯ ಹೊಂದಿದ್ರೆ ನಾವು ಇಡೀ ಜಗತ್ತನ್ನೇ ಜಯಿಸಬಹುದಮ್ಮ. ಆದ್ರೆ ಆ ನಮ್ಮಪ್ಪ ಶಿವನ್ ಕಟಾಕ್ಷನ ಬೇಕಲ್ವೇ ಅಪ್ಪಾಜಿ? ಸರಿ, ನಾನು ಭಾವಿ ಹತ್ರ ಹೋಗ್ಬರ್ತೀನಮ್ಮ. ಈ ಮನೆಗೆ ಒಳ್ಳೇದು ಮಾಡಪ್ಪ. ಈ ಮನೆಯ ಯಾರು ಕಾಲು ಹಿಡ್ಕೊಡ್ದು ಲೇವಾದೇವಿ ಎಲ್ಲ ಬಂದು ಹೊಂಟೋಗ್ಲು. ನಾನು ಮಾವಿಯ ಗಂಗ್ಯ. ನಿಂಗೂ ಇಲ್ಲ, ನಿಮ್ ಬಾಪಂಗೂ ಇಲ್ಲ. ಅದಕ್ಕಿಂತ ಹೇಳ್ತಾ ಇದ್ದೀನಿ, ಲೇವಾದೇವಿ ಎಲ್ಲ ಬಂದ್ 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 ಹೊಂಟೋಗು. ಮಾವಿಯ ನಾನ್ ಲೇವಾದೇವಿಗೋಸ್ಕರ ಬರ್ಲಿಲ್ಲ, ನಿಮ್ ಮಗನ್ ನೋಡಬೇಕಾಗಿತ್ತು. ನನ್ನ ಮಗ ಗಂಗಾ, ನಿಂತಾವ್ ಕೈ ಮುಗಿದ್ ಕೇಳ್ಕೊತೀನಿ. ನಂಗಿರೋನು ಮಗ, ಅವನು ಕೊಲ್ಪಾತಕಿ ಮಾಡಬೇಡ. ಹೊಂಟೋಗ್ಬಿಡು, ಮರ್ಯಾದೆಯಿಂದ ಹೊಂಟೋಗು. ಈ ಊರ್ ಬಿಟ್ಟೇ ಹೊಂಟೋಗ್ಬಿಡು. ಹೋಗು 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 ಹೋಗು. ಗೌರಿ ಮಾದೇವು ಹೇಗಿದ್ದನವ? ಈಗ ತಾನೇ ನಿದ್ದೆ ಹತ್ತವ, ಜ್ವರ ಸ್ವಲ್ಪ ಕಡಿಮೆ ಅನ್ಸುತ್ತ. ನಿಮ್ಗೆಲ್ಲ ನಮ್ಮಿಂದ ಎಷ್ಟು ತೊಂದರೆ ಆಯ್ತು ಗೌರಿ. ನೀನು ಗೌರಿನೇ ಅವ್ವ, ಡಾಕ್ಟರ್ ಔಷಧಿಗಿಂತ ಎಷ್ಟು ಪರಿಣಾಮಕಾರಿಯಾಗಿತ್ತು ನಿನ್ನ ಹಾಡು. ಶಿವಂದಯ್ಯವ್ವ, ಹಾಡೇನ್ ಮಾಡಬಲ್ಲದು. ಇನ್ಮೇಲೆ ನಮ್ಮಿಂದ ನಿಮ್ಗೆ ತೊಂದರೆ ಆಯ್ತು ಅಂತ ಮಾತ್ರ ಹೇಳ್ಬೇಡಿ ಅವ್ವ. ನಿಮ್ ತೊಂದ್ರೆನೆ ನಮ್ ತೊಂದ್ರೆ.
ಶಿವ ನಿಮ್ ಕಷ್ಟ ಎಲ್ಲ ಪರಿಹರಿಸಲಿ ಅಂತ ನಾನು ಯಾವಾಗ್ಲೂ ಕೇಳ್ಕೊತಿರ್ತೀನಿ. ಗೌರಿ ಅಡಬೇಡವ್ವ, ಹೋಗಿ ಸ್ನಾನ ಮಾಡು. ಅಪ್ಪ ನಾನು ಅವಳನ್ನೇ ಆಗ್ತೀನಿ, ನೀನ್ ಹೆಂಗಾದ್ರೂ ಮಾಡಿ ಅವ್ರನ್ನ ಕೇಳು. ನಮ್ 5 ಲಕ್ಷ ಜೊತೆಗೆ ಅವ್ರದೊಂದು 10 ಲಕ್ಷ ಸೇರ್ಕೊಂಡು 15 ಲಕ್ಷ ಆಗ್ಬಿಡುತ್ತೆ. ಯಾರ ಅದು? ಅದೇ ಕಣಪ್ಪ ಗೌರಿ, ಮಾದಯ್ಯನ ಮಗಳು. ಮಾದಯ್ಯನ? ಆದ್ರೆ ಏನು ಆದ್ರೆ ಇದ್ರೆ ನೋಡು, ಆದ್ರೆ ಆ ಗೌರಿನೇ ನಾನಾಗೋದು, ಇಲ್ಲಾಂದ್ರೆ ಈ ಗಂಗೆ ಜೊತೆ ಹೋಗಿ ನೇಣ ಹಾಕೊಂಡ್ಬಿಡ್ತೀನಿ. ಬಾರ್ಲಾ ಇಲ್ಲಿ ಬಾರ್ಲಾ, ಒಂದು ಕೆಲಸ ಮಾಡು, ಅವ್ರನ್ನ ನಮ್ ಜಮೀನ್ ತಪ್ಪಕ್ಕೆ ಪರೇಳು, ಅಲ್ಲೇ ಮಾತಾಡವ. ಅಲ್ಲೇ ಮಾತಾಡವ. ಮಾದಯ್ಯನ ಸಣ್ಣ 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 ಏನಪ್ಪ ವಿಶೇಷ? ಏನಿಲ್ಲ, ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅದಕ್ಕಾಗಿ ಸಂಕೋಚ ಮಾತಾಡು. ಮಾತಾಡೋದು ಏನೈತೆ, ನಿಮಗೆ ಗೊತ್ತಿದ್ದಂಗೆ ನಾವು 5 ಲಕ್ಷದ ಕೂಡ ಅಂದಂಗೆ ನಿಮ್ ಗೌರಿನ ನನಗೆ ಕೊಟ್ಟು ಮದುವೆ ಮಾಡಿ. ಅಯ್ಯ ನನಗೆ ಈ ವಿಷಯ ಎಲ್ಲ ಮಾತಾಡೋಕ್ ಸಮಯ ಇಲ್ಲ, ನಮ್ ಬಾವಿಲಿ ನೀರ್ ಬರ್ಲಿ ಆಮೇಲೆ ನೋಡೋಣ. ಬರ್ಲಿ ಬರ್ಲಿ, ಆದ್ರೆ ಮಾತೀಗಾಗ್ಲಿ. ಇಲ್ಲಪ್ಪ ನನ್ನ ಸ್ನೇಹಿತನ ಮಗನೊಬ್ಬನಿಗೆ ಮಾತು ಕೊಟ್ಬಿಟ್ಟಿದೀನಲ್ಲ. ಓ ಗೊತ್ತು ಗೊತ್ತು, ನಿಮ್ ಎಂದಿನ ಕುಳಿಕಾದ್ರು ಆ ಮಾಡೋಂಗ್ ತಾನೆ. ನೋಡಪ್ಪ ಅದೆಲ್ಲ ಮಾತಾಡಬಾರ್ದು, ಹೊರಡಿ ಇಲ್ಲಿಂದ. ನೋಡಿ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನೀವ್ ಯೋಚನೆ ಮಾಡದಿದ್ರೆ ನಾನ್ ನಿಮ್ ಯೋಚನೆ ಬರಂಗ್ ಮಾಡ್ತೀನಿ. ಏನು ಮಾದೇವು? ಅದು ನಮ್ಮನೆಯವ್ರನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೆ ಅಲ್ವಾ ಗೌರಿ? ಕ್ಷಮಿಸ್ಬೇಕಾದ ನೀವು ಮುಂದೆ ಗೌರಿ, ನಾನು ಏನೇನೋ ಆಸೆಗಳನ್ನಿಟ್ಕೊಂಡಿದ್ದೆ, ಆದ್ರೆ ಶಿವನ ಅನುಗ್ರಹ ನಮ್ಮ ಮೇಲಿಲ್ಲವ್ವ. ನಿಮ್ ನಮ್ಮಯ್ಯ ಹಾಗೆಲ್ಲ ಅನ್ಬೇಡಿಯವ್ವ. ಹೌದು ಅದನ್ನೇ ನಾನು ನಮ್ಮ ಮಗಂಗೆ ಹೇಳೋದು. ಹ್ಞೂ ಕಣ, ಇನ್ನೇನು 3,000 ರೂಪಾಯಿ ಖರ್ಚಾಗ್ತ ಬಂತು, ಅದ್ರ ಮೇಲೆ ಒಂದು ಬಿಡಕಾಸು ಹೋಗ್ಕೂಡ್ದು ಅಂತ ಇವರು. ಅವ್ವ ನೀವು ಕೊಟ್ಟರು ರೂಪಾಯಿ ಅವ್ರು ಕೊಟ್ಬಿಟ್ಟು ಬಂದೆ, ಅವ್ರು ಬಹಳ ದುಃಖ ಸ್ಥಿತಿ ಇದ್ರಿ. ಆ ಸ್ಥಿತಿಯನ್ನು ನೋಡ್ಲಾರ್ದೆ ನಾನು ಸಹ ಹಸ್ಬಿಟ್ಟೆ. ಇಷ್ಟಿಲ್ಲ ಒಂದ್ ದಿವ್ಸ ಅವ್ರು ಬಂದು ನಿಮ್ಮನ್ನ ನೋಡ್ತಾರೆ ಅಂತ ಹೇಳ್ ಬಂದೆ. ಅಯ್ಯೋ ಪಾಪ. ಆಗ್ಲಿ, ನಿನ್ ಸ್ಥಿತಿನೇ ನಂಬಲ್ಲ, ಈ ವಿಷಯದಲ್ಲಿ ನಾನು ಯಾವ ತ್ಯಾಗ ಮಾಡಕ್ಕೂ ಸಿದ್ಧ. ನೀಚರ್ದಮ್ಮನ ಆಗ್ಲೇಬೇಕು, ನಿಜವಾಗಿಯೂ ನಿನ್ ಮಹಾತಾಯಿ ಹಾಗೆ ಆಗುತ್ತೆ ಗೌರಿ. ನೋಡು ಸಮಯ ಬಂದಾಗ ನಾನು ಹೇಳಿದಾಗೆ ನಾನು ಕೇಳ್ತೀನಿ. ಸರಿ ಇನ್ನು ಹೋಗ್ಬಿಡ್ಬ, ನೀನು ಪಾಪ ನಿನಗೋಸ್ಕರ ಮಾದೇವ್ ಕಾದಿರ್ತಾನೆ, ಹೋಗ್ಬಿಡ್ಬ. ಏನ್ ಯೋಚನೆ ಮಾಡ್ತಾ ಇದೀಯ ಗೌರಿ? ಏನಿಲ್ಲ, ನಿಮ್ಮೂರು ಎಷ್ಟು ಸೊಗಸಾಗಿದೆ, ಎಂಥ ಮಳೆ, ಎಂಥ ಬೆಳೆ, ಎಂಥ ಭೂಮಿ, ಆದ್ರೆ ಅಂದ್ರೆ ನಿಮ್ ಬಾವಿಲ್ ಮಾತ್ರ ನೀರಿಲ್ಲ, ಬಂಜರು ಭೂಮಿ ಅಂತ ತಾನೇ ನೀವು ಹೇಳೋದು? ಅಲ್ಲೂ ನೀರ್ ಬರುತ್ತೆ ಗೌರಿ. ಹೌದು ಮಹಾದೇವ್, ದೇವ್ರಿದ್ದಾನೆ. ಇಲ್ಲ ಗೌರಿ, ದೇವ್ರಿಲ್ಲ. ಶಿವ ಶಿವ ಶಿವನಲ್ಲ, ಮಹಾದೇವನಲ್ಲ. ಅಯ್ಯೋ ಮಹಾದೇವ ಇದ್ದಾನೆ. ಇಷ್ಟೊಂದು ಗಾಬರಿ ಮಾಡ್ಬೇಕು ಗೌರಿ? ನಿನ್ನ ಎಷ್ಟೊಂದು ಪ್ರೀತಿಸ್ತೀನಿ ಗೊತ್ತಾ? ಆಕಾಶಕ್ಕೆ ಏಣಿಯನ್ನಿಟ್ಟು ಭೂಮಿಯ ಕಡೆಗೆ ದಿಟ್ಟಿಯನ್ನಿಟ್ಟು, ಆಕಾಶಕ್ಕೆ ಏಣಿಯನ್ನಿಟ್ಟು ಭೂಮಿಯ ಕಡೆಗೆ ದಿಟ್ಟಿಯನ್ನಿಟ್ಟು, ಕರೆಯುತ್ತಿದೆ ನಮ್ಮೂರ ಬೆಟ್ಟ, ಕರೆಯುತ್ತಿದೆ ನಮ್ಮೂರ ಬೆಟ್ಟ. ಕವಿ
ಮಳೆರಾಯ ಬಣ್ಣಿಸಿಲ್ಲ ನಮ್ಮೂರ ಅಂದ, ಮಳೆರಾಯ ಚಿತ್ರಿಸಿದ ಮಳೆ ಹನಿಯಿಂದ. ಕವಿರಾಯ ಬಣ್ಣಿಸಿಲ್ಲ ನಮ್ಮೂರ ಅಂದ, ಮಳೆರಾಯ ಚಿತ್ರಿಸಿದ ಮಳೆ ಹನಿಯಿಂದ. ಹಸಿರುಟ್ಟ ಬಯಲಲ್ಲಿ ಬಣ್ಣಗಳ ಹೂ ತುಂಬಿ, ತೆನೆ ಮೇಲೆ ರಸ ತುಂಬಿ ನಲಿಯುತ್ತಿದೆ ಮರಿದುಂಬಿ. ಆಕಾಶಕ್ಕೆ ಏಣಿಯನ್ನಿಟ್ಟು ಭೂಮಿಯ ಕಡೆಗೆ ದಿಡಿಯನ್ನಿಟ್ಟು ಕರೆಯುತ್ತಿದೆ ನಮ್ಮೂರ ಬೆಟ್ಟ, ಕರೆಯುತ್ತಿದೆ ನಮ್ಮೂರ ಬೆಟ್ಟ. ಕಂಗಳಲ್ಲಿ ಮಿಂಚುವಂಥ ಈ ಹೊಂಬೆಳಕು ನಮ್ಮ ದಾರಿ ದೀಪವಾದ ಬಾಳಿನ ಬೆಳಕು. ಕಂಗಳಲ್ಲಿ ಮಿಂಚುವಂಥ ಈ ಹೊಂಬೆಳಕು ನಮ್ಮ ದಾರಿ ದೀಪವಾದ ಬಾಳಿನ ಬೆಳಕು. ಕನ್ನಡದ ಉಸಿರಾದ ಹುನ್ನಾಡ ಮಣ್ಣಿನಲ್ಲಿ ಪ್ರೀತಿಸುವೆ ನಮ್ಮೂರ ಮೀರಿದಂಥ ಚೆಲುವಲಿ. ಆಕಾಶಕ್ಕೆ ಏಣಿಯನ್ನಿಟ್ಟು ಭೂಮಿಯ ಕಡೆಗೆ ದಿಟ್ಟಿಯನ್ನಿಟ್ಟು ಕರೆಯುತ್ತಿದೆ ನಮ್ಮೂರ ಬೆಟ್ಟ, ಕರೆಯುತ್ತಿದೆ ನಮ್ಮೂರ ಬೆಟ್ಟ. ನಾವು ಮಾಡೋ ಕೆಲಸ ನಮಗ್ ಗೊತ್ತು. ಗುಡ್. ಸೋಲು ಅನ್ನೋ ಶಬ್ದ ನಮ್ಮ ಹತ್ರ ಸುಳಿಯೋದಕ್ಕೆ ಸಾಧ್ಯವಿಲ್ಲ ಸರ್. ನೋ ಡಿಫಿಟಿಸಮ್. ರೈಟ್. ಹಲೋ ಮೇಡಮ್ ಗಂಗ್ಸ್. ನೀನ್ ಹುಡುಗಾಟ ಇಲ್ಲ, ಸಾಕಪ್ಪ ವಿಷಯ ಹೇಳು. ಹೇಳ್ಬೇಕೇನು? ನೋಡಮ್ಮ, ಇನ್ಮೇಲೆ ಅಟ್ಟಂ ಪಟ್ಟಂ ಚೇರ್ಮನ್ ಕೆಂಚಪ್ಪ ಎಲ್ಲ ನಮ್ ಕೈಗೆ ನಾವು ಕೇಳ್ದಾಗ ಕೇಳ್ತಾರೆ. ಖಂಡಿತವಾಗ್ಲು. ಅಯ್ಯೋ ಒಪ್ಕೊಂಡ್ರು, ಯಾವ ಬಳಿಗೆ ಕರೆದ್ರು ನಾವು ಬರಕ್ ಸಿದ್ಧ ಅಂತ ಹೇಳಿದ್ರು. ನನ್ನ ಮಾತು ಯಾವಾಗ್ಲೂ ಸುಳ್ಳಾಗಲ್ಲ. ಒಪ್ಕೊಂಡೆ ಒಪ್ಕೋತ. ನಮ್ ಗತಿ ಮುಗಿತು. ನಾವು ಪ್ರಯತ್ನ ಪಟ್ಟಷ್ಟು ನೀರು ದೂರ ದೂರ ಹೋಗ್ತಾನೆ ಇದೆ. ನಮ್ಗಿನ್ನು ಹುಡುಗಾರ ಇಲ್ಲವೇ ಇಲ್ಲ. ಏನಾದ್ರು ಒಂದು ನಿರ್ಧಾರಕ್ಕೆ ಬರಲೇಬೇಕು. ನಾವು ಶಿವನಂತೆ ಶಿವ, ನೀನು ಶಿವನ ಭಕ್ತರು, ನಾನು ವಿರೋಧಿ ಇಲ್ಲ. ಶಿವನಂತೆ ಶಿವ ಒಳ್ಳ ಮಾತದೊಂದು. ಹಾಗೆಲ್ಲ ಅನ್ಬೇಡಿ, ಈಗಾದ ಅನರ್ಥಗಳೇ. ಅಜಿ ಇದು ಎಂತ ಹುಚ್ಚು? ಈಗ ಆಗಿರೋದ್ ಸಾಲ್ದೆ, ನಮ್ಮ ನಮ್ಮ ಕರ್ಮ ನಾವು ಅನುಭವಿಸಲೇಬೇಕು. ಪಾತಿಗೆಗಳ ಬಾಯಲ್ಲಿ ಬರೋ ಮಾತು ನಿಮ್ಮಂತವ್ರ ಬಾಯಲ್ಲಿ ಬರಬಾರ್ದು. ಹೌದು ಮಾವಯ್ಯ, ಶಿವ ಇಲ್ದಿದ್ದೆ ಜಗತ್ತಿರುತ್ತೆ. ಶಿವನೇ ಹುಚ್ಚು. ಅಪ್ಪಾಜಿ ತುಡಿಬೇಡಿ. ಅಪ್ಪಾಜಿ ಮಲ್ಲಣ್ಣರೆ ಸಮಾಧಾನ ತಗೊಳ್ಳಿ. ಮಲ್ಲಣ್ಣರೆ ಸ್ವಾಮಿ, ಶಿವನಂತೆ ಶಂಕರನಂತೆ ಶಿವನಂತೆ ಶಿವನಿ ಅಂತೆ ಮುಂತೆ ಅವನಿಲ್ಲ 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 ಅನ್ನೋದ್ರ ಸ್ಥಿರ ಬರ್ತದೆ. ಗೌರಿ ಗೊತ್ತು ನೀನು ಅಂತ ಗೊತ್ತು. ನಾನು ನಿಮ್ಮಪ್ಪನ ಹೋಗಿ ಕೇಳಿದೆ ಗೌರಿ ನಾನು ಮದುವೆ ಮಾಡ್ಕೋತೀನಿ ಅಂತ. ಆಗ ನಿಮ್ಮಪ್ಪ ಹೇಳಿದ್ರು ತೋಟದ ಬಾವಿ ನೀರು ಬರೋವರೆಗೂ ನಾನು ಮದುವೆ ಮಾಡಲ್ಲ ಅಂತ. ಆ ಪಂಚರ ಭೂಮಿ ಒಳಗೆ ಇದೆಯಲ್ಲ ಬಾವಿ, ಅದ್ರಲ್ಲಿ ನೀರು ಬರೋ ಹಾಗಿಲ್ಲ.
ನಾನು ಮಾತ್ರ ನಿನ್ನ ಮದುವೆ ಆಗಿ ನೀವು ಅಕ್ಕನ ಮದುವೆ ಮಾಡ್ಕೊಳ್ಳೋರು ಹೀಗೆಲ್ಲ ಆಡ್ಕೊಡುದು. ಯಾವ ಅಕ್ಕನೇ ಅವಳು? ಆ ಪಿಶಾಚಿ. ಅವಳಿಗೆ ಸರಿಯಾದ ಗತಿ ಕಾಣಿಸೋರು ನಾನು ಮಾತ್ರ ಬಿಡಲ್ಲ, ನಿನ್ನ ಮಾತ್ರ. ಮುಂದಕ್ಕೆ ಮದುವೆ ಹಾಕ್ತೀನಿ ಹಾಕ್ತೀನಿ ಅಂತ ಕೈ ಕೊಟ್ಟಳಲ್ಲ ನೀನು, ಅಡು ಈಗ ನಿಮ್ಮಿಬ್ಬರನ್ನು ಹಾಕ್ತೀನಿ, ನಿಮ್ಮಿಬ್ಬರು ಮದುವೆ ಹಾಕ್ತೀನಿ, ಹಾಕ್ತೀನಿ ಹಾಕ್ತೀನಿ ಈಗ ಹಾಕ್ತೀನಿ ಹಾಕ್ತೀನಿ. ಬುದ್ಧಿ ಬಿಡಿ, ಹೌದು ಬಿಡಿ, ನಾನು ನೋಡ್ಕೊಂಡು ಬಿಡಿ. ಒಳ್ಳೇದಾಯ್ತು, ನಾನು ನೋಡ್ಕೋತೀನಿ. ಇವರಿಬ್ಬರನ್ನು ಹಿಂಗಟ್ ಮುಂಗಟ್ ಕಟ್ಟಿ ಹತ್ತಲೆ ಕೋಣೆಲಿ ಹಾಕಿ ಅವಳಿ ಬಿಡಿ. ಈಗ ಅಪ್ಪ ಅಪ್ಪ ಚಿಕನ್ ಕಟ್ಟೆ ಮುಗಿತು. ಏನಾಸ್ಲ ಬಾಳ್ ಬೀಳಕ್ ಹೋಗ್ತಾ ಇರಂತೆ. ಯಾರು ಚಿಕ್ಕಯ್ಯ?
ನೀರ್ ಬಂದ್ಬಿಡ್ತು, ನೀರ್ ಬಂದ್ಬಿಡ್ತು. ಪರಮೇಶ್ವರ ನಿಜವಾಗ್ಲೂ ನಿನ್ನಿದೆ, ಸತ್ಯವಾಗ್ಲೂ ನಿನ್ನಿದೆ. ಅವನು ದಯಾಮಿ, ನಿಮ್ ಪ್ರಾರ್ಥನೆ ಕೊನೆಗೂ ಅವನು ತಲುಪ್ತು. ಮಾದೇವರೇ ನನ್ನನ್ನು ಕ್ಷಮಿಸ್ಬಿಡಿ, ನಿಜವಾಗ್ಲೂ ಆ ದಯಾಮಯ ಇದ್ದಾನೆ, ಖಂಡಿತ ಇದ್ದಾನೆ. ಏನ್ ಕೆಲಸ ಮಾಡ್ತಾ ಬಾವಿಗ್ ಬೀಳಕ್ ಬಂದ್ರಿ ಅಂತ ಕೇಳದ್ನಲ್ಲೋ ಮಲ್ಲು. ದೊಡ್ಡಯ್ಯ ಬಾವಿಗ್ ಬಿದ್ದವನ್ನ ಎತ್ತು ನಿಲ್ಲಿಸ್ಬಿಟ್ಟ, ನಮ್ಮಪ್ಪ ನೀರನ್ನು ಕರುಣಿಸ್ಬಿಟ್ಟು. ನೀರ್ ಬಂದ್ಬಿಡ್ತಾ? ನಾ ಶಿವನ ಹತ್ರ ಕೇಳ್ಕೊಂಡೆ ಚಿಕ್ಕಯ್ಯ, ನಿನಗೋಸ್ಕರ ಕಳಿಸೋ ನೀರು ಅಂತ. ಬಾಯಿ ಏನ್ ಹಾಕೋದು ಬಿಡಿ ಬಿಡಿ. ಒಟ್ಟಾಳ್ರ ನೀ ಯಾಕ ಬಂದ್ರಿ ಬುದ್ಧಿ ಅಂಟಾಮು? ಪಂಚಾಯತ್ ಪೊಲೀಸರು ಕರ್ಕೊಂಡು ನಮ್ಗೆ ಏರಿಸ್ತಾ ಬುದ್ಧಿ. ಬುದ್ಧಿ ನೀವಿಲ್ಲಿದ್ರ ಅಂತ ಕೇಳಿ ಓಡ್ದು ದಿಕ್ಕೆಟ್ಟು. ನಂಗೆ ಗೌರಿ ಏನಾದ್ರ ಪೊಲೀಸರು ಬಿಡಿಸ್ತಾರೆ ಬುದ್ಧಿ. ಹೌದು ಬುದ್ಧಿ. ಏನ್ ಮಗ ಗಂಗಾ, ನೀನು ಮುಕುಂದಪ್ಪನ ಜೊತೆಲಿ? ನಿನ್ನ ಆಟ ಎಲ್ಲ ಮುಗೀತು ಸಣ್ಣಯ್ಯ, ನೀನೀಗ ಪೊಲೀಸರ ಬಂದಿ. ಇನ್ಸ್ಪೆಕ್ಟ್ರೆ ಇವ್ರ ಸರ್ ಮಲ್ಲಣ್ಣವ್ರ ಮನೇಲಿ ಎತ್ತು ಮಾಡ್ದನ 5,000 ರೂಪಾಯಿ ಬರ್ದಿದ್ದು, ಇದನ್ನ ಯಾರಿಗೂ ಬಾಯಿ ಬಿಡ್ಬೇಡ ಅಂತ ಇವ್ರು ಕೊಟ್ಟು 100 ರೂಪಾಯಿ ಇಲ್ಲ ಇಟ್ಟಿದ್ದೀನಿ, ಜೊತೆಗೆ ಇದತ್ತು ಇಕೊಳ್ಳಿ ಸರ್. ಮಲ್ಲಣ್ಣವ್ರ ಮನೆ ನೆಲಸ ಮಾಡಕ್ ನೋಡುದು ಪಾಪಿ ಇವನು. ನನ್ನ ಬೀದಿ ಹುಡುಗಿ ಅಂತ ತಿಳ್ಕೊಂಡು ನನ್ ಬಾಳು ಹಾಳು ಮಾಡೋದಕ್ಕೆ ಬಹಳ ಬಹಳ ಪ್ರಯತ್ನ ಪಟ್ಟ ಇವನು. ಅದು ಗಿಟ್ಲಿಲ್ಲ. ಸಮೀಕ್ ಸರಿಯಾಗಿ ನಮ್ಮಕ್ಕ ಗಂಗವ್ವ ಬರ್ದೆ ಹೋಗಿದ್ರೆ ನನ್ಗತಿನೂ ಕಾಣಿಸ್ಬಿಡ್ತಿದ್ದ. ಅಯ್ಯೋ, ಈ ಪುಣ್ಯಾತ್ಮನಿಂದ ಈ ಊರ್ನಾಗೆ ಹೆಣ್ಮಕ್ಳು ತಲೆ ಎತ್ಕೊಂಡು ತಿರುಗಾಡಂಗೆ ಇಲ್ಲ. ಅಟ್ಟು ನೋಡು ಏನಲೇ ಇವ್ರಾಡೋ ಮಾತು ಮಾತು ಸುಮ್ಕಿರು, ಏನೇನ್ ಮಾತಾಡ್ತಾರ ಆಡ್ಕೊಂಡು ಹೋಗ್ಲಿ. ಕೇಳೋ ಮಗನೇ, ಚೆನ್ನಾಗಿ ಕೇಳು. ನೀವು ಸುಮ್ನೆ ಇರಿ ಸರ್. ನಮ್ಮನ್ನ ನಾವಿಬ್ರಿಗೆ ಮಾರ್ಕೊಂಡು ನ್ಯಾಯ ನೀತಿ ಶಿಸ್ತು ಎಲ್ಲ ಬಲಿ ಕೊಟ್ಬು ಸರ್. ನಮ್ಮೂರ್ ಪಂಚಾಯತಿ ಅಂದ್ರೆ ಲೇವಡಿ ಮಾಡ್ಬಿಟ್ವು ಸರ್. ಇನ್ಸ್ಪೆಕ್ಟರ್ ಸರ್, ಇವ್ರು ಹೇಳೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ಅಲ್ಲ, ಆದ ಸ್ಥಳದಲ್ಲಿ ಆಗುತ್ತೆ. ಕರ್ಕೊಂಡು ಹೋಗಿದೆ ಇವನ್ನ. ಇನ್ಸ್ಪೆಕ್ಟ್ರೆ ಯಾಕೆ, ಯಾರು ನಡ್ಕೊಂಡು ಹೋಗೋದು ಏನ್ ಕಂಡು? ನಾನು ಹೇಳ್ತೀನಿ ಇವರೆಲ್ಲ ಠಕ್ರು ಅಂತ. ರುಜುವಾತ್ ಕೊಡೋ ಮಗನೇ ಅಂತೀರಲ್ಲ, ಬಾಯಿ ಮುಚ್ಚೋ ತಿಕ್ಕಲ. ಏ ಬಸಿ ತಾಳಿ ಇನ್ಸ್ಪೆಕ್ಟ್ರೆ, ಯಾಕ್ರಲ್ಲ ಜಾತ್ರೆ ನಡೆದಂಗ್ ನಡೆದಿದ್ದೀರಿ? ಏ ಯಾರಲ್ಲ ನಿಮ್ ಮನೆ ಮಠ ಹಾಳು ಮಾಡ್ದವನು, ನಿಮ್ ಮೆದುಗಳಿ ಬೆಂಕಿ ಇಟ್ಟವನು ಯಾರಲ್ಲ? ನಿಮ್ ಕಾಗದ ಪತ್ರ ಬರ್ಸ್ಕೊಂಡು ಬಡ್ಡಿ ಚಕ್ರಪಟ್ಟಿ ಆ ಚಕ್ರಪಟ್ಟಿ ವಸೂಲ್ ಮಾಡ್ತಾ ಇದ್ದವನು ಯಾರಲ್ಲ? ಗೊತ್ತಾಯ್ತ ಇನ್ಸ್ಪೆಕ್ಟ್ರೆ, ಹಿಡ್ಕೊಂಡೋಗಿ ನನ್ನ ಈ ಬಾಯಿ ತಿಕ್ಕಲ. ಇವನ್ ನನ್ ಹೊಟ್ಟೆ ಹುಟ್ಟಿದ್ದೇ ಒಂದು ದೊಡ್ಡ ತೆಪ್ಪು. ಹೋಗಲ್ಲ ಮಗನೇ, ಹೋಗು, ನನ್ನ ಆದಿ ತುಳಿಬೇಡ ಹೋಗು. ದೊಡ್ಡಯ್ಯ ನೀನ್ ಯಾರು ಅನ್ನೋದು ನನಗ್ ಗೊತ್ತು, ನನಗ್ ಗೊತ್ತಿರೋದೇನು ಅಂತ ನಿನಗೂ ಗೊತ್ತು. ಬೇಡ ದೊಡ್ಡಯ್ಯ, ಮಗನ ಉಳಿಸ್ಕೊಳ್ಳೋದು ಪ್ರಯತ್ನ ಪಡ್ಬೇಡ. ಬೇಡ ದೊಡ್ಡಯ್ಯ. ಇನ್ಸ್ಪೆಕ್ಟರ್ ಸರ್, ತಿಕ್ಕನ್ ಹಾಕೊಂಡ್ರು ಈ ಸಣ್ಣ ಹಳ್ಳಿಗೆ ದೊಡ್ಡ ಭೂತ, ತೋಡಿಕೆ ಭೂತ ಮಾಡಿಟ್ಟ ಅವ್ರ ಅಪ್ಪನ್ನ. ಸುಳ್ಳು ಸುಳ್ಳು, ಬನ್ನಿ ನನ್ನ ಶೂಲು ಕಾಕ್ಬಿಡಿ, ಗುಂಡಿಟ್ ಕೊಂದು ಬಿಡಿ. ನನ್ನ ಮಗ ತಪ್ಪಾಡವನೇ ಅಲ್ಲ. ಸ್ವಾಮಿ ಇವನು 5 ಲಕ್ಷ ರೂಪಾಯಿ ಪುಳ ಅಂತ ಇವಳು ಇವನ ಮ್ಯಾಗ ಕಣ್ಣಿಟ್ಲು. ಏನೇ ಏ ನಿನ್ನ ಮೋಹಿನಿ ಆಟಕ್ಕೆ ಇವನು ಬಗ್ಲಿಲ್ಲ ಅಂತ ಇವನ ಮ್ಯಾಗೆ ತಿರುಗಿ ಬಿದ್ದೇನೆ. ಏ ಈ ಅಸಖ್ಯಲ ಯಾಕೆ ಅಂತ ನಾನು ಸುಮ್ನಿದ್ದೆ. ಇವಳು ಬಹಳ ಕೆಟ್ಟಣ್ಣು ಸಾರ್, ನನ್ನನ್ನ ಇವಳು ಬಲಿ ಕಳ್ಕೋಬೇಕು ಅಂತ ಬಹಳ ನೋಡಿದ್ಲು. ನಾನು ಯಾವಾಗ ಜಗ್ಲಿಲ್ವೋ ಇವ್ರಿಗೆಲ್ಲ ಏನೇನ್ ಆಸೆ ತೋರಿಸ್ಲೋ ಏನೋ ಅಂತೂ ಎಲ್ಲರೂ ಸೇರಿಸಿ ಈ ಪಿತೂರಿ ಹುಡವಳೆ. ಏ ಹೆಣ್ಣೆ ಶಬಾಶಲ ಹೆಣ್ಣೆ, ನಿನ್ನ ಪಿತೂರಿ ತುತ್ತೂರಿ ನಾನ್ ಜಗ್ಗಲ್ಲ ಕಣೆ. ಈ ಪಿತೂರಿ ಎಲ್ಲ ನಿಂದೆ. ಹೌದು ನಾನೇ ಹಳೆ ಮೇಡಮ್ ಗತಿ ಮುಗಿಸ್ತೇ ಅಂತ ಈಗ ಹೊಸ ಮೇಡಮ್ ಹಿಡಿದಿದೆಯಲ್ಲ, ನಾನಿನ್ನೂ ಜೀವಂತವಾಗಿದ್ದೀನಿ. ಯಾರೇ ನೀನು ಬಿಕಾರಿ? ಹಳೆ ಮೇಡಮ್ ಮಿಸ್ಟರ್ ಸಣ್ಣ, ಈಗ ತಾನೇ ಶ್ಯಾಮಲಾ ಅಂದ್ರಿ? ಹೌದು, ನನ್ನ ಪರಿಚಯ ನಾನೇ ಮಾಡ್ಕೊಳ್ತೀನಿ. ನನ್ನ ಭಿಕಾರಿನಾಗಿ ಮಾಡಿದ್ದು ಯಾರು? ನೀನು. ನಾನು ಪಂಚಾಯತಿ ಬೋರ್ಡ್ ಶಾಲೆಗೆ ಬರ್ತಿದ್ದಾಗ ನನ್ನ ಗಂಟು ಬಿದ್ದು ಸುಳ್ಳಾಸೆಗಳನ್ನೆಲ್ಲ ತೋರಿಸಿ ನಾನು ಲಕ್ಷಾಧಿಪತಿ, ನಿನ್ನ ಚಕ್ರವರ್ತಿನಿ ಮಾಡ್ತೀನಿ ಅಂದೆ. ಇವತ್ತು ನಾಳೆ ಮದುವೆ ಆಗ್ತೀನಿ ಬರೋ ತಿಂಗಳು ಅಂತ ಸುಳ್ಳು ಹೇಳಿ
ನಿನ್ನ ಜಾಲಕ್ ನನ್ ಕೆಡಕೊಂಡು ನನ್ ಶೀಲಾನ ನಾವು ಸೂರೆ ಮಾಡಿಬಿಟ್ಟೆ. ಏನ್ ಹೆಂಗಸಪ್ಪ ಇವಳು, ಎನಿಸ್ಬಿಟ್ರೆ ಇವಳು ನಮ್ಮೂರಲ್ಲಿ ಮೇಡಮ್ ಆಗಿದ್ಲೋ ಏನೋ ನನಗ್ ಗೊತ್ತಿಲ್ಲ, ಅಂತ ಇವಳು ಗುರ್ತು ಕೂಡ ನನಗಿಲ್ಲ. ಏನ್ ಮಾತಾಡ್ತಿದ್ದಾಳೆ ಲೇ, ಸತ್ಯ ತಲೆ ಮೇಲೆ ಹೊಡೆದಂಗಿದೆಯಲ್ಲ ನಿನ್ನ ಸುಳ್ಳಿನ ಕಂತೆ. ಸತ್ಯದ ಬಂತೆ ನೀನು, ನನ್ ಪರಿಚಯ ಸಿಕ್ಕಿಲ್ಲ ಅಲ್ವೇ ನಿನ್ಗೆ? ಆ ದಿನ ನಿನ್ನ ಜೊತೆಲಿ ನಾನು ಆಚರಿಸಿದ ಪಾಪದ ಪ್ರತೀಕನೇ ಈ ಮಗು. ನೋಡು, ತಂದೆ ತಾಯಿ ಇಬ್ಬರು ಜೀವಂತವಾಗಿದ್ರು, ತಬ್ಬಲಿ ಮಗು, ಭಿಕಾರಿ ತಾಯಿ, ತಬ್ಬಲಿ ಮಗು. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಆ ದಿನ ನನ್ನ ನೀರು ಕೊಂದು ಬಿಡ್ತೀನಿ ಅಂತ ತೋರಿಸಿದ್ಯಲ್ಲ ಚೂರಿ, ಅದನ್ನಿಲ್ಲೇ ಇಟ್ಕೊಂಡಿದ್ದೀನಿ. ನೋಡು ತಗೋ ಈ ಚೂರಿನ, ಇವರೆಲ್ಲರ ಎದುರಿನಲ್ಲಿ ಈ ಭಿಕಾರಿನ, ಈ ಅನಾಥ ಹೆಂಗಸನ್ನ, ಈ ತಬ್ಬಲಿ ಮಗುನ ಕೊಂದು ಬಿಡು. ಇದೇನೆ ತಾಯಿ, ಇದೇನ್ ಮಾಡ್ತಾ ಇದ್ದೀವಿ? ನನ್ನ ಸಣ್ಣ ನಿಮ್ಮನ್ನೆಂದಿಗೂ ಕೈ ಬಿಡಲ್ವೇ, ನಮ್ಮ ಸಣ್ಣ ನಿಮ್ಮನ್ನೆಂದಿಗೂ ತಬ್ಲಿ ಮಾಡಲ್ವೇ ತಾಯಿ. ಹೆಣ್ಮಕ್ಳೆಲ್ಲದೂ ನಮ್ಮನೆಗೆ ನೀನೇ ಮಗಳಾಗಿರು, ನಮ್ಮನೆಗ್ ಬಾ, ಅದನ್ನ ನಿನ್ನ ಮನೆ ಅಂತ ತಿಳ್ಕೊ. ಯಾರ್ ಕೈ ಬಿಟ್ರು ಶಿವ ಮಾತ್ರ ತನ್ನ ನಂಬಿದವ್ರನ್ನ ಎಂದಿಗೂ ಕೈ ಬಿಡಲ್ಲ. ಸಣ್ಣ ನೊಂದೋಗಿದೀವಪ್ಪ ಈ ಜೀವ, ಒಂದು ಒಳ್ಳೆ ಮಾತಾಡೋಕಂದ. ನಿಮ್ ವಂಶದ ಕೊಡೆನೋ ಇದು, ನೋಡ ಸಣ್ಣ. ನಿಮ್ಮ ಮನೆಗೆ ಬೆಂಕಿ ಹಚ್ಚೋಕ್ ನೋಡಿದ ನನ್ನನ್ನ, ನಿಮ್ಮ ಜೀವತೆಗಳನ್ನೇ ಹಾಳು ಮಾಡ್ಬೇಕು ಅಂತಿದ್ದ ನನ್ನನ್ನ, ನನ್ನ ಚಿಕ್ಕವ್ವ, ನನ್ನ ಸನ್ನೆ ಅಂದ್ಲು, ಅಂತಕ್ಕಣ ಪೂರ್ವಕವಾಗಿ ನನ್ನ ಕಂದ ಅಂದ್ಲು. ನನ್ನ ಕಲ್ಲದೆ ಕರು ಹೋಯ್ತು. ಇನ್ಸ್ಪೆಕ್ಟ್ರೆ, ಇವರುಗಳೆಲ್ಲ ನನ್ನ ಮೇಲೆ ಮಾಡಿದ ಅಪಾದನೆ ನಿಜ, ನಿಜವಾದ ಭೂತ ನಾನೇ. ಗಂಗಾ ಗಂಗಾ, ನನ್ನ ಒಗಟಿನ ಜಾಳಿನ ಹುಚ್ಚನ್ನು ಹಿಡಿದು ನನ್ನನ್ನು ಹುಚ್ಚಿನನ್ನೇ ಮಾಡಿ ನನ್ನಿಂದ ನೊಂದ ಪ್ರಾಣಿಗಳನ್ನೆಲ್ಲ ಹಿಡಿದು ನನ್ನ ಮೇಲೆ ತಿರುಗುಬಾಣವನ್ನಾಗಿ ಉಪಯೋಗಿಸಿದ ನೀನಾರು? ಪೊಲೀಸರ? ನಾನು ಪೊಲೀಸರ ಗುಪ್ತಚರಳಲ್ಲ ಸಣ್ಣಯ್ಯ. ನಮ್ಮ ಸಮಾಜದಲ್ಲಿರೋ ದೀನರ, ದಲಿತರ, ನಿಸ್ಸಹಾಯಕರ ಸೇವೆಗೋಸ್ಕರನೇ ಸ್ಥಾಪಿತವಾಗಿರೋ ನೂತನ ಸೇವಾ ಸಮಾಜ ಅನ್ನೋ ಸಂಸ್ಥೆಗೆ ಸೇರಿದವಳು ನಾನು, ಮತ್ತು ನಮ್ಮಣ್ಣ ಅನಂತರ. ಏನೋ ಅನಂತರ ಅಂತ ಇಲ್ಲರು, ನಿಮ್ಮ ಅಣ್ಣನೇ? ಹೌದು, ನಾನು ಈ ಊರಿನ ವಿಷಯ ತಿಳ್ಕೊಂಡು ಸೇವೆ ಮಾಡಬೇಕು ಅಂತ ಆಸೆಯಾಗಿ ಊರಿಗೆ ಬರೋದಕ್ಕೆ ಕಾರಣ ಮುಕುಂದಪ್ಪನವರು. ಮುಕುಂದಪ್ಪ? ನೀನ್ ನಮ್ಮ ಊರಿಗೆ ಬಂದಾಗಿನಿಂದ ನಿಮ್ಮ ಮೇಲೆ ವಿಷಯ ಕಾರ್ತದ ಮುಕುಂದಪ್ಪ. ಓಹೋ, ಅರ್ಥವಾಯ್ತು. ಮುಕುಂದಪ್ಪ ನಮ್ಮೂರನ್ನೇ ಉದ್ಧಾರ ಮಾಡ. ಪವಾಡುಗಳ ಮೇಲೆ ಪವಾಡುಗಳು, ದೇವ್ರೇ ಇಲ್ಲ ಅಂತಿದ್ದು ನನಗೆ, ನಾನು ಇದೀನಿ ಕಣೋ ಅಂತ ತೋರಿಸ್ತಾ ಶಂಕರ ನನ್ನ ಹಾಳು ಬಾವಿಗೆ ನೀರು ಕರ್ಣಿಸಿ, ಅದಕ್ಕಿಂತಲೂ ದೊಡ್ಡ ಪವಾಡ ಏನು ಅಂತಂದ್ರೆ ಸಣ್ಣನಲ್ಲಿ ಉಂಟಾಗಿರೋ ಈ ಪರಿವರ್ತನೆ. ದೇವ್ರ ಎದುರಿನಲ್ಲಿ ನಿಜವಾಗ್ಲೂ ಈತ ಕ್ಷಮಾರ್ಹ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ಇವನನ್ನು ಕ್ಷಮಿಸ್ಬಿಡಿ. ನೀನಾದ್ರೂ ಹೇಳು ತಾಯಿ ಅವರಿಗೆ, ಗಂಡ ಹೆಂಡತಿ ಮಗುನ ಕೂಡಿಸ್ದು ಪುಣ್ಯ ನಿನಗೆ ಬರುತ್ತೆ. ಹಾಗಾಗೋದಿಲ್ಲ ಚಿಕ್ಕವ, ಕಾನೂನು ಅದು ಕೊಪ್ಪಲ್ಲ ಚಿಕ್ಕವ. ಮಾಡಬಾರದನ್ನೆಲ್ಲ ಮಾಡಿ ತಪ್ಪಾಯ್ತು ಅಂದ್ರನ್ನೆಲ್ಲ ಕ್ಷಮಿಸ್ತಾ ಹೋದ್ರೆ ನನ್ನಂಥ ಸಣ್ಣೆಗಳು ನೂರಾರು ಸಾವಿರಾರು ಜನ ಉಟ್ಕೋತಾರೆ ಗೊತ್ತಾ? ಆಗಲ್ಲ, ಆಗಲ್ಲ. ಇನ್ಸ್ಪೆಕ್ಟ್ರೆ ಬನ್ನಿ. ಮಾದೇವು ನಾನು ಕ್ಷಮಿಸ್ಬಿಡಪ್ಪ, ನಿನ್ನ ಗೌರಿ ಲಗ್ನ ಶುಭವಾಗಿ ನೆರವೇರ್ಲಿ ಅಂತ ಆ ಶಿವನ್ ನಾ ಕೇಳ್ಕೊಯ್ಯ. ನಾನು ಬರ್ತೀನಿ. Thank you.
ಸ್ವಾಮಿ ಶ್ಯಾಮಲೆ ಪೊಲೀಸರು ತುಪ್ಪಾಕಿಗಳಿಗೆ ಎಷ್ಟೋ ಜನ ಮಾಡಿದ ಆಪಾದನೆಗಳಿಗೆ ಅವನ್ ಬಗ್ಲಿಲ್ಲ. ಆದ್ರೆ ಈ ಮಹಾತಾಯಿ ಒಂದು ಮಾತಿಗೆ ಹೇಗೆ ಕುಸ್ತು ಬಿದ್ದ ನೋಡಿದ್ರ? ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಿ ಪಾರ್ವತವ. ನಾ ಅವತ್ತೆ ಹೇಳಿದ್ನಲ್ಲ, ಸತ್ಯಕ್ಕೆಂದಿದ್ದು ದೇಹ ಸಿದ್ಧ, ಮಿಥ್ಯಕ್ಕೆ ನಾಶ ಅಂತ. ಹಾಗೆ ಆಯ್ತು ನೋಡಿ. ಹೌದು ಮಾವಯ್ಯ. ಮಲ್ಲಣ್ಣ ನೋಡ್ರೆ, ಮಾದೇವ್ ನೋಡ್ರೆ, ಗೌರಿ ಮಾದೇವನ್ನ ಉಳಿಸ್ಕೊಳ್ಳಿ. ಸಣ್ಣಯ್ಯ ಹೇಳ್ದಾಗೆ ಬೇಗ ಇವರಿಬ್ರು ಲಗ್ನ ಮುಗಿಸ್ಬಿಟ್ರೆ ಅವನ ಅನುಗ್ರಹ ಎಲ್ಲ ಪೂರ್ಣವಾದ. ಇದೆಲ್ಲ ನಿನ್ನ ಅನುಗ್ರಹ ತಾಯಿ. ಇಲ್ಲಮ್ಮ, ಎಲ್ಲ ಅವನ ಅನುಗ್ರಹ. ಹೌದು ತಾಯಿ, ತಲೆ ಬಾಗಿದೆ. ನಾನು ಸಹ ನಾನ್ ನನ್ನ ಅಳಿಯನಿಗೆ ಕೊಡೋ ಬಳುವಳಿ ಅಂದ್ರೆ ಅವನ ಎತ್ತುಗಳು. ಗೌರಿ ಮಾದೇವ್ ಅಯ್ಯಯ್ಯ, ಹೆಣ್ಣ ಪಿಲ್ಲ ಗಂಡ ಪಿಲ್ಲ ಆಗ್ಲೇ ಇದ್ದಾನೆ ಇದು. ಅಪ್ಪಾಜಿ ನೋಡಿ ಮೇಡಮ್ ಮಾಡ್ತೀರ ಹಾಸ್ಯ. ಅಕ್ಕ ಒಪ್ಪಿದ್ಮೇಲೆ ಅಂತ ಅಮ್ಮನ್ ಮಾಡ್ತಾನೆ. ಕೊಡು ಕೈ ಗೌರಿ, ಔಷಧ ಬೀಳ್ಬೇಡಪ್ಪ ಗೌರಿ. Like, share and subscribe to TV Next Kannada.